ಪರಮ ಪೂಜ್ಯ ಗುರುಗಳಾದ ಶ್ರೀ ಫಲಿಮಾರು ಮಠಾಧೀಶರ ಅಡಿದಾಬರೆಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಅದೇ ರೀತಿ ಈ ದಿವಸ ಈ ವೇದಿಕೆಗೆ ಬರತಕ್ಕಂತಹ ಶ್ರೀ ಶ್ರೀಪಾದರಾಜ ಮಠದ ಯತಿವರಣ್ಯರಾದಂತಹವರಿಗೂ ಕೂಡ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿವಸ ಅಂದರೆ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಕಡೆಯ ದಿವಸ ಏಳನೆಯ ದಿವಸ ಬೆಳಗಿನ ಒಂದು ಕಾರ್ಯಕ್ರಮಗಳು ಈಗಾಗಲೇ ಇಲ್ಲಿ ಮೂಡಿಬಂದು ವೇದಿಕೆಯಲ್ಲಿ ನಡೆತಕ್ಕಂತಹ ಬೆಳಗಿನ ಪ್ರವಚನ ಮಾಲಿಕೆಗಳಲ್ಲಿ ಶ್ರೀ ಜಯಸಿಂಹ ಅವರ ನಂತರದಲ್ಲಿ ಬಂದಿರತಕ್ಕಂತಹವರು ಶ್ರೀ ಹರಿವಾಳ್ವೇಕರ್ ಅವರು ವಿದ್ವಾಂಸರು ಸಚ್ಚಾಸ್ತ್ರ ಸಂಪನ್ನರು ಸದಾ ತಮ್ಮನ್ನು ತಾವು ಪಾಠ ಪ್ರವಚನಗಳಲ್ಲಿಯೇ ತೊಡಗಿಸಿಕೊಂಡಿರತಕ್ಕಂತಹವರು ರಾಘವೇಂದ್ರ ಸಪ್ತಾಹ ಮಹೋತ್ಸವದಲ್ಲಿ ಅವರು ಈಗಾಗಲೇ ಸುಮಾರು ಮೂರು ನಾಲ್ಕು ಬಾರಿ ಬಂದು ತಮ್ಮ ವಾಂಗ್ಮಯ ಸೇವೆಯನ್ನು ಸಲ್ಲಿಸಿದ್ದಾರೆ ಪ್ರಸ್ತುತ ಅವರು ತಿರುಪತಿಯಲ್ಲಿ ಸಂಶೋಧಕರು ಹಾಗೂ ಅಧ್ಯಾಪಕರಾಗಿ ಕಾರ್ಯ ಪ್ರವೃತ್ತಿಯಲ್ಲಿ ಇದ್ದಾರೆ ಯಾವುದೇ ಒಂದು ವೆರಿ ಡ್ರೈ ಸಬ್ಜೆಕ್ಟ್ ಅವರಿಗೆ ಕೊಟ್ಟರೂ ಕೂಡ ಅದನ್ನು ರಸವತ್ತಾಗಿ ಮಾಡಿ ಬಹಳ ಸುಂದರವಾಗಿ ಚಾಚೂ ಆ ಕಡೆ ಈ ಕಡೆ ತಪ್ಪದಂತೆ ಏನು ವಿಷಯವನ್ನು ಕೊಟ್ಟಿರ್ತೇವೆ ಅದರ ಬಗ್ಗೆ ಸಂಪೂರ್ಣವಾದ ವಿಶ್ಲೇಷಣೆಯನ್ನು ಮನದಟ್ಟು ಮಾಡುವಂತೆ ಎಲ್ಲರಿಗೂ ಅರ್ಥವಾಗುವಂತೆ ಮೋಸ್ಟ್ ಡ್ರೈಯೆಸ್ಟ್ ಸಬ್ಜೆಕ್ಟ್ ಕೊಟ್ಟರು ಕೂಡ ಅವರು ತುಂಬ ಚೆನ್ನಾಗಿ ಅದನ್ನು ವರ್ಣನೆ ಮಾಡಿ ಅದನ್ನು ಉಪನ್ಯಾಸ ಮಾಡುವ ಒಂದು ಶೈಲಿಯನ್ನು ಹೊಂದಿರತಕ್ಕಂಥವರು ಇದೆಲ್ಲದಕ್ಕಿಂತ ಮಹಿಳಾಗಿ ಬಹಳ ಸರಳ ಜೀವಿಗಳು ಮೋಸ್ಟ್ ಸಿಂಪ್ಲೆಸ್ಟ್ ದ ಗ್ರೇಟ್ನೆಸ್ ಆಫ್ ಎ ಪರ್ಸನ್ ಈಸ್ ಇನ್ ಇ ಸಿಂಪ್ಲಿಸಿಟಿ ಅನ್ನೋ ಥರ ಏನು ಹೇಳ್ತಾರೆ ಮೋಸ್ಟ್ ಸಿಂಪಲ್ ವಿದ್ಯಾ ವಿದ್ಯಾ ವಿದ್ವಾಂಸರು ಅಂತ ನಾವು ನೋಡಿರೋದರಲ್ಲಿ ಶ್ರೀಹರಿ ಅವರು ಈ ದಿವಸದ ಈ ಒಂದು ಪ್ರವಚನ ಮಾಲಿಕೆಯಲ್ಲಿ ಉಭಯ ಸಮಿತಿಗಳ ಪರವಾಗಿ ಆಚಾರ್ಯರಾದಂತಹ ಶ್ರೀಹರಿ ವಾಳ್ವೇಕರ್ ಅವರವ್ರನ್ನ ತುಂಬು ಹೃದಯದಿಂದ ಸ್ವಾಗತ ಮಾಡಿ ತಮ್ಮ ಪ್ರವಚನವನ್ನು ಸುಮಾರು ಮುಕ್ಕಾಲು ಗಂಟೆಗಳ ಕಾಲ ನೀಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ ಇದು ಬೇಡಪ್ಪ ಅದೊಂದೇ ಇರಲಿ ಅದೊಂದು ಇರಲಿ ಇದು ಬೇಡ ಅದಿರಲಿ ಶುರು ಮಾಡಲ ನೀವು ಹೇಳ್ರಿ ಆಚಾರ್ಯರಿಗೆ ಕೊಟ್ಟಿರತಕ್ಕಂತಹ ವಿಷಯ ನಾನಾ ಜನಸ್ಯ ಶುಶ್ರೂಷ ನಾನಾ ಜನಸ್ಯ ಶುಶ್ರೂಷಾ ಈ ವಿಷಯದ ಬಗ್ಗೆ ಶ್ರೀಹರಿ ವಾಲ್ಮೀಕರ್ ಅವರು ತಮ್ಮ ಪ್ರವಚನವನ್ನು ನೀಡಲಿದ್ದಾರೆ ಮಾತು ಮಾತಾಡಬೇಡಿ ಅಂತ ದಯವಿಟ್ಟು ಯಾರು ಮಾತಾಡಬಾರ್ದು ನೀವೆಲ್ಲ ಕೆಲಸ ಮಾಡ್ತಾಯಿದ್ದೀರಿ ಸೇವೆ ಮಾಡ್ತಾಯಿದ್ದೀರಿ ದಯವಿಟ್ಟು ಮಾತಾಡದೆ ಕೆಲಸ ಮಾಡಿ ದಯವಿಟ್ಟು ಎಲ್ಲರೂ ದಯವಿಟ್ಟು ಮಾತಾಡಬಾರ್ದು ಪ್ಲೀಸ್

गम्य वंदे मुकुंदा मुकुंद विधमल ब्रह्मेदावेद अभ्रमं अजडम विमल सदा आनंदतीर्थमुम भजे तापत्रयापहम मूकोपिय मुकुंदशयनाये राघवेंद्रम तो तमाश्रिए ಆಪಾದಮೌಲಿಪರ್ಯಂತ ಗುರುಣಾ ಆಕೃತಿ ಸ್ಮರೇತ್ ತಿನ ವಿಘ್ನಾ ಪ್ರಣಶ್ಯಂತ ಸಿದ್ಧಿಯಂತ ಮನೋರಥಾ ಶ್ರೀಹರಿವಾಯುಗುರುಗಳ ಚರಣಾರ್ವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನರ್ಪಿಸಿ ಪರಮಪೂಜ್ಯ ಪಲಿಮಾರು ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾ ರಾಘವೇಂದ್ರ ಸಪ್ತಾಹ ಕಾರ್ಯಕ್ರಮದ ಕೊನೆಯ ದಿವಸದಲ್ಲಿ ಯಾರೆಲ್ಲ ಭಾಗವಹಿಸಿದ್ದಾರೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಆನ್ಲೈನ್ ಮೂಲಕ ಹಾಗೂ ಆಫ್ಲೈನ್ ಮೂಲಕವಾಗಿ ಭಾಗವಹಿಸಿದವರನ್ನು ಅಭಿನಂದಿಸಿ ಅಮೋಘವಾದ ಕಾರ್ಯಕ್ರಮ ಇವತ್ತು ಕೊನೆಗೊಳ್ತಾ ಇದೆ ಅವಭೃತ ಸ್ನಾನ ಈ ಅವಧಿಯಲ್ಲಿ ನನಗೆ ಕೊಟ್ಟಂಥ ವಿಷಯ ನಾನಾ ಜನಸ್ಯ ಶುಶ್ರೂಷಾ ಅನ್ನುವ ವಿಷಯ ಈ ವಿಷಯದ ಬಗ್ಗೆ ಸ್ವಲ್ಪ ಹೊತ್ತು ನಿಮ್ಮೊಟ್ಟಿಗೆ ನಾನು ಕೆಲವು ಅಂಶಗಳನ್ನು ಹಂಚಿಕೊಳ್ಳಿಕ್ಕೆ ನಾನಾ ಜನಸ್ಯ ಶುಶ್ರೂಷಾ ಕರ್ಮಾಖ್ಯ ಕರವನ್ಮಿತೆ ಅಂತ ಪ್ರವೃತ್ತ ಅನ್ನುವಂಥ ಗ್ರಂಥದಲ್ಲಿ ಬರುವಂಥ ಮಾತು ಈ ಮಾತಿನ ಹಿನ್ನೆಲೆಯೇನು ಮಾತಿನ ಅಭಿಪ್ರಾಯ ಏನು ನಾವಿದನ್ನು ಹೇಗೆ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ನಮಗೋಸ್ಕರ ಹೇಳಿದ್ದ ಹೌದೋ ಅಲ್ವೋ ಹೇಳಿದ್ದಾದರೆ ನಾವು ಏನು ಮಾಡಬೇಕು ಇದನ್ನು ನಿಮ್ಮೊಟ್ಟಿಗೆ ನಾನಿವತ್ತು ಹಂಚಿಕೊಳ್ಳುವ ಪ್ರಯತ್ನ ಇದ್ದೇನೆ ನಾವೆಲ್ಲ ಭೂಮಿಯಲ್ಲಿ ಬರುವಾಗ ಮನುಷ್ಯ ದೇಹ ಪಡ್ಕೊಂಡು ಬಂದಿದ್ದೇವೆ ಈ ಮನುಷ್ಯ ದೇಹದ ಸಾರ್ಥಕತೆಯಲ್ಲಿ ಜೀವಾತ್ಮರಾದ ನಾವು ಉದ್ಧತರಾಗಬೇಕಾದ ವಿಧಾನ ಯಾವುದು ಇದನ್ನು ಆಲೋಚನೆ ಮಾಡಬೇಕಲ್ಲ ಒಂದು ಮುಖದ ಆಲೋಚನೆ ಈಗಾಗಲೇ ನಮ್ಮೊಳಗೆ ಬಂದಿರ್ತದೆ ಏನದು ಅಂದರೆ ಇದು ಸಾಕು ಅಂತ ಬಂದಿರ್ತದೆ ಇದು ಸಾಕು ಇಲ್ಲೇನು ಅರ್ಥ ಇಲ್ಲ ಇಲ್ಲೇನಾದರೂ ಯಾವುದಾದ್ರೂ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ಹೋದರೆ ಹೊಸ ಸಮಸ್ಯೆ ಹುಟ್ಟಾಗ್ತದೆ ಹಾಗಾಗಿ ಇದು ಸಾಕು ಅಂತ ಮನಸ್ಸಿನಲ್ಲಿ ಬಂದಿರ್ತದೆ ಇದು ಸಾಕು ಅಂತ ಬರುವಾಗಲೇ ಇನ್ನೊಂದು ಅಂಶ ಬರಬೇಕೇನು ಅಂದರೆ ಅದು ಬೇಕು ಅಂತ ಬರಬೇಕಂತ ಕೇವಲ ಇದು ಸಾಕು ಅಂತ ಬಂದರೆ ಸಾಲದು ಮನುಷ್ಯನಿಗೆ ಸಮಸ್ಯೆಗಳನ್ನು ಸಮಸ್ಯೆಯಾಗಿ ಹೇಳೋದು ಬಹಳ ದೊಡ್ಡದಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕಂಡುಕೊಳ್ಳೋದಿದೆ ಅಲ್ಲ ಅದು ದೊಡ್ಡದು ಸಂಸಾರ ಸಮಸ್ಯೆಯಾಗಿದೆ ಅನ್ನೋದು ಎಲ್ರಿಗೂ ಗೊತ್ತು ಪರಿಹಾರ ಏನು ಅಂತ ಹೇಳಿದವರು ಕೆಲವೇ ಜನ ಪರಿಹಾರದ ಹೆಸರಿನಲ್ಲಿ ಇದು ಪರಿಹಾರ ಇದು ಪರಿಹಾರ ಅಂತ ಭ್ರಮೆ ಹುಟ್ಟಿಸಿದವರು ಬಹಳ ಜನ ಅದೇ ಒಂದು ದುರಂತ ವಿಪರ್ಯಾಸ ನಾವು ಆ ತರಹ ಭ್ರಮೆ ಒಳಗೆ ಬದುಕಬಾರ್ದು ಸರಿಯಾದ ತಿಳುವಳಿಕೆಯನ್ನು ಮಾಡಿಕೊಂಡು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡು ನಮ್ಮ ನಮ್ಮ ಆತ್ಮಸುಖವನ್ನು ನಾವು ಪಡೀಲಿಕ್ಕೆ ಪ್ರಯತ್ನ ಪಡಬೇಕು ಭಗವದ್ಗೀತೆಯ ಉದ್ದೇಶವೇ ಇದಾಗಿತ್ತು ಅಂತ ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮ ಯುದ್ಧಭೂಮಿಯಲ್ಲಿ ಉಪದೇಶವನ್ನು ಮಾಡಿದ ಅಂತ ಮಹಾಭಾರತದಲ್ಲಿ ಬರ್ತದೆ ಯುದ್ಧಭೂಮಿಯಲ್ಲಿ ಉಪದೇಶ ಅಂತಂದರೆ ಲೋಕದಲ್ಲಿ ಇದನ್ನು ವಿಶ್ವಾಸ ಮಾಡೋದು ಕಠಿಣ ಆಯಿತು ಬಹಳ ಜನರಿಗೆ ಯುದ್ಧ ಭೂಮಿಯಲ್ಲಿ ಶತ್ರುಗಳ ಜೊತೆಗೆ ಕಾದಾಟ ನಡೀತಿರ್ತದೆ ಕೃಷ್ಣ ಉಪದೇಶ ಮಾಡಿದ ಅಂದರೆ ನಂಬಲಿಕ್ಕೆ ಸಾಧ್ಯನಾ ಅಂತ ಕೇಳಿದವರು ಇದ್ದಾರೆ ಆದರೆ ಕೃಷ್ಣ ಯುದ್ಧ ಭೂಮಿಯಲ್ಲಿ ಉಪದೇಶ ಮಾಡಿದ ಇದು ಸತ್ಯ ಬಹಳ ಅದ್ಭುತನೂ ಹೌದು ಬೇರೆ ಸಂದರ್ಭದಲ್ಲಿ ಈ ಥರದ ಘಟನೆ ನಡೆದಿಲ್ಲ ಅದನ್ನೇ ಭಗವದ್ಗೀತೆ ಅಂತ ಕರೆದರು ಗೀತೆಯನ್ನು ಹಿರಿಯರೆಲ್ಲ ಸೇರಿ ಅನುಷ್ಠಾನಕ್ಕೆ ತರುವ ಪ್ರಯತ್ನ ಪಟ್ಟರು ಸ್ವತಃ ತಾವಲ್ಲದೆ ಇನ್ನೊಬ್ರಿಗೆ ಅದನ್ನು ಅನುಷ್ಠಾನ ತರಿಸಬೇಕು ಅಂತ ಉಪದೇಶಗಳನ್ನು ಮಾಡಿದರು ಯಾಕೆ ಅಂದರೆ ಶ್ರೀ ಸಾಮಾನ್ಯ ಇದರ ಪಾನವನ್ನು ಮಾಡಿ ತನ್ನ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳಿ ಅಂತ ಬೇರೆ ಏನು ಉದ್ದೇಶ ಅಲ್ಲ ಅದಕ್ಕೆ ಹಿರಿಯರು ಹೇಳ್ತಾರೆ ಎಲ್ಲ ಉಪನಿಷತ್ತುಗಳೆಲ್ಲ ಆಕಳಿದ್ದ ಹಾಗೆ ಉಪನಿಷತ್ತು ಆಕಳ ಕೃಷ್ಣ ಪರಮಾತ್ಮ ಗೋಪಾಲಕ ಕೃಷ್ಣ ದನಕಾಯುವವ ಅದು ನಿಜವೇ ದನಕಾಯು ಹೋಬ ಕೃಷ್ಣ ದನಕಾಯುವ ಕೃಷ್ಣ ಪರಮಾತ್ಮ ಯುದ್ಧಭೂಮಿಯಲ್ಲಿ ಹಾಲು ಕರೆಯುವ ಕೆಲಸ ಮಾಡಿದ ಅರ್ಜುನ ನನ್ನ ಕರ ಮಾಡಿಕೊಂಡಿದ್ನಂತೆ ಕರುವಾಗಿ ಅರ್ಜುನ ಸ್ವಲ್ಪ ಕೆಚ್ಚಲಿಗೆ ಬಾಯಿತಾಗಿಸಿದ ಮಾತ್ರ ಆದರೆ ಹಾಲೆಲ್ಲ ಉಪಯೋಗಿಸ್ಕೊಳ್ಳೋದು ಯಾವಾಗಲೂ ಕೆಚ್ಚಲಿನಲ್ಲಿ ಇದ್ದದ್ದನ್ನು ಕರು ಅಲ್ಲ ಉಳಿದವರೇ ಜಾಸ್ತಿ ಉಪಯೋಗಿಸ್ಕೊಳ್ತಾರೆ ಕೃಷ್ಣ ಮಾಡಿದಂಥ ಅವತ್ತಿನ ಗೀತೆಯ ಉಪದೇಶ ಅದರ ಅನುಸಂಧಾನ ಹೀಗೆ ಮಾಡಿ ಅಂತ ಹೇಳ್ತಾರೆ ಸರ್ವೋಪನಿಷದೋ ಗಾವಹ ದೋಗ್ಧ ಗೋಪಾಲ ನಂದನಃ ಪಾರ್ಥೋ ವತ್ಸಃ ಸುಧೀರ್ ಭೋಕ್ತಾ ದುಗ್ಧಂ ಗೀತಾಮೃತ ಮಹತ್ ಅಂತ ಮಾತು ಉಪನಿಷತ್ತುಗಳೆಲ್ಲ ಆಕಳುಗಳು ಶ್ರೀಕೃಷ್ಣ ಪರಮಾತ್ಮ ಹಾಲು ಕರೆಯುವ ಅರ್ಜುನ ಕರ ಆಗಿದ್ದ ಕೃಷ್ಣ ಉಪದೇಶದ ಪ್ರತಿ ಭಗವದ್ಗೀತೆಯ ಮಾತುಗಳು ಅಮೃತಮಯವಾದ ಹಾಲಾಗಿತ್ತು ಇದನ್ನು ಉಪಯೋಗಿಸಿಕೊಳ್ಬೇಕಾದವರು ಯಾರು ಅಂದರೆ ಆಗಲೇ ತಿಳಿಸಿದ್ನೆಲ್ಲ ಸಂಸಾರದಲ್ಲಿ ಇದು ಸಾಕು ಸಾಕು ಅಂತನಿಸಿ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಯಾರೆಲ್ಲ ಅಪೇಕ್ಷೆ ಪಡ್ತಾರೋ ಅವರೆಲ್ಲ ಈ ಹಾಲನ್ನು ಚೆನ್ನಾಗಿ ಪಾನ ಮಾಡಿ ತಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕಂತ ನಮ್ಮ ದೇಹ ದಷ್ಟಪುಷ್ಟವಾಗಿ ಬೆಳಿಲಿಕ್ಕೆ ಹಾಲು ಕುಡಿಬೇಕು ಅಂತಾರೆ ದೇಹ ದಷ್ಟಪುಷ್ಟವಾಗಿ ಬೆಳಿಬೇಕು ಆರೋಗ್ಯದಿಂದ ಇರಬೇಕು ಸಾಧನೆ ಮಾಡಲಿಕ್ಕೆ ಬೇಕಲ್ಲ ಕರ್ಮಯೋಗ ಮಾಡಲಿಕ್ಕೆ ಹಾಗೆಯೇ ಆತ್ಮ ದಷ್ಟ ಆತ್ಮದಷ್ಟ ಪುಷ್ಟವಾಗಬೇಕಾದ್ರೆ ಗೀತೆಯ ಹಾಲು ಬೇಕು ದೇಹ ಪುಷ್ಟ ಆಗಬೇಕಾದ್ರೆ ಹೊರಗಿನ ಹಾಲು ಆತ್ಮ ಪುಷ್ಟನಾಗಬೇಕಾದ್ರೆ ಬೇಕಾದಂಥ ಗೀತೆಯ ಹಾಲು ಹಾಗಾಗಿ ಗೀತಾ ಅಮೃತ ಅಮೃತಮಯವಾದ ಹಾಲನ್ನು ಪಾನ ಮಾಡಿ ಆತ್ಮನನ್ನು ಪುಷ್ಟಿಗೊಳಿಸಬೇಕು ಅನ್ನುವ ಸಂದೇಶವನ್ನು ಈ ಶ್ಲೋಕದಿಂದ ನಮಗೆ ವೇದವ್ಯಾಸರು ಅನುಸಂಧಾನ ಮಾಡಿಸ್ತಾರೆ ಇಲ್ಲಿ ಅನೇಕ ವಿಷಯಗಳನ್ನು ಕೃಷ್ಣ ನಿರೂಪಿಸ್ತಾ ಬರ್ತಾನೆ ನಿರೂಪಿಸುವಾಗ ಒಂದು ಪ್ರಮುಖವಾದ ಅಂಶ ಹೇಳ್ತಾನೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಹುಡುಕ್ತಾ ಹೋದ ಹಾಗೆ ಜ್ಞಾನವೇ ಪರಿಹಾರ ಅಂತ ಹೇಳ್ತಾನೆ ಜ್ಞಾನವೇ ಪರಿಹಾರ ಹಾಗಾಗಿ ಇಡೀ ಗೀತೆಯಲ್ಲಿ ಅನೇಕ ಬಾರಿ ಕೃಷ್ಣ ಹೇಳ್ತಾ ಬಂದಿರುವ ಶಬ್ದಗಳಲ್ಲಿ ಈ ಶಬ್ದ ಬಹಳ ಮುಖ್ಯ ಜ್ಞಾನೀ ಭವ ಜ್ಞಾನೀ ಮಮ ಪ್ರಿಯ ಜ್ಞಾನಕ್ಕಿಂತ ಪವಿತ್ರ ಮತ್ತೊಂದಿಲ್ಲ ನೀನು ಜ್ಞಾನಿಯಾಗು ಜ್ಞಾನಿ ಅಂದರೆ ನನಗಿಷ್ಟ ನಾನು ಅವನಿಗಿಷ್ಟ ನೋಡಿ ಎಲ್ಲ ಕಡೆಯಲ್ಲಿ ಕೃಷ್ಣ ಅನುಸ್ಯೂತವಾಗಿ ಪದೇ ಪದೇ ಹೇಳ್ತಾನೆ ಜ್ಞಾನಿಯಾಗು ಜ್ಞಾನಿಯಾಗು ಅಂತಾನೆ ಕೃಷ್ಣ ಇದರ ಅರ್ಥ ಏನು ಇದರ ಭಾವ ಏನು ಅಂತ ನಾವು ಅನುಸಂಧಾನ ಮಾಡಬೇಕು ಕೃಷ್ಣನಿಗೆ ನಮ್ಮನ್ನ ಜ್ಞಾನಿಯನ್ನಾಗಿ ಮಾಡೋ ಉದ್ದೇಶ ಇದೆ ನೀನು ಜ್ಞಾನಿಯಾಗು ಜ್ಞಾನಿ ಅಂತಾದರೆ ನನಗೆ ಬಹಳ ಪ್ರಿಯನಾಗ್ತಿ ನೋಡಿ ಕೃಷ್ಣ ತಾಯಿ ಹಾಗೆ ಮಕ್ಕಳಿಗೆ ನಮ್ಮೆಲ್ಲರನ್ನ ಕುರಿತು ಈ ಮಾತುಗಳನ್ನು ಅಲ್ಲಲ್ಲಿ ಅಲ್ಲಲ್ಲಿ ಹೇಳ್ತಾ ಬರ್ತಾನೆ ಆ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಏನು ಮಾಡಬೇಕು ಇದು ಮುಂದಿನ ಪಾಯಿಂಟ್ ಇಂಥ ದೇವರನ್ನು ಪ್ರೀತಿಪಡಿಸಿ ಅವನಿಗೆ ನಾವು ಪ್ರಿಯರಾಗಬೇಕು ಅಂತ ಹೊರಟ್ರೆ ಜ್ಞಾನಿ ಆಗಬೇಕು ಬಹಳ ವಿಶೇಷವಾದ ಅಂಶ ಇದು ಯಾರು ಮರಿಬಾರ್ದಿದ ವೇದ ಪುರುಷ ಒಮ್ಮೆ ಸಂದರ್ಶನ ಮಾಡಿದಂತೆ ಭಗವಂತನ ಬಳಿಗೆ ಬಂದು ಸಂದರ್ಶನ ಮಾಡುವಾಗ ವೇದ ಪುರುಷ ದೇವರನ್ನು ಕೇಳ್ದ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳೋ ಮುನ್ನ ಈ ಪ್ರಶ್ನೆ ಕೇಳಿದನಂತೆ ದೇವರೇ ನಿನಗೆ ಯಾರನ್ನು ಕಂಡ್ರೆ ಪ್ರೀತಿ ಜಾಸ್ತಿ ಅಂತ ಕೇಳ್ದ ಎಂಥ ಅದ್ಭುತವಾದ ಪ್ರಶ್ನೆ ಇವತ್ತು ಈ ಪ್ರಶ್ನೆ ನಮ್ಮ ಯಾರನ್ನಾದರೂ ಇದ್ದಕ್ಕಿದ್ದ ಹಾಗೆ ಯಾರಾದರೂ ಬಂದು ಕೇಳಿದರೆ ನಾವು ಏನು ಉತ್ತರ ಕೊಡ್ಬೋದು ಯೋಚಿಸುವಾಗ ಗಂಭೀರ ಆಗ್ತದೆ ದೇವರೇ ನಿನಗೆ ಯಾರನ್ನು ಕಂಡ್ರೆ ಪ್ರೀತಿ ಜಾಸ್ತಿ ಅಂತ ಕೇಳಿದಾಗ ಭಗವಂತ ಉತ್ತರ ಏನು ಕೊಟ್ಟ ಪರಮಾತ್ಮ ಉತ್ತರ ಕೊಟ್ಟದ್ದು ಬಹಳ ಅದ್ಭುತವಾದ ಉತ್ತರ ವೇದ ಪುರುಷನ ಸಂದರ್ಶನದಲ್ಲಿ ದೇವರ ಉತ್ತರ ಏನಾಗಿತ್ತು ಅಂತ ನಾವು ತಿಳ್ಕೊಳ್ಬೇಕು ಒಂದು ವೇಳೆ ನನಗೆ ಲಕ್ಷ್ಮಿನ ಕಂಡ್ರೆ ಬಹಳ ಇಷ್ಟಾಂತ ಉತ್ತರ ಕೊಟ್ಟಿದ್ದಿದ್ರೆ ಓಹ್ ಹಾಗಾದರೆ ಉಳಿದವರನ್ನು ಕಂಡ್ರೆ ದೇವರಿಗೆ ಪ್ರೀತಿ ಇಲ್ಲವೇನೋ ಅಂತ ಅನ್ನಿಸ್ತಾ ಇತ್ತು ಹೀಗಾಗ್ತದೆ ಪ್ರಸಂಗ ಕೆಲವರನ್ನು ಕೇಳಿ ನೋಡಿದರೆ ಅವರನ್ನು ನಾವು ಸಂದರ್ಶಿಸುವಾಗ ಅವರು ಕೂಡಲೇ ಉತ್ತರ ಕೊಡ್ತಾರೆ ನಮಗೆ ನಮ್ಮ ಹೆಂಡತಿನ ಕಂಡ್ರೆ ಬಹಳ ಪ್ರೀತಿ ಅಂತಂತಾರೆ ಕೆಲವರಿಗೆ ಮಕ್ಕಳನ್ನು ಕಂಡ್ರೆ ಕಂಡ್ರೆ ಪ್ರೀತಿ ಅದೊಂದು ದಾಸರ ಮಾತು ಕೂಡ ನೆನಪಿಗೆ ಬರ್ತದೆ ಧನದಿಂದ ಸಂತೋಷ ಕೆಲವರಿಗೆ ಲೋಕದೊಳು ಎಷ್ಟು ಅನುಭವದ ಮಾತನ್ನು ದಾಸರು ಊರೂರು ಸುತ್ತಾಡಿದ್ದರಿಂದ ಈ ಬಾಯಲ್ಲಿ ಮಾತು ಹೇಳಲಿಕ್ಕೆ ಬಂತವರಿಗೆ ಮಡದಿಯಿಂದ ಸಂತೋಷ ಕೆಲವರಿಗೆ ಲೋಕದೊಳು ಈ ಮಾತನ್ನು ಹೇಳುವಾಗ ಅವರು ಎಷ್ಟು ಕಡೆ ಯಾವ್ಯಾವ ಥರದ ಮನೆಯೊಳಗೆ ಸಂಸಾರದೊಳಗೆ ಏನೇನು ನಡೀತಾ ಇದೆ ಅಂತ ನೋಡಿ ಬಂದಿರಲಿಕ್ಕಿಲ್ಲ ನೋಡಿ ಹೀಗೆ ಅವರವರಿಗೆ ಅವರವ್ರದ್ದೇ ಆದ ಒಂದು ವ್ಯವಸ್ಥಿತವಾದ ಮನಸ್ಥಿತಿಯಲ್ಲಿ ನಾನು ಇದನ್ನು ಪ್ರೀತಿಸ್ತೇನೆ ಅದನ್ನು ಪ್ರೀತಿಸ್ತೇನೆ ಅಂತ ಹೇಳ್ತಾರೆ ಹಾಗೆ ದೇವರೇ ನೀನು ಯಾರನ್ನು ಪ್ರೀತಿಸ್ತಿ ಅಂತ ಕೇಳಿದರೆ ದೇವರಂದ ನನ್ನನ್ನು ನನ್ನ ಗುಣಗಳನ್ನು ಯಾರು ತಿಳಿದದ್ದು ತಿಳಿದಾರೋ ಅವರನ್ನು ನಾನು ಪ್ರೀತಿಸ್ತೇನೆ ಅಂತ ಹೇಳ್ದೆ ಎಷ್ಟು ಸಿಂಪಲ್ ಆಗಿದೆ ಉತ್ತರ ಎಷ್ಟು ಅದ್ಭುತವಾಗಿದೆ ಉತ್ತರ ನತಾದೃಶಿ ಪ್ರೀತಿ ರೀ ವಿಷ್ಣೋ ಗುಣೋತ್ಕರ್ಷ ಜ್ಞಾತರಿಯಾದೃಶೀ ಸ್ಯಾತ್ ಗುಣೋತ್ಕರ್ಷ ಜ್ಞಾತರಿ ಯಾದೃಶಿ ಪ್ರೀತಿ ನ ತೃಶಿ ಪ್ರೀತಿ ಅನ್ಯಸ್ಮಿನ್ ವಿಷಯೇ ಅಂತಂತಾರೆ ಭಗವಂತನಿಗೆ ತನ್ನ ಗುಣ ತಿಳಿದವರ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಷ್ಟು ಪ್ರೀತಿ ಯಾರನ್ನು ಕಂಡ್ರೂ ಬೇರೆ ಯಾರನ್ನು ಕಂಡರೂ ಇಲ್ಲಂತೆ ಇದು ಪರಮಾತ್ಮ ವೇದಪುರುಷನ ಸಂದರ್ಶನದಲ್ಲಿ ಕೊಟ್ಟಂತಹ ಉತ್ತರ ಇದನ್ನು ಬೇಕಂದರೆ ಎಲ್ಲ ಕಡೆಯಲ್ಲಿ ಮೊಬೈಲ್ನಲ್ಲಿ ಇವತ್ತು ಹಾಕ್ಕೊಂಡು ಆಗಾಗ ಆಗಾಗ ಕೇಳ್ತಾ ಇರಬೇಕು ಈ ವಿಷಯವನ್ನು ದೇವರಿಗೆ ಯಾರನ್ನು ಕಂಡರೆ ಪ್ರೀತಿ ಇದೇ ವೇದದ ಅರ್ಥ ಮುಂದೆ ಭಗವದ್ಗೀತೆಯಲ್ಲಿ ಮುಂದುವರಿತು ದೇವರಿಗೆ ಯಾರನ್ನು ಕಂಡ್ರೆ ಪ್ರೀತಿ ಅನ್ನೋ ಅಂಶವೇ ಮುಂದುವರೆದ ಭಾಗ ಜ್ಞಾನೀ ಪ್ರಿಯ ಜ್ಞಾನೀ ಪ್ರಿಯ ತಮಃ ಅಹಂ ಸಚ ಮಮ ಪ್ರಿಯ ಈ ಮಾತುಗಳೆಲ್ಲ ಕೃಷ್ಣ ಭಗವದ್ಗೀತೆಯಲ್ಲಿ ಮೇಲಿಂದ ಮೇಲೆ ಹೇಳಲಿಕ್ಕೆ ಪ್ರಾರಂಭಿಸಿದ್ದು ಅಂದರೆ ಈ ವೇದ ಈ ಉಪನಿಷತ್ತುಗಳ ಸಾರ ಇದನ್ನು ನಾವು ಚೆನ್ನಾಗಿ ಮನಗಂಡು ನಮ್ಮ ಬದುಕಿನಲ್ಲಿ ನಮ್ಮೆಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಹುಡುಕ್ತಾ ಇದ್ದರೆ ನಾವು ದೇವರಿಗೆ ಪ್ರಿಯರಾಗುವಂತೆ ನಮ್ಮನ್ನು ಮಾಡಿಕೊಳ್ಳೋ ಪ್ರಯತ್ನ ಮಾಡಬೇಕು ದೇವರಿಗೆ ಪ್ರಿಯರಾಗುವಂತೆ ನಡೀಬೇಕು ಇದು ಮತ್ತೊಂದು ಪಾಯಿಂಟು ಇದರ ಮುಂದಿನ ಪಾಯಿಂಟು ದೇವರಿಗೆ ಪ್ರಿಯರಾಗಲಿಕ್ಕೆ ದೇವರ ಜ್ಞಾನಿ ಆಗಬೇಕು ಅಂತಾದರೆ ದೇವರ ಜ್ಞಾನ ಸಂಪಾದನೆ ಹೇಗೆ ಮಾಡಬೇಕು ಅಂತ ಈ ಅಂಶದ ಮೇಲೆ ಮುಂದಿನ ಉಪನ್ಯಾಸ ದೇವರ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಕೃಷ್ಣ ಹೇಳಿದಂತಹ ಯೋಗಗಳು ಎರಡು ಗೀತೆಯಲ್ಲಿ ಬರುವಂತೆ ಎರಡು ಯೋಗಗಳನ್ನು ಕೃಷ್ಣ ನಿರೂಪಣೆ ಮಾಡ್ತಾನೆ ಮೊದಲು ಕೃಷ್ಣ ಹೇಳ್ದ ಒಂದು ಕರ್ಮರೂಪವಾದ ಯೋಗ ಇನ್ನೊಂದು ಧ್ಯಾನರೂಪವಾದ ಯೋಗ ಅಂತ ತಿಳಿಸಿದ ಇದು ಆರನೇ ಅಧ್ಯಾಯದಿಂದ ಪ್ರಸ್ತಾಪ ಆಗುವ ಅಂಶ ಕರ್ಮರೂಪ ಯೋಗ ಧ್ಯಾನ ರೂಪ ಯೋಗ ಎ ಕರ್ಮರೂಪ ಯೋಗ ಕರ್ಮರೂಪ ಯೋಗ ಅಂದರೆ ಏನು ಅದನ್ನು ವಿಸ್ತೃತವಾಗಿ ಕೃಷ್ಣ ಪರಮಾತ್ಮ ಹಿಂದಿನ ಅಧ್ಯಾಯಗಳಲ್ಲಿ ಅನುಸಂಧಾನ ಮಾಡ್ತಾ ಬಂದಿದ್ದಾನೆ ಯಾವ ಕಾರಣಕ್ಕೂ ನಾವು ನಮಗೆ ವಿಹಿತವಾದ ವರ್ಣ ಹಾಗೂ ಆಶ್ರಮಕ್ಕೆ ಸಂಬಂಧಪಟ್ಟಂತೆ ನಾವು ಯಾವುದನ್ನು ಮಾಡಲೇಬೇಕು ಅಂತ ಹೇಳ್ತದೋ ಶಾಸ್ತ್ರ ಅದನ್ನು ಮಾಡಲೇಬೇಕಂತೆ ಅದು ಮುಂದೆ ನಮಗೆ ಭಗವಂತನ ಜ್ಞಾನ ಸಂಪಾದನೆಗೆ ಕಾರಣವಾಗ್ತದೆ ಅದು ಕರ್ಮರೂಪ ಯೋಗ ಅಂತ ಅದನ್ನು ಇದು ಎ ಬಿ ಅಂದರೆ ಧ್ಯಾನ ಧ್ಯಾನ ರೂಪವಾದಂಥ ಯೋಗವನ್ನು ಮಾಡಬೇಕು ಧ್ಯಾನ ಯೋಗ ಅಂತ ಶಬ್ದದಲ್ಲಿ ಹೇಳ್ತಾರೆ ಅದರ ವಿವರಣೆ ಧ್ಯಾನ ರೂಪವಾದ ಯೋಗ ಅಂತ ಮಾಡಿಕೊಳ್ಬೇಕು ನಾವು ಧ್ಯಾನರೂಪವಾದ ಯೋಗವನ್ನು ಚೆನ್ನಾಗಿ ಮಾಡಿದರೆ ಭಗವಂತನ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಅಂತ ದೇವರನ್ನ ಇನ್ಯಾರ ಡಿಸ್ಟರ್ಬೆನ್ಸ್ ಇಲ್ಲದೇನೆ ಏಕಾಂತದಲ್ಲಿ ಮಾತನಾಡಿಸಿ ಆಡಿಸಿ ಆಡಿಸಿ ಬಾ ನನ್ನ ಬಳಿಗೆ ಅಂತ ಕರಿಬಹುದಾದ ಒಂದು ಅದ್ಭುತವಾದಂಥ ಉಪಾಯ ಅಂದರೆ ಅದು ಧ್ಯಾನ ರೂಪವಾದ ಯೋಗ ಅಂತ ಅರ್ಥ ಡೀಪ್ ಸೈಲೆನ್ಸ್ ಅಲ್ಲಿ ಯಾರ ಮಾತುಗಳು ನಡೆಯಲ್ಲ ಯಾರದ್ದು ಕೈವಾಡ ಇಲ್ಲ ನಮಗೂ ದೇವರಿಗೂ ಇರುವಂಥ ಒಂದು ಅದ್ಭುತವಾದ ಸಂಬಂಧ ಅದು ಧ್ಯಾನ ಯೋಗ ಈ ಧ್ಯಾನ ಯೋಗದ ಶಕ್ತಿ ಅಪಾರವಾದದ್ದು ಇದನ್ನು ಪಡೆದ ಮೇಲೆ ಭಗವಂತನ ಜ್ಞಾನವನ್ನು ಪಡಿತೇವೆ ಅಂದರೆ ಅಪರೋಕ್ಷವನ್ನು ಪಡಿತೇವೆ ಅಂತ ಅರ್ಥ ಭಗವಂತನ ಸಾಕ್ಷಾತ್ಕಾರವನ್ನು ಪಡಿತೇವೆ ದೇವರ ಸಾಕ್ಷಾತ್ಕಾರ ಪಡೆದ ಮೇಲೆ ಮತ್ತಿನ್ನೇನು ನಾವು ಪಡಿಬೇಕಾದದ್ದು ಉಳಿದಿಲ್ಲ ಅಂತ ಹೇಳ್ತಾರೆ ಹಿರಿಯರು ಸಮಸ್ಯೆಗಳಿಗೆ ಪರಿಹಾರವನ್ನು ಮತ್ತೆ ಪ್ರಯತ್ನ ಪಟ್ಟು ಮಾಡ್ಕೊಳ್ಬೇಕಾಗಿಲ್ಲ ಬರುವ ಸಮಸ್ಯೆಗಳಿಗೆಲ್ಲ ನಮ್ಮ ಹತ್ರ ಇರುವ ಅಪರೋಕ್ಷ ಜ್ಞಾನದ ಆ ಅಗ್ನಿ ತಾನಾಗೆ ಸುಡ್ಲಿಕ್ಕೆ ಪ್ರಾರಂಭ ಮಾಡ್ತದಂತೆ ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಇವತ್ತು ಬಹಳಷ್ಟು ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ನಾವು ಬಳಸ್ತಿದ್ದೇವೆ ಅದರಲ್ಲಿ ಮೊಬೈಲ್ ಬಹಳ ಪ್ರಸಿದ್ಧಿ ಪಡೆದಿದೆ ಮುಂದಿನ ಸ್ವಲ್ಪ ಜನರೇಷನ್ ಕಳಿತಿರಲಿಕ್ಕೆ ಎ ಐ ಬರ್ತದೆ ಪ್ರಾಯ ಕೈಯಲ್ಲಿ ಡಿವೈಸ್ ಇರಲ್ಲ ಆದರೆ ಎಲ್ಲರೂ ಯಾರು ಬೇಕಾದವರನ್ನು ಮಾತನಾಡಿಸುವ ಸಂದರ್ಭಗಳು ಬರ್ತವೆ ಸ್ಕ್ರೀನ್ ಬೇಕಿಲ್ಲ ಆ ಥರದ್ದೊಂದು ಕಾಲ ಮುಂದೆ ಜನ್ರೇಷನಲ್ಲಿ ಬರಲಿಕ್ಕಿದೆ ಸದ್ಯಕ್ಕೆ ಈ ಉದಾಹರಣೆ ಮುಂದಿನ ಜನ್ರೇಷನಿಗೆ ಬೇರೆ ಉದಾಹರಣೆ ಇದೆ ಅಂತೂ ಈ ಮೊಬೈಲಿನಲ್ಲಿ ನಾವೇನು ಮಾಡ್ತೇವೆ ಯಾವುದೇ ರೀತಿ ಹ್ಯಾಂಗ್ ಆಗಬಾರ್ದು ಅಂತನ್ನೋ ಕಾರಣಕ್ಕೆ ವೈರಸ್ ಅಂತ ಒಂದು ವ್ಯವಸ್ಥೆಯನ್ನು ಇಟ್ಟುಕೊಂಡಿದ್ದಾರೆ ಸೊ ಆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದಾಗ ಮೊಬೈಲ್ ಯಾವತ್ತೂ ಹ್ಯಾಂಗ್ ಆಗಲ್ಲ ಸಮಸ್ಯೆಗೆ ಸಿಲ್ಕಲ್ಲ ಮೊಬೈಲ್ ಸಮಸ್ಯೆಗೆ ಸಿಲುಕಲ್ಲ ಇಷ್ಟನ್ನು ತಿಳ್ಕೊಳ್ಬೋದು ಹಾಗೆ ನಾವು ಜೀವನದೊಳಗೆ ಭಗವಂತನ ಅಪರೋಕ್ಷ ಜ್ಞಾನ ಅನ್ನೋ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಮತ್ತೆ ಸಮಸ್ಯೆಗೆ ಸಿಲುಕಲ್ಲ ಅಂತ ಅರ್ಥ ಅದಕ್ಕೆ ಕೃಷ್ಣ ಇಷ್ಟೊಂದು ಸಮಸ್ಯೆಗೆ ಸಿಲುಕಿದಾನಲ್ಲ ಈ ಜೀವಾತ್ಮ ಇವನನ್ನು ಹೇಗೆ ಹೊರಗೆ ತರಬೇಕು ಅಂತಂದಾಗ ಜ್ಞಾನೀಭವ ಅಂತಂದ ಅಷ್ಟೆ ಜ್ಞಾನೀಭವ ಜ್ಞಾನ ಅನ್ನೋ ಒಂದು ಅಪ್ಲಿಕೇಶನ್ ಇದೆ ಅಲ್ಲ ಅದು ಎಲ್ಲ ಸಮಸ್ಯೆಗಳಿಗೆ ಅದು ಪರಿಹಾರಕ ಅಂತ ಹೇಳಿದೆ ಜ್ಞಾನದಲ್ಲಿ ಎರಡು ಬಗೆಯಿದೆ ಒಂದು ನಾವು ಮಾಡುವ ಇತಿಹಾಸ ಪುರಾಣ ಶಾಸ್ತ್ರ ವೇದ ಅವುಗಳ ಮೂಲಕವಾಗಿ ಗುರುಮುಖೇನ ಅಧ್ಯಯನ ನಡೆಸಿ ಅದರಿಂದ ಸಂಪಾದಿಸುವ ಜ್ಞಾನ ಇದೆ ಅದಕ್ಕೊಂದು ಪರೋಕ್ಷ ಜ್ಞಾನ ಅಂತ ಹೆಸರು ಕೊಟ್ಟಿದ್ದಾರೆ ಅದು ಪರೋಕ್ಷ ಜ್ಞಾನ ಅಂತ ಇದು ಒಂದು ಅಪ್ಲಿಕೇಶನ್ನೇ ಇದು ಬೇರೆ ಏನಲ್ಲ ಇದು ಒಂದು ಅಪ್ಲಿಕೇಶನ್ನೇ ಈ ಅಪ್ಲಿಕೇಶನ್ ಎಲ್ಲಿವರೆಗೂ ನಮ್ಮಲ್ಲಿ ಆಕ್ಟಿವ್ ಆಗಲ್ಲ ಅಲ್ಲಿವರೆಗೂ ಅಪರೋಕ್ಷ ಜ್ಞಾನ ಅನ್ನೋ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲಿಕ್ಕೆ ಅವಕಾಶ ಕೊಡಲ್ಲ ಹಾಗಾಗಿ ಪರೋಕ್ಷ ಜ್ಞಾನ ಸಂಪಾದನೆ ಮೊದಲಾಗಬೇಕು ತದನಂತರದಲ್ಲಿ ಅಪರೋಕ್ಷ ಜ್ಞಾನವನ್ನು ನಾವು ಸಂಪಾದನೆ ಮಾಡಬೇಕು ಈ ಪ್ರೊಸೆಸ್ ಇದು ಇದ್ದದ್ದೇ ಈ ಪರೋಕ್ಷ ಜ್ಞಾನದ ಸಂಪಾದನೆ ಹೊರಟಾಗ ನಾವೆಲ್ಲ ನಮ್ಮ ಅಂತಃಕರಣ ಪರಿಶುದ್ಧವಾಗಿರಬೇಕು ಅಂತಃಕರಣವೇ ಪರಿಶುದ್ಧವಾಗದೇ ಹೋದರೆ ಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯನಿಗೆ ಹೇಯದಲ್ಲಿ ಅತಿಯಾದ ಆಸಕ್ತಿ ಇದ್ದರೆ ಉಪಾಧೇಯದಲ್ಲಿ ಆಸಕ್ತಿ ಇರಲ್ಲಂತೆ ಹೀಗೊಬ್ಬ ಹಿರಿಯರು ಬರೀತಾರೆ ಮನುಷ್ಯನಿಗೆ ಅತಿಯಾದ ಹೇಯ ಪದಾರ್ಥಗಳ ಆಸಕ್ತಿ ಹೆಚ್ಚಾಗಿರ್ತದೆ ನಾವು ಉಪಾದಿಯದೊಳಗೆ ಆಸಕ್ತಿ ಬೆಳೆಸಲಿಕ್ಕೆ ಹೋದರೆ ಅವನಿಗೆ ಅದು ಅಭಿರುಚಿ ಹುಟ್ಟಲ್ಲ ಇದಕ್ಕೆ ಸಾಕಷ್ಟು ಉದಾಹರಣೆಗಳಿದ್ದಾವೆ ಇವತ್ತು ನಮ್ದು ಹೇಗಿದೆ ಸ್ಥಿತಿ ಅಂದರೆ ಎಲ್ಲವನ್ನು ಫಾಸ್ಟಾಗಿ ನಾವು ರೆಡಿ ಮಾಡಬೇಕು ಅಂತೀವಿ ಅಂದರೆ ಫಾಸ್ಟ್ ಫುಡ್ ಫಾಸ್ಟ್ ಈಟಿಂಗ್ ಅಂತ ಇದರ ಫಾಸ್ಟ್ ಬೇಕು ನಮಗೆಲ್ಲ ಹೀಗೆ ಮಾಡ್ಕೊಳ್ಳೋ ರಭಸದೊಳಗೆ ಏನು ಮಾಡ್ತಿದ್ದೇವೆ ಅಂದರೆ ಜಂಕ್ ಫುಡ್ ತಿನ್ಲಿಕ್ಕೆ ಶುರು ಮಾಡ್ತೇವೆ ಅದು ಮುಂದೆ ಪರಿಣಾಮೇ ವಿಷೋಪಮಂ ಅದು ನಮ್ಮ ದೇಹದೊಳಗೆ ಪರಿಣಾಮದಲ್ಲಿ ವಿಷಕಾರಿಯಾಗಿಬಿಡ್ತದೆ ಆದರೆ ಆಸಕ್ತಿ ಜಾಸ್ತಿ ಅದರಲ್ಲಿ ಬೆಳೆಸ್ಲಿಕ್ಕೆ ಶುರು ಮಾಡಿದ್ದೇವೆ ಆಸಕ್ತಿ ಜಾಸ್ತಿ ಅದರಲ್ಲಿ ಬೆಳೆಸ್ಲಿಕ್ಕೆ ಶುರು ಮಾಡಿದ್ದಕ್ಕೆ ರಾಸಾಯನಿಕವಾದ ಆಹಾರ ನಾಲಿಗೆಯ ಮೇಲೆ ಬಿದ್ದು ಕೂಡಲೇ ಎಷ್ಟು ಅಭಿರುಚಿ ಅದರ ಮೇಲಿದೆ ಅಷ್ಟು ನಿಜವಾದ ಒಳ್ಳೆ ಅಕ್ಕಿ ಇವತ್ತು ಅನ್ನ ಮಾಡಿ ಹಾಕಿದರೂ ಕೂಡ ಅದರಷ್ಟು ರುಚಿ ಇಲ್ಲ ಅಂತಲಿಕ್ಕೆ ಶುರು ಮಾಡಿಬಿಟ್ಟಿದೆ ಇದೇನಾಗ್ತದೆ ಹೇಯದ ಅತಿಯಾದ ಆಸಕ್ತಿ ಮನುಷ್ಯನಿಗೆ ಉಪಾದೇಯದ ಆಸಕ್ತಿಯಿಂದ ವಂಚಿತರನ್ನು ಮಾಡಿಬಿಡ್ತದೆ ಇದೊಂದು ವಿಪರ್ಯಾಸ ಅದಕ್ಕೆ ನಾವು ಅದಕ್ಕೆ ಬಲಿ ಆಗಬಾರ್ದು ಉಪಾದಿಯದ ಆಸಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳುವ ಪ್ರಯತ್ನ ಮಾಡಬೇಕು ಇದಕ್ಕೇನು ಉಪಾಯ ಉಪಾಧೇಯದ ಆಸಕ್ತಿಯನ್ನು ಬೆಳೆಸೋರು ಯಾರು ಸ್ವಲ್ಪ ಸಂಸ್ಕೃತದ ಶಾಸ್ತ್ರೀಯ ಶಬ್ದ ಉಪಾದೇಯ ಹೇಯ ಸ್ವಲ್ಪ ಕಠಿಣ ಅನಿಸ್ಬೋದು ಕನ್ನಡದಲ್ಲಿ ಬೆಳೆಸೋದಾದರೆ ಹೇಯ ಅಂದರೆ ಬಿಡಲೇಬೇಕಾದದ್ದು ಉಪಾದೇಯ ಅಂದರೆ ಹಿಡಿಲೇಬೇಕಾದದ್ದು ಇಷ್ಟಂದರೆ ಗೊತ್ತಾಗ್ತದೆ ಆಕ್ಸೆಪ್ಟೆಬಲ್ ಉಪಾದೇಯ ಅಂದರೆ ಆಕ್ಸೆಪ್ಟೇಬಲ್ ಮಸ್ಟ್ ಆಕ್ಸೆಪ್ಟೆಬಲ್ ಅವಶ್ಯವಾಗಿ ಉಪಾದಿ ಅದು ಅದು ಬೇಕೇ ಬೇಕು ಅದು ಹಿಡಿಲೇಬೇಕು ನಮಗೇನಾಗಿದೆ ಇವತ್ತು ಟ್ರೆಂಡ್ ಚೇಂಜ್ ಆಗಿದೆ ಜನ್ರೇಷನ್ ಗ್ಯಾಪ್ ಬಂದಿದೆ ಆಡುವ ಮಾತಿನಲ್ಲಿ ವ್ಯತ್ಯಾಸ ಆಗ್ತಿದೆ ನಮ್ಮ ಯೋಚನೆಗಳು ಅದರಿಂದ ಬದಲಾವಣೆ ಆಗಲಿಕ್ಕೆ ಶುರುವಾಗಿದೆ ಅದಕ್ಕೆ ಏನು ಮಾಡಿದ ಕೃಷ್ಣ ಅಪೂರ್ವವಾದ ಅನುಸಂಧಾನ ಕೊಟ್ಟ ಉಪೇಯದಲ್ಲಿ ಮನುಷ್ಯನಿಗೆ ಅತಿ ಹೆಚ್ಚು ಆಸಕ್ತಿ ಮೂಡಬೇಕು ಆಸಕ್ತಿ ಮೂಡುವಂತೆ ಮನಸ್ಸು ಪ್ರಿಪೇರ್ ಆಗಬೇಕು ಮನಸ್ಸು ಪರಿಶುದ್ಧವಾಗಬೇಕು ಯಾಕಂದರೆ ಬರಬೇಕಾದ ಪರೋಕ್ಷ ಜ್ಞಾನ ಮನಸ್ಸಿನಲ್ಲೇನೆ ಅಂತಃಕರಣದಲ್ಲಿ ಬರಬೇಕಾಗಿದೆ ಪಾತ್ರೆ ಹಿಂದೆ ಅಡಿಗೆ ಮಾಡಿದ್ದೇ ಇತ್ತು ಅಂತಾದರೆ ಮರುದಿನ ಮತ್ತೆ ಅದನ್ನೇ ಉಪಯೋಗಿಸಿದರೆ ಅಡುಗೆ ಸರಿ ಅಡುಗೆ ಮಾಡಿದ ಪಾತ್ರೆಯಲ್ಲೇ ಮತ್ತೆ ಅಡುಗೆ ಮಾಡಿದರೆ ಅದು ಸರಿ ಆಗ್ತದ ಪಾತ್ರೆ ತೊಳಿದೇನೆ ಪಾತ್ರೆ ಪರಿಶುದ್ಧವಾಗಿ ತೊಳಿಲಿಲ್ಲ ಅಂದರೆ ಅಡುಗೆ ಹೇಗೆ ತಾನೇ ಸರಿಯಾಗಲಿಕ್ಕೆ ಸಾಧ್ಯ ಪರಿಶುದ್ಧವಾಗಿ ಪಾತ್ರೆ ಇರಬೇಕು ಹಾಗೆ ನಮ್ಮ ಎಲ್ಲರ ಅಂತಃಕರಣ ಅದು ಒಳಗಿದೆ ಇಂಟರ್ನಲ್ ಅದು ಇಂಟರ್ನಲ್ ಆದದ್ರಿಂದ ಅದ್ರ ಬಗ್ಗೆ ಒಂದಿಷ್ಟು ಗಮನ ಹರಿಸ್ಬೇಕು ನಾವು ಕೈಯಲ್ಲಿ ಬೆರಳು ಮಾಡಿ ಹೀಗೆ ತೋರಿಸ್ಲಿಕ್ಕೆ ಬರುವ ವಸ್ತುಗಳು ಅದಲ್ಲ ನಮ್ಮ ನಿಮ್ಮೆಲ್ಲರ ಒಳಗಿರುವ ಅಂತಃಕರಣ ಅದು ಪರಿಶುದ್ಧ ಆಗಬೇಕು ಅದು ಪಾತ್ರೆ ಇದ್ದ ಹಾಗೆ ಆ ಪರಿಶುದ್ಧತೆಗೆ ಅತಿ ಮುಖ್ಯವಾದಂತಹ ಕಾರಣ ಯಾವುದು ಹೊರಗಿನ ಪಾತ್ರೆಯನ್ನು ತೊಳಿಬೇಕಾದರೆ ಇವತ್ತು ಉಪಕರಣಗಳನ್ನು ಉಪಯೋಗಿಸ್ತೇವೆ ಅದು ನಿಮಗೆಲ್ಲ ಚೆನ್ನಾಗಿ ಗೊತ್ತಿರ್ತದೆ ಅದು ಏನೇನು ಉಪಯೋಗಿಸಿ ಅದನ್ನು ತೊಳಿತೇವೆ ಅಂತ ನೀರು ಅದಕ್ಕೆ ಮತ್ತೆ ಇಷ್ಟೇನೋ ಒಂದಿಷ್ಟು ಪುಡಿಗಳು ಅದನ್ನು ಹಾಕಿ ಚೆನ್ನಾಗಿ ತಿಕ್ಕಿ ಸ್ವಚ್ಛಗೊಳಿಸಿ ಥಳಥಳ ಹೊಳೆಯೋ ಹಾಗೆ ಮಾಡಿದರೆ ಆ ಪಾತ್ರೆಯಲ್ಲಿ ಅಡುಗೆ ಮಾಡಲಿಕ್ಕೆ ಒಂದು ಖುಷಿ ಇರ್ತದೆ ಹೊರಗಿನ ಪಾತ್ರೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಇಷ್ಟೆಲ್ಲ ವ್ಯವಸ್ಥೆ ಇದೆ ಹಾಗೆ ನಮ್ಮ ಒಳಗಿನ ಒಂದು ಪಾತ್ರೆ ಇದೆ ಅದು ಅಂತಃಕರಣ ಆ ಪಾತ್ರೆ ಥಳ 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 ಹೊಳಿಬೇಕಂತೆ ಇಲ್ಲದೇ ಇದ್ದರೆ ಅಲ್ಲಿ ಪರೋಕ್ಷ ಜ್ಞಾನ ಅನ್ನು ಅಡುಗೆ ಮಾಡಲಿಕ್ಕೆ ಆ ಪಾತ್ರೆ ಹೊಳಿಬೇಕಾದ್ರೆ ಏನು ಮಾಡಬೇಕು ಅದಕ್ಕಾಗಿ ಉಪದೇಶ ಮಾಡಿದ ಅಂಶ ಪ್ರತಿಯೊಬ್ಬನೂ ಕೂಡ ಆ ಪಾತ್ರೆಯನ್ನು ಶುದ್ಧಗೊಳಿಸ್ಲಿಕ್ಕೋಸ್ಕರ ಕರ್ಮ ಅನ್ನುವಂಥ ಅಡಿಗೆಯನ್ನು ಚೆನ್ನಾಗಿ ಮಾಡು ಅಂತ ಹೇಳ್ತಂತೆ ಕರ್ಮ ನೀರು ವೇದ ಉಪನಿಷತ್ತುಗಳ ಭಾಷೆಯನ್ನು ನೋಡಿದರೆ ಕರ್ಮ ಶಬ್ದದಿಂದ ಹೆಚ್ಚು ಆಡೋದಕ್ಕಿಂತ ನೀರು ಅನ್ನೋ ಶಬ್ದದಿಂದ ಕರ್ಮವನ್ನು ಹೇಳುವ ಒಂದು ಪರಿಪಾಠಿ ವೇದದಲ್ಲಿ ಕಾಣ್ತದೆ ತಸ್ಮಿನ್ ಅಪೋಮಾತರಿ ಸ್ವಾದಧಾತಿ ಅಪಹ ಅಂದರೆ ನೀರು ನೀರು ಅಂತ ಬಳಸ್ತದೆ ಯಾಕೆ ಕರ್ಮವನ್ನು ನೀರು ಅಂತ ಬಳಸ್ತದೆ ಅನ್ನೋದು ನಮಗೆ ಈಗ ಅಭಿಪ್ರಾಯ ಗೊತ್ತಾಗ್ತದೆ ನಮ್ಮ ಅಂತಃಕರಣದ ಪರಿಶುದ್ಧಿ ಆಗಬೇಕಾಗಿದೆ ಆ ಪಾತ್ರೆ ಶುದ್ಧವಾಗಬೇಕಾದರೆ ಕರ್ಮದ ನೀರನ್ನು ಚೆನ್ನಾಗಿ ಹಾಕಿ ತೊಳಿಬೇಕಿದೆ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯ ಧ್ಯಾನ ಮಾಡಬೇಕಾದರೆ ಕರ್ಮ ಮಾಡಿ ಅಂತಃಕರಣ ಶುದ್ಧ ಮಾಡಿಕೊಳ್ಬೇಕು ಪರೋಕ್ಷ ಜ್ಞಾನದ ಅಡಿಗೆಯನ್ನು ಚೆನ್ನಾಗಿ ಸಿದ್ಧಪಡಿಸಬೇಕಾದ್ರೆ ಅಂತಃಕರಣದ ಪಾತ್ರೆಯನ್ನು ಕರ್ಮದ ನೀರಿನಿಂದ ತೊಳೆದಿರಬೇಕು ಈ ಅಂಶಗಳನ್ನು ನೆನಪಿಟ್ಟುಕೊಂಡು ನಾವು ಇಲ್ಲಿ ಈ ವಿಷಯದೊಳಗೆ ಪ್ರವೇಶ ಮಾಡಬೇಕು ಮುಂದೆ ನಮ್ಮ ಗೋಲ್ ಇರೋದು ಅಪರೋಕ್ಷ ಜ್ಞಾನ ಸಂಪಾದನೆ ಮಾಡಬೇಕು ಅಂತ ನಾವು ಈಗ ಹೊರಟಿರೋದು ಆ ಒಂದು ಮೆಟ್ಲು ಹತ್ತುತ್ತಾ ಹತ್ತುತ್ತಾ ಹತ್ತುವಾಗ ಇವೆಲ್ಲ ಬೇಕಾಗ್ತದೆ ಅಂತ ಅವುಗಳ ಸಹಕಾರಿಗಳನ್ನು ಅನುಸಂಧಾನ ಮಾಡಿಸ್ತಾ ಬರ್ತಿದ್ದಾರೆ ಇನ್ನೂ ವಿಶೇಷ ಅಂದರೆ ಅಂತಃಕರಣದ ಪಾತ್ರೆ ಪರಿಶುದ್ಧ ಆಗಬೇಕಾದ್ರೆ ಕರ್ತವ್ಯ ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿದರು ಒಂದು ಕಡೆಯಿಂದ ಕೃಷ್ಣ ಇಲ್ಲೊಂದು ವಿಶೇಷತೆಯನ್ನು ಹೇಳ್ತಾನೆ ಆರು ರುಕ್ಷೋರ್ ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಚ್ಯತೆ ಯೋಗಾರೂಢಸ್ಯ ಎಷ್ಟು ಅದ್ಭುತವಾಗಿ ಹೇಳ್ದ ಶಮಃ ಕಾರಣ ಮುಚ್ಯತೆ ಅಂತ ಒಂದು ಮಾತಿದೆ ಯೋಗಾರೂಢಸ್ಯ ತಸೈವ ಶಮಃ ಕಾರಣ ಮುಚ್ಯತೆ ಶಬ್ದಗಳ ಆಡಂಬರಕ್ಕಿಂತ ಆ ವಸ್ತು ವಿಷಯವನ್ನು ಅನುಸಂಧಾನ ಮಾಡೋ ಪ್ರಯತ್ನ ಮಾಡ್ತೀನಿ ನಾವೆಲ್ಲ ಬಯಸಿದ್ದೇವೆ ಒಂದು ಗೋಲ್ ಇಟ್ಕೊಂಡು ಹೊರಟಿದ್ದೇವೆ ಆ ಜ್ಞಾನ ನಮಗೆ ಬರಲಿ ಅಂತ ಆ ಜ್ಞಾನ ನಮಗೆ ಬರಲಿ ನಮ್ಮ ಸಮಸ್ಯೆಗಳು ಅದರಿಂದ ದೂರ ಆಗಲಿ ಅಂತ ಆ ಜ್ಞಾನ ನಮಗೆ ಬರಲಿ ಅಂತ ಹೊರಟಾಗ ಕೃಷ್ಣ ನಮ್ಮನ್ನು ಜ್ಞಾನಿಯಾಗಿ ಪ್ರಿಪೇರ್ ಮಾಡಲಿಕ್ಕೆ ಉಪಾಯಗಳನ್ನು ಹೇಳ್ತಾ ಬಂದ ಆ ಎಲ್ಲ ಉಪಾಯಗಳಲ್ಲಿ ಇದೂ ಒಂದು ಉಪಾಯ ಅಂತ ಇದೊಂದು ಅದ್ಭುತವಾದ ಉಪಾಯ ಏನದು ಅದು ಬೇರೆ ಏನಲ್ಲ ನೀನು ಜ್ಞಾನೀಂತಾಗಬೇಕಾದ್ರೆ ನೀನು ಜ್ಞಾನ ಸಂಪಾದನೆ ಮಾಡಿ ಜ್ಞಾನೀಂತಾಗಿ ನನಗೆ ಅತ್ಯಂತ ಪ್ರಿಯನಾಗಬೇಕಾದ್ರೆ ನಾನಾ ಜನಸ್ಯ ಶುಶ್ರೂಷಾ ಕರ್ಮಾಖ್ಯ ಕರವನ್ಮಿತೇ ಅಂತ ಹೇಳಿದ್ದಂತೆ ಇದು ಪ್ರವೃತ್ತ ಅನ್ನುವ ಗ್ರಂಥದಲ್ಲಿ ಬಂದಂಥ ಮಾತು ನಮಗೆ ಒಂದು ತಿಳುವಳಿಕೆ ಇದೆ ಏನು ತಿಳುವಳಿಕೆ ಅಂದರೆ ಮನುಷ್ಯ ಜ್ಞಾನ ಸಂಪಾದನೆ ಮಾಡಬೇಕಾದ್ರೆ ಪುಸ್ತಕ ಹಿಡ್ಕೊಂಡು ಕೂಡಬೇಕು ಅಂತ ಬಹಳ ಜನ ಇವತ್ತು ಅದನ್ನು ಹಾಗೇ ರೈಡಿ ಮಾಡಿಸ್ತಿದ್ದಾರೆ ಎಲ್ಲರನ್ನ ಯಾಕೆ ಅಂದರೆ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದುಬಿಟ್ರೆ ನಾಳೆ ಮುಂದೆ ಸೀಟ್ ಸಿಗದೆ ಹೋದರೆ ಹಣ ಸಂಪಾದಿಸ್ಲಿಕ್ಕೆ ಸರಿಯಾದ ಕೆಲಸ ಸಿಗದೆ ಹೋದರೆ ಏನೆಲ್ಲೋ ಆತಂಕ ಇದೆ ಅದು ಒಂದು ಮುಖವಾಗಿ ಹೊರಟಿದೆ ಪ್ರಪಂಚ ಆ ಮುಖವಾಗಿ ಹೊರಟಿದೆ ಅದರ ಬಗ್ಗೆ ಈಗ ದೂಷಿಸ್ತಾ ಕೂಡೋ ಸಮಯ ಅಲ್ಲ ಆದರೆ ವಿವೇಕಿ ಆಗಬೇಕು ತನ್ನಲ್ಲಿ ತಾನು ತನ್ನನ್ನು ಆಲೋಚನೆ ಮಾಡಿಕೊಂಡು ತನಗೆ ತಾನು ಶತ್ರುವಾಗದೆ ತನ್ನನ್ನು ಮಿತ್ರನನ್ನು ಮಾಡಿಕೊಂಡು ತನ್ನನ್ನು ತಾನೇ ಉದ್ಧಾರ ಮಾಡಿಕೊಳ್ಬೇಕು ತನ್ನ ಉದ್ಧಾರದ ಜವಾಬ್ದಾರಿಯನ್ನು ತಾನೇ ಹೊತ್ತಿರಬೇಕು ಹಾಗಾಗಿ ಕೃಷ್ಣ ಅವನನ್ನು ಅವನೇ ಉದ್ಧಾರ ಮಾಡಿಕೊಳ್ಳಿಕ್ಕೆ ಬೇಕಾಗುವ ಕೆಲವು ಪ್ರೊಸೆಸ್ಗಳನ್ನು ನಮ್ಮ ಮುಂದೆ ಇಡ್ತಾನೆ ಅದೇ ಕರ್ಮಾಖ್ಯ ಜನಸ್ಯ ಶುಶ್ರೂಷ ಕೇವಲ ನೀನು ನಿನ್ನದೇ ಆದ ಒಂದು ಚೌಕಟ್ಟನ್ನು ಹಾಕ್ಕೊಂಡು ನಿನ್ನ ಉದ್ಧಾರ ನಿನ್ನ ಉದ್ಧಾರ ಅನ್ನೋ ಹೆಸರಿನೊಳಗೆ ನಿನ್ನೊಳಗೆ ನೀನು ಇರಬೇಡ ಅದು ಸಾಲ್ದು ನನ್ನ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಅದು ಸಾಲದು ಅಂತಂತಾನೆ ಮತ್ತೇನು ಮಾಡಬೇಕಾಗಾದರೆ ನಾನಾ ಜನಸೆ ಶುಶ್ರೂಷಾ ಕರ್ತವ್ಯ ಇದು ಎಷ್ಟು ಅದ್ಭುತವಾದ ಮಂತ್ರ ನೋಡ್ರಿ ಇದು ಎಂಥ ಆಯುಧ ನೋಡ್ರಿ ಇದು ಜ್ಞಾನ ಸಂಪಾದನೆ ಮಾಡಲಿಕ್ಕಿರುವಂಥ ಉಪಾಯ ನಾನಾ ಜನರ ಶುಶ್ರೂಷೆಯನ್ನು ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕಂತ ಯಾವಾಗಲೂ ಒಂದು ಅನಾಲಿಸ್ ಮಾಡಲಿಕ್ಕಿದೆ ನಾವು ನೀವುಗಳೆಲ್ಲ ಸ್ಕೂಲ್ಗಳಲ್ಲಿ ಪಠ್ಯಪುಸ್ತಕಗಳನ್ನು ಒಂದಿಷ್ಟು ಓದಿ ಓದಿ ಇವತ್ತು ಒಂದು ಸ್ಟೇಜಿಗೆ ಬಂದಿದ್ದೇವೆ ಆದರೆ ಒಂದು ನೆನಪಿಟ್ಕೊಳ್ಳೋಣ ಓದಿದ್ದೆಲ್ಲ ಪುಸ್ತಕ ಒಂದು ತಕ್ಕಡಿಯಲ್ಲಿ ತೂಗು ಹಾಕಿದರೆ ಅದರಿಂದ ಬಂದ ಜ್ಞಾನ ಜಾಸ್ತಿನೋ ಓದದೇನೆ ಬಂದಿದೆ ಅಲ್ಲ ಒಂದಿಷ್ಟು ಜ್ಞಾನ ಅದು ಜಾಸ್ತಿನೋ ಅಂತ ಒಂದು ಸಲ ವಿಚಾರ ಮಾಡ್ರಿ ನೀವೆಲ್ಲ ಇವತ್ತೆಲ್ಲ ಪುಸ್ತಕ ಎಲ್ಲ ಸೇರಿಸಿ ಒಂದು ಕೆಲಸ ಮಾಡೋಣ ಯು ಕೆ ಜಿ ಬಹುಶಃ ಅದಕ್ಕಿಂತ ಕೆಳಗಿಂದ ಯಾವುದೋ ಒಂದು ಕೆ ಜಿ ಶುರುವಾಗಿದೆ ಈಗ ಆ ಕೆ ಜಿಯಿಂದ ಹಿಡ್ಕೊಂಡು ಎಲ್ಲ ಪುಸ್ತಕಗಳನ್ನು ತಂದು ಒಂದು ತೂಕ ಹಾಕೋಣ ತಕ್ಕಡಿಯಲ್ಲಿ ಅದು ಎಷ್ಟು ಕೆ ಜಿ ಇದೆ ನೋಡಿ ಅದರಿಂದ ಮನುಷ್ಯ ಜ್ಞಾನ ಸಂಪಾದಿಸಿದ್ದು ಜಾಸ್ತಿಯೋ ಜ್ಞಾನ ಅಂದರೆ ಒಳಗಡೆಯಲ್ಲಿ ಇಂಟರ್ನಲ್ ಆಗಿ ನಮಗೆ ನಿಮಗೆ ಅದರ ಅನುಭವ ಬರ್ತಾ ಇದೆ ಅದನ್ನು ಬಿಚ್ಚಿ ತೋರಿಸ್ಲಿಕ್ಕಾಗಲ್ಲ ಅದು ಜಾಸ್ತಿನೋ ಅಥವಾ ನಾವು ನಮ್ಮ ತಂದೆ ತಾಯಿ ಗೆಳೆಯರು ಇನ್ನಿತರ ಬಂಧು ಬಳಗ ನಮಗಾದ ಅನುಭವ ಇವುಗಳಿಂದ ನಾವು ಜ್ಞಾನ ಸಂಪಾದನೆ ಮಾಡಿದ್ದು ಜಾಸ್ತಿಯೋ ಅಲ್ಲಿ ಓದಲಿಲ್ಲ ಒಂದು ವೇಳೆ ಪುಸ್ತಕದ ಅಧ್ಯಯನದಲ್ಲಿ ಜ್ಞಾನ ಅಡಕಾಗಿದೆ ಅಂತಂದರೆ ಓದೇನೆ ಬಂದ ಜ್ಞಾನದ ಹಿಂದೆ ಯಾವುದು ಹಾಗಾದ್ರೆ ಕಾರಣ ಯೋಚಿಸಬೇಕಲ್ಲ ಇದನ್ನ ಬಹಳ ಸೂಕ್ಷ್ಮ ಯೋಚನೆ ಮಾಡಬೇಕಿವತ್ತು ಹಾಗಾಗಿ ಮನುಷ್ಯ ಯಾವುದೋ ಒಂದು ಪುಸ್ತಕಕ್ಕೆ ಸೆಂಟೆನ್ಸಿಗೆ ಜ್ಯೋತ್ ಬೀಳಬಾರ್ದು ಅವ ಗಟ್ಟಿ ಮುಟ್ಟಾದ ಕೊಂಬೆಗೆ ಜ್ಯೋತ್ ಬೀಳಬೇಕು ಅಂದ್ರೆ ಅವ ಜೋಕಾಲಿ ಆಡಿದ್ರೆ ಖುಷಿ ಪಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇದ್ರೆ ಹಲ್ಲು ಮುರ್ಕೊಳ್ಬೇಕಾಗ್ತದೆ ಹಿರಿಯರು ಒಬ್ರು ಹೇಳ್ತಾರೆ ಸ್ವಲ್ಪ ಗಟ್ಟಿ ಗಟ್ಟಿ ಮುಟ್ಟಾದಂತಹ ಟೊಂಗೆ ಹಿಡಿದು ಜೋತಾಡಿ ಖುಷಿ ಪಡೋ ಯಾರು ಬೇಡ ಅಂತಾರೆ ಯಾಕೆ ಟೊಂಗೆ ಯಾವುದನ್ನೋ ಹಿಡಿದು ನೀನೂ ಬಿದ್ದು ಅದು ಬಿದ್ದು ನೀನೂ ಬಿದ್ದು ಮುರ್ಕೊಂಡು ಒದ್ದಾಡ್ತಿ ಅಂತಾರೆ ಗಟ್ಟಿ ಮುಟ್ಟಾದದ್ದು ಅದು ಯಾವುದದು ಅದು ಏನದು ಅಂತ ಹುಡುಕ್ಬೇಕಲ್ಲ ನಾವು ನೀವು ಅದು ಬೇರೆ ಏನಲ್ಲ ಕೃಷ್ಣ ಹೇಳಿದ ಅಭೂತ ಅಭಿಪ್ರಾಯ ಅದು ಗಟ್ಟಿ ಮುಟ್ಟಾದ ಅಂತೆ ನಾನಾ ಜನಸ್ಯ ಶುಶ್ರೂಷ ಅಂತಂತ ನಿನಗಿಂತ ಹಿರಿಯರಿದ್ದಾರೆ ನಿನಗಿಂತ ಕಿರಿಯರಿದ್ದಾರೆ ನಿನಗೆ ಮಧ್ಯಮರಿದ್ದಾರೆ ಇವ್ರನ್ನ ಪತ್ತೆ ಹಚ್ಚಿ ಅವರವ್ರದ್ದೇ ಆದ ಅರ್ಹತೆಗೆ ಅನುಸಂಧಾನಕ್ಕೆ ಅರ್ಹತೆಗೆ ಅನುಗುಣವಾಗಿ ಅವರನ್ನು ಸೇವೆ ಮಾಡುವ ಪ್ರಯತ್ನ ಪಾಡು ಅದು ಗಟ್ಟಿಮುಟ್ಟಾದ ಕೊಂಬೆಯಂತೆ ನೋಡಿ ನಮಗಿಂತ ಹಿರಿಯರು ಅಂದರೆ ಜ್ಞಾನದಿಂದ ಹಿರಿಯರಿರ್ತಾರೆ ಅವರ ಸೇವೆ ಮಾಡ್ತಿದ್ರೆ ಆಟೋಮೆಟಿಕ್ಕಾಗಿ ನಮ್ಮ ಮನಸ್ಸಿನೊಳಗೆ ನಮಗೇನು ಬೇಕಾಗಿರ್ತದೋ ಜ್ಞಾನವನ್ನು ಭಗವಂತ ಕೊಡಲಿಕ್ಕೆ ಶುರು ಮಾಡ್ತಾನೆ ಅಂತ ನಮಗೇನು ಬೇಕಾಗಿರ್ತದೋ ಜ್ಞಾನವನ್ನು ಪರಮಾತ್ಮ ಕೊಡಲಿಕ್ಕೆ ಶುರು ಮಾಡ್ತಾನೆ ಅಲ್ಲಿ ಓದಲೇಬೇಕಾದ ಪ್ರಸಂಗಗಳಿಲ್ಲ ನೀವು ಕೇಳಿರ್ತೀರಿ ಮಹಾಭಾರತದಲ್ಲಿ ಧೌಮ್ಯ ಅಂತ ಋಷಿಗಳು ಧೌಮ್ಯ ಋಷಿಗಳು ಆರುಣಿಗಳ ಕಥೆ ಕೇಳ್ತೀರಿ ಅವರು ಅಧ್ಯಯನ ಮಾಡಿ ಪಾಠ ಕಲ್ತದ್ದು ಕಡಿಮೆ ಅಧ್ಯಯನ ಮಾಡಲಿಲ್ಲ ಅವರು ಮಾಡಿದ ಅವರ ಸೇವೆಗೆ ಪ್ರಸನ್ನರಾಗಿ ಜ್ಞಾನ ಕೊಟ್ಬಿಟ್ರಂತೆ ಇವೆಲ್ಲ ಕಡೆಯಲ್ಲಿ ಶುಶ್ರೂಷೆ ಮನುಷ್ಯನಿಗೆ ಅಧ್ಯಯನ ಇಲ್ಲದೇನೆ ಜ್ಞಾನವನ್ನು ಸಂಪಾದಿಸ್ತದಂತ ನೋಡಿ ಈ ಪ್ರೊಸೆಸ್ಸು ಸುಲಭವಾದ ಅತ್ಯುತ್ತಮವಾದ ಅದ್ಭುತವಾದಂಥ ಪ್ರೊಸೆಸ್ಸು ಅದಕ್ಕೆ ಸೇವಾಧರ್ಮೋ ಪರಮ ಗಹನೋ ಯೋಗಿ ನಾಮಪ್ಯಗಮ್ಯ ಒಬ್ಬ ಹಿರಿಯ ಹೇಳಿದ ಮಾತು ಅವು ಎಷ್ಟು ಅನುಭವಿಸಿ ಹೇಳಿರಬೇಡ ಇದನ್ನು ಸೇವಾ ಧರ್ಮೋ ಪರಮ ಗಹನೋ ಯೋಗಿ ನಾಮಪ್ಯಗಮ್ಯ ಅಂತಾನೆ ಜಗತ್ತು ನಿಂತಿದ್ದೇ ಇವತ್ತು ಇಷ್ಟು ಅದ್ಭುತವಾಗಿ ನಿಂತಿದೆ ಅಂದರೆ ಅದರ ಹಿಂದೆ ಇರುವ ದೊಡ್ಡ ಪಿಲ್ಲರ್ ಯಾವುದು ಅಂದರೆ ಧರ್ಮೋ ಪರಮ ಗಹನೋ ಯೋಗಿ ನಾಮಪ್ಯಗಮ್ಯ ಸೇವಾಧರ್ಮ ಸೇವೆ ಶುಶ್ರೂಷೆ ಈ ಶಬ್ದ ಇಲ್ಲಿ ಶುಶ್ರೂಷೆ ಇದೆ ಆತ ಕವಿ ಸೇವಾ ಅಂತ ಶಬ್ದವನ್ನು ಆಡಿದ್ದಾನಷ್ಟೆ ಇದನ್ನು ನಾವು ಮಾಡಲಿ ಅಂತ ಕೃಷ್ಣ ಅಪೇಕ್ಷೆ ಪಡ್ತಾನೆ ನಿತ್ಯ ಕರ್ಮಗಳಲ್ಲಿ ಸಂಧ್ಯಾ ವಂದನಾದಿಗಳನ್ನು ಏನು ಹೇಳ್ತೇವೆ ಅದನ್ನು ಇಲ್ಲಿ ಕರ್ಮಾಖ್ಯ ಅಂತ ಕರ್ಮ ಅನ್ನೋ ಶಬ್ದದಿಂದ ತಗೊಂಡದ್ದಲ್ಲ ಆರು ವೃಕ್ಷೋರ್ ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಚ್ಯತೆ ಅಂದರೆ ಕರ್ಮ ಅಂದರೆ ಕೇವಲ ಆ ಕರ್ಮಗಳನ್ನು ಹೇಳಿದ್ದಲ್ಲ ನಮ್ಮಿಂದ ಶುಶ್ರೂಷೆ ನಡಿಬೇಕಂತ ಅದು ದೇವರಿಗೆ ಅತ್ಯಂತ ಪ್ರೀತಿಕರ ಹಿರಿಯರನ್ನು ಸೇವೆ ಮಾಡೋದು ಒಂದು ಯಾವ ಪಶು ಪಕ್ಷಿ ಪ್ರಾಣಿಯನ್ನು ಸೇವೆ ಮಾಡಿದರೂ ದೇವರು ಪ್ರೀತನಾಗಿ ಜ್ಞಾನ ಕೊಡ್ತಾನಂತ ಒಂದು ಚಿಕ್ಕ ಕಥೆ ತುಂಬ ವಿಷಯಗಳಿವೆ ಅದರಲ್ಲಿ ಈ ಕೆಲವು ಕಥೆಗಳು ನಮಗೆ ನಮ್ಮನ್ನು ಬದಲಾಯಿಸ್ಕೊಳ್ಳಿಕ್ಕೆ ನಮ್ಮನ್ನು ಬದಲಾಯಿಸ್ಕೊಳ್ಳಿಕ್ಕೆ ಅವು ಬಹಳ ಸಹಾಯಕವಾಗ್ತದೆ ಬಹಳ ಪ್ರಸಿದ್ಧ ಕಥೆ ಕೇಳಿರ್ತೇವೆ ಕೆಲವು ಕಡೆ ಇದನ್ನು ಕೆಲವರೆಲ್ಲ ಕಾಶಿ ಯಾತ್ರೆ ಮಾಡಿದ್ರಂತೆ ಸಾಧು ಸಂತರೆಲ್ಲ ಸೇರಿ ಕಾಶಿ ಯಾತ್ರೆ ಮಾಡಿದರು ಕಾಶಿಯಲ್ಲಿ ಒಂದು ವಿಶೇಷ ಏನು ಅಂದರೆ ಗಂಗೆ ತುಂಬಿಕೊಂಡು ಬಂದು ಕಾಶಿ ಯಾತ್ರೆ ಮಾಡಿದ ಮೇಲೆ ರಾಮೇಶ್ವರದ ಲಿಂಗದ ಮೇಲೆ ಅಭಿಷೇಕ ಮಾಡಬೇಕು ಅಂದರೆ ಕಾಶಿ ಯಾತ್ರೆಯ ಫಲ ಪೂರ್ಣ ಆಯಿತು ಅಂತ ಒಂದು ಮೊದಲಿಂದ ಬಂದ ವಾಡಿಕೆ ಸಾಧು ಸಂತರು ಮಾಡಿದ ಕಾಶಿ ಯಾತ್ರೆ ವಿಶೇಷವೇ ಆಗಿತ್ತು ಅವರವ್ರದೇ ಆದಂಥ ಒಂದು ಹಿಂದಿನ ಕಾಲದಲ್ಲಿ ಗಂಗಾಳ ಅಂತ ಇರ್ತಿತ್ತು ಅದರಲ್ಲಿ ನೀರು ತುಂಬಿಕೊಂಡ್ರು ಯಾತ್ರೆಯನ್ನು ಕಾಶಿಯಿಂದ ಮುಗಿಸ್ಕೊಂಡು ಇನ್ನು ರಾಮೇಶ್ವರದ ಕಡೆಗೆ ಅಂತ ಹೊರಟರು ಬಹಳ ಬಿಸಿಲು ಬಿಸಿಲಿನ ತಾಪ ಆದರೂ ಪಾಪ ಕಷ್ಟಪಟ್ಟುಕೊಂಡು ಹೊರಟಿದ್ದಾರೆ ದಾರಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಅವರಿಗೆ ಕಣ್ಣಿಗೆ ಒಂದು ಒಂಟೆ ಬಿತ್ತಂತೆ ಕಣ್ಣಿಗೆ ಒಂಟೆ ಬಿತ್ತು ಒಂಟೆ ಬಿತ್ತು ಒಂಟೆ ಕಣ್ಣಿಗೆ ಬಿದ್ದಿದೆ ಅದು ಬಿಸಿಲಿನ ತಾಪಕ್ಕೆ ಬಾಯಾರಿಕೆಗೆ ಪೂರ್ಣ ಹಣ್ಣಾಗಿ ಮರಳಲ್ಲೇ ಪ್ರಾಣ ಬಿಡೋ ಸ್ಥಿತಿಯಲ್ಲಿದೆ ಆ ಮರಳು ಗಾರ್ಡಿನಲ್ಲಿ ಸಾಧುಗಳ ಕೈಯಲ್ಲಿ ಗಂಗೆ ಇದೆ ರಾಮೇಶ್ವರದ ಲಿಂಗದ ಮೇಲೆ ಹಾಕಬೇಕಲ್ಲ ಅಂತ ತಲೆಯಲ್ಲಿ ತುಂಬಿಕೊಂಡಿದ್ದಾರೆ ಅವರು ಗಂಗಾಳದಲ್ಲಿ ಗಂಗೆ ತುಂಬಿಕೊಂಡಿದ್ದಾರೆ ರಾಮೇಶ್ವರದ ಲಿಂಗದ ಮೇಲೆ ಹಾಕಬೇಕಲ್ಲ ಅನ್ನೋ ಒಂದು ದೃಢ ವಿಶ್ವಾಸವನ್ನು ತಲೆಯಲ್ಲಿ ತುಂಬಿಕೊಂಡಿದ್ದಾರೆ ಇಲ್ಲಿ ಹಾಕಿದರೆ ಒಂದು ವೇಳೆ ಒಂಟೆ ಬದುಕಬಹುದು ಆದರೆ ನಾವಿಷ್ಟು ಕಷ್ಟಪಟ್ಟು ಕಾಶಿ ಯಾತ್ರೆ ಮಾಡಿ ಗಂಗೆ ತುಂಬಿಕೊಂಡು ರಾಮೇಶ್ವರದ ಲಿಂಗಕ್ಕೆ ಹಾಕಬೇಕಲ್ಲ ಅದಿಯಲ್ಲಿ ತಪ್ಪು ಹೋಗ್ತದೋ ಅಂತ ಅವರಿಗೆ ಶಾಸ್ತ್ರ ಪ್ರಾಕ್ಟಿಕಲ್ ಆಗಲ್ಲ ಯಾವುದು ಪ್ರಾಕ್ಟಿಕಲ್ ಆಗಿದೆ ಅದು ಶಾಸ್ತ್ರದಲ್ಲಿ ಹುಡುಕಿದರೆ ಸಿಗಲ್ಲ ಈ ಸಮಸ್ಯೆಯಲ್ಲಿ ನಾವಿದ್ದಾಗ ನಮ್ಮಂಥ ಅನೇಕ ಪ್ರವಚನಕಾರರು ನಿಮ್ಮ ತಲೆ ತಿನ್ನೋದು ಬಿಡಲ್ಲ ಅಂತೂ ಮನುಷ್ಯನಿಗೆ ಸರಳ ದಾರಿ ಹೇಳ್ಕೊಡಲ್ಲ ಈ ಸಮಸ್ಯೆಯಲ್ಲಿ ಸಿಲುಕಿದ್ದೇವೆ ನಾವು ಮೂಗಿನ ಮೂಗಿನೇರಕ್ಕೆ ಮನುಷ್ಯನನ್ನು ಅವನ ಕಡೆಗೆ ಎಳ್ಕೊಳ್ಳಿಕ್ಕೆ ಅವ ಪ್ರಯತ್ನ ಪಡ್ತಾನೆ ಇಂಟಲೆಕ್ಚುಯಲ್ ಆಗಿ ಮನುಷ್ಯನನ್ನು ಇವತ್ತು ಬ್ರೈನ್ನಲ್ಲಿ ಏನೋ ಒಂದು ವಿಷಯ ಹುಳ ಬಿಟ್ಟಾಗಿ ಬಿಡ್ತಾನೆ ಅವನು ಬಹಳ ದಿವಸದಿಂದ ಮಾಡ್ಕೊಂಡು ಬಂದ ಎಷ್ಟೋ ವಿಷಯಗಳು ಅವನಿಗೆ ಕೈ ಬಿಟ್ಟು ಹೋಗಿಬಿಡ್ಬೇಕು ಫೇತ್ ಅನ್ನು ಅಳಗಾಡಿಸ್ತಾನೆ ಇಟ್ಸ್ ಒಂದು ಫೇತ್ ಅಂತಿದೆ ಮನುಷ್ಯನ ಮನಸ್ಸಿನೊಳಗೆ ಮನೋಭೂಮಿಕೆಯಲ್ಲಿ ಬೈ ಬರ್ತೇ ಹುಟ್ಟಿದ ಮನುಷ್ಯನ ಸಹಜ ನಂಬಿಕೆ ಅದನ್ನ ನಮ್ಮ ಮಾತಿನಿಂದ ಅಳಗಾಡಿಸ್ಬಿಡ್ತಾನೆ ಇದೋ ಅದೋ ಅದನ್ನ ಮಾಡ್ಲೋ ಇದನ್ನ ಮಾಡ್ಲೋ ಮೊದಲೇ ಒಂದು ಹಿಡ್ಕೊಂಡು ಹೊರಟಿರ್ತಾನೆ ಅದನ್ನು ಅಳಗಾಡಿಸ್ಬಿಡ್ತಾನೆ ಇದನ್ನು ಎದುರಿಸೋದು ಕಷ್ಟ ಗೀತೆ ಇಂಥ ಅನೇಕ ಸಮಸ್ಯೆಗಳಿಗೆ ಬಹಳ ಅದ್ಭುತವಾದ ಔಷಧಿ ಅದು ಮನುಷ್ಯನ ಭೂಮಿಕೆ ಹೃದಯ ಭೂಮಿಕೆಯಲ್ಲಿ ಅವನದೇ ಆದಂಥ ವಿಶ್ವಾಸಕ್ಕೆ ಅವನದೇ ಆದ ನಂಬಿಕೆಗೆ ಮತ್ತಷ್ಟು ನೀರಿರದು ಅದನ್ನು ಗಟ್ಟಿ ಮಾಡ್ತದೆ ಬಹಳ ಅದ್ಭುತ ಭಗವದ್ಗೀತೆ ಸಂದರ್ಭಕ್ಕನುಗುಣ ಆ ಸಾಧು ಸಂತರ ಯೋಚನೆಯಲ್ಲಿ ನೀರು ನಾನು ಹಾಕಲ್ಲ ನಾನು ಹಾಕಲ್ಲ ಒಂಟೆ ಕತೆ ನನಗೆ ಗೊತ್ತಿಲ್ಲ ರಾಮೇಶ್ವರದ ಲಿಂಗ ನನಗೆ ಬೇಕು ನಾನು ಅಭಿಷೇಕ ಮಾಡುವವ ಇಷ್ಟು ಕಷ್ಟಪಟ್ಟು ಮಾತ್ರ ಮಾಡಿದ ಯಾತ್ರೆ ಇಲ್ಲಿ ನೀರು ಎರೆದು ಕಳ್ಕೊಳ್ಳಿಕ್ಕಾಗ್ತದೆಯೇ ನಾನಲ್ಲ ನಾನಲ್ಲ ಸರಿ ಒಬ್ಬ ಸಾಧುವಿಗೆ ಮಾತ್ರ ಅದು ಯಾಕೋ ಮನಸ್ಸಿಗೆ ಬರಲಿಲ್ಲ ಅಷ್ಟು ಜನರ ಮಧ್ಯದಲ್ಲಿ ಆ ಸಾಧು ತನ್ನ ಗಂಗಾಳದ ಮುಚ್ಚಳಿಕೆ ತೆಗೆದ ನೇರ ಒಂಟೆ ಬಾಯಿಗೆ ಪೂರ್ಣ ಸುರದ ಒಂಟೆ ಬಾಯಲ್ಲಿ ನೀರು ಕುಡಿದು ಅದು ಎದ್ದು ನಿಲ್ಲುವಷ್ಟು ಬಹಳ ಅದು ಎದ್ದು ಗಂಗೆ ಅದು ಗಂಗೆ ಹೇಳಬೇಕೆ ಅದು ಎದ್ದು ನಿಂತು ಸಶಕ್ತವಾಗುವಷ್ಟು ಆಯಿತು ಎಲ್ಲರೂ ಅವನೊಟ್ಟಿಗೆ ಬಂದವರು ಅವನನ್ನು ಬೈಲಿಕ್ಕೆ ಶುರು ಮಾಡಿದರು ಬುದ್ಧಿ ಇದೆಯೋ ಇಲ್ಲ ನಿನಗೆ ಹೋಗಿ ಹೋಗಿ ಒಂಟೆ ಬಾಯಲ್ಲಿ ಗಂಗೆ ಹಾಕಿಬಿಟ್ಟಿಯಲ್ಲ ಗಂಗೆ ಇದ್ರೆ ಏನು ಒಂಟೆ ಇದ್ರೆ ಏನು ಬಿಟ್ಟರೆ ಏನು ಕಾಶಿ ಯಾತ್ರೆ ಮಾಡ್ಕೊಂಡು ಬಂದಿದ್ವಿ ಇನ್ನು ಮತ್ತೆ ಕಾಶಿಗೆ ಹೋಗ್ಲಿಕ್ಕಾಗ್ತದಾ ಇಂಥ ಯಾವಾಗ ಹೋಗೋದು ಮತ್ತೆ ಗಂಗೆ ಯಾವಾಗ ತರೋದು ರಾಮೇಶ್ವರದ ಲಿಂಗದ ಮೇಲೆ ಹಾಕೋದು ಯಾವಾಗ ಚೆನ್ನಾಗಿ ಬೈದರು ಆತ ಮಾತನಾಡಲಿಲ್ಲ ಬಯಸ್ಕೊಳ್ಳೋದಾಯ್ತು ಸರಿ ಎಲ್ಲರೂ ರಾಮೇಶ್ವರಕ್ಕೆ ಅಂತ ಹೋದರು ಎಲ್ಲರೂ ಅದೇ ತಲೆ ಒಳಗೆ ಇಟ್ಟುಕೊಂಡಿದ್ದರಲ್ಲ ಲಿಂಗದ ಮೇಲೆ ಹಾಕಬೇಕು ಅಂತ ಹಾಕಿದರು ಲಿಂಗದ ಮೇಲೆ ಹಾಕಿದರು ರಾಮೇಶ್ವರದ ಲಿಂಗದ ಮೇಲೆ ನೀರು ಹಾಕಿದರು ಈತನ ಕೈಯಲ್ಲಿ ನೀರಿಲ್ಲ ನಮಸ್ಕಾರ ಹಾಕಿದ ಅಷ್ಟೆ ನಮಸ್ಕಾರ ಹಾಕಿದ ಮೇಲೆ ಎಲ್ರಿಗೂ ಕುತೂಹಲ ಇತ್ತು ನಾವು ಕಾಶಿ ಯಾತ್ರೆ ಮಾಡಿದ ನೀರೆಲ್ಲ ಗಂಗೆ ತಂದದ್ದೆಲ್ಲ ರಾಮೇಶ್ವರದ ಲಿಂಗಕ್ಕೆ ಹಾಕಿದ್ದೇವೆ ಇನ್ನು ಮುಕ್ತಿನೇ ನಮಗೆಲ್ಲ ಅಂತ ಇನ್ನೇನು ಇಲ್ಲೇ ಇಲ್ಲ ನಾವು ಭೂಮಿಯಲ್ಲಿ ಉಳಿಲೇಬೇಕಾಗಿಲ್ಲ ಇನ್ನು ಮುಕ್ತಿನೇ ಸಿಕ್ಬಿಡ್ತು ನಮಗೆ ಅಂತಿತ್ತಂತ ರಾತ್ರಿ ಯಾರೆಲ್ಲ ನೀರು ಲಿಂಗದ ಮೇಲೆ ಹಾಕಿದ್ರು ಅವರ ಕನಸಿನಲ್ಲಿ ಬಂದು ಹೇಳಿದ್ನಂತೆ ಶಿವ ನಾನು ನೀರು ಹಾಕಿದ್ದ ನೀವೆಲ್ಲ ನೀರು ಹಾಕಿದ್ದಿದೆಯಲ್ಲ ನನ್ನ ತಲೆಯ ಮೇಲೆ ಆ ನೀರು ಬೀಳಲಿಲ್ಲ ಒಂಟೆ ಬಾಯಲ್ಲಿ ಹಾಕಿದ ನೀರಿದೆ ಅಲ್ಲ ಅದು ನನಗೆ ಸಿಕ್ತು ಅಂತ ಹೇಳಿದಂತೆ ಇದು ಆ ಸಂದರ್ಭದ ಆ ಪ್ರಸಂಗದ ಒಳಗಿರುವ ಒಂದು ಅಂಶ ಇದೆ ಅದನ್ನು ಬಾಯಲ್ಲಿ ನಾನು ನಿಮ್ಮ ಮುಂದೆ ಎಕ್ಸ್ಪ್ರೆಸ್ ಮಾಡಬೇಕಾಗಿಲ್ಲ ಈಗ ಇದನ್ನು ಇಟ್ಕೊಂಡೇ ಹೇಳ್ದ ತಸ್ಯ ಪ್ರಾಣ್ಯುಪಕಾರೇಣ ಸಂತುಷ್ಟೋ ಈಶ್ವರ ಎಷ್ಟು ಅದ್ಭುತವಾದ ಮಾತು ತಸ್ಯ ಪ್ರಾಣ್ಯುಪಕಾರೇಣ ಸಂತುಷ್ಟೋ ಭಗವಂತ ಪ್ರೀತನಾಗಬೇಕು ಭಗವಂತನ ತಿಳುವಳಿಕೆ ಒಳಗೆ ಬರಬೇಕು ಅಂತಂದರೆ ಉಪಕಾರ ಮಾಡು ಸೇವೆ ಮಾಡು ಶುಶ್ರೂಷೆ ಮಾಡು ಎಂಥ ಅದ್ಭುತವಾದ ಅಂಶ ನಾವಿವತ್ತು ಅದನ್ನು ಮರೆತರೆ ನಮ್ಮಷ್ಟು ಕೃತಜ್ಞರು ಯಾರಿಲ್ಲ ನಮ್ಮಷ್ಟು ಹತಾಶರು ಯಾರಾಗಲ್ಲ ನಮ್ಮಷ್ಟು ದೀನರ್ ಯಾರಾಗಲ್ಲ ನಮ್ಮಷ್ಟು ದೂನರ್ ಯಾರಾಗಲ್ಲ ಈ ಅಂಶವನ್ನು ಮನುಷ್ಯ ಯಾವಾಗಲೂ ಕೂಡ ಯೋಚನೆ ಮಾಡ್ತಿರ್ಬೇಕಂತೆ ಏನು ಯಾರಿಗೆ ಯಾವ ಸಮಯದೊಳಗೆ ನಾನು ಉಪಕಾರ ಮಾಡಲಿ ಭಗವಂತ ಇವತ್ತು ನಮ್ಮ ಮುಂದೆ ಯಾರನ್ನಾದರೂ ಕಳಿಸ್ತಾನೆ ಅಂದರೆ ಸುಮ್ಮನೆ ಕಳಿಸ್ತಾನ ಕುಂಟನನ್ನು ಕಳಿಸ್ತಾನೆ ಕುರುಡನನ್ನು ಕಳಿಸ್ತಾನೆ ಎಬಡನನ್ನು ಕಳಿಸ್ತಾನೆ ಮೂಕನನ್ನು ಕಳಸ್ತಾನೆ ಚೊಂಚನನ್ನು ಕಳಿಸ್ತಾನೆ ಅವರು ಯಾರೂ ಕೂಡ ಅವರಲ್ಲ ಅವರೊಳಗೊಬ್ಬ ಬಂದು ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಕಳಿಸಿರ್ತಾನಂತ ಹೀಗೊಂದು ವೇದ ಸಂದೇಶ ಕೊಡ್ತದೆ ನವಾವು ದೇವಾ ಕ್ಷುದಮಿತ ಇದೆಲ್ಲ ಕೆಲವು ವೇದ ಮಂತ್ರಗಳ ಅನುಸಂಧಾನ ಸೃಷ್ಟಿ ಮಾಡುವ ಪ್ರಜಾಪತಿ ಹಸಿವೆಯನ್ನು ಸೃಷ್ಟಿ ಮಾಡಿದ ನೀರಡಿಕೆಯನ್ನು ಸೃಷ್ಟಿ ಮಾಡಿದ ಎಲ್ಲರೂ ಸ್ವಲ್ಪ ಗಮನಿಸಿ ಈ ವಿಷಯಗಳನ್ನೆಲ್ಲ ವೇದ ಸಾಹಿತ್ಯ ಜಗತ್ತಿಗೆ ಎಂಥೆಂಥ ತಿಳುವಳಿಕೆಗಳನ್ನು ಕೊಟ್ಟಿದೆ ಸುಮ್ಮನೆ ಕೆಲವೊಂದು ಹಂಚಿಕೊಳ್ತಿದ್ದೇನಷ್ಟೇ ಅಷ್ಟೇ ಪೂರ್ಣ ಹೇಳ್ತಾ ಇಲ್ಲ ನ ವಾವು ದೇವಾ ಕ್ಷುದಮಿತ ಸೃಷ್ಟಿಯಲ್ಲಿ ಹಸಿವೆ ಸೃಷ್ಟಿ ಮಾಡಿದ ನೀರಡಿಕೆ ಸೃಷ್ಟಿ ಮಾಡಿದ ಬಡತನ ಸೃಷ್ಟಿ ಮಾಡಿದ ಬಡತನ ನೀರಡಿಕೆ ಹಸಿವೆ ಇವೆಲ್ಲ ಸೃಷ್ಟಿ ಮಾಡಿದ್ದಂತೆ ದೇವತೆಗಳಿಗೆಲ್ಲ ಕುತೂಹಲ ಆಯಿತು ಸೃಷ್ಟಿ ಮಾಡುವ ಸೃಷ್ಟಿಕರ್ತನನ್ನು ಕೇಳಿದ್ರಂತೆ ಹೋಗಿ ಇದನ್ನು ಯಾಕೆ ಸೃಷ್ಟಿ ಮಾಡ್ತಿದ್ದಿ ಅಂತಂದ್ರಂತ ಇದನ್ನು ಯಾಕೆ ಮಾಡ್ತಿದ್ವಿ ಇದನ್ನು ಮಾಡದೇ ಇದ್ರೆ ಎಷ್ಟು ಚೆನ್ನಾಗಿರ್ತದಲ್ಲ ನೋಡಿ ನಮ್ಮ ನಿಮ್ಮ ತಲೆ ಒಳಗೂ ಅದೇ ಬಂತಲ್ವ ಈಗ ಸಪೋಸ್ ಒಂದು ಕಲ್ಪನೆಗೆ ಹೋಗೋಣ ಹಸಿವೆನೇ ದೇವ್ರ ಸೃಷ್ಟಿ ಮಾಡದೇ ಹೋಗಿದ್ರೆ ಬಡತನನೇ ದೇವ್ರ ಸೃಷ್ಟಿ ಮಾಡದೇ ಇದ್ದಿದ್ರೆ ಸರ್ವಕರ್ತ ಸರ್ವಜ್ಞ ಸರ್ವೇಶ್ವರ ಸರ್ವೋತ್ತಮ ಆಮ್ನಿಪೋರ್ಟೆಂಟ್ ಎಲ್ಲೆಡೆ ವ್ಯಾಪ್ಸಿರುವವ ಆಮ್ನಿಷಿಯಂಟ್ ಅವನಿಗಿರುವ ಶಕ್ತಿ ನಮಗಿಲ್ಲ ಮುಂದಿನ ತಿಳುವಳಿಕೆ ಇದೆ ಹಿಂದಿನ ತಿಳುವಳಿಕೆ ಇದೆ ಮಾಡಬೇಕಾದದ್ದನ್ನು ಮಾಡಬಲ್ಲ ಮಾಡಬಾರ್ದದ್ದನ್ನು ಮಾಡಬಲ್ಲ ಅನ್ಯಥಾ ಕರ್ತು ಕರ್ತು ಸಮರ್ಥ ಅಷ್ಟು ದೊಡ್ಡ ವ್ಯಕ್ತಿ ತನ್ನೆಲ್ಲ ಮಕ್ಕಳಿಗೆ ಒಂದೇ ಥರನಾದ ವ್ಯವಸ್ಥೆಯನ್ನು ಇಡ್ಲಿಕ್ಕೆ ಬರುವ ಶಕ್ತಿ ಇದೆ ಆದರೂ ಕೂಡ ಹಸಿವೆ ನೀರಡಿಕೆ ಬಡತನ ಅಂಗವೈಕಲ್ಯ ಇವೆಲ್ಲ ಸೃಷ್ಟಿ ಮಾಡಿದಾಗ ದೇವತೆಗಳಿಗೆ ಕುತೂಹಲ ಆಗಿ ಕೇಳಿಬಿಟ್ರಂತೆ ದೇವರೇ ಇದು ಯಾಕೆ ಬೇಕು ದೇವರೇ ಇದನ್ನು ಸೃಷ್ಟಿ ಮಾಡಬಾರ್ದಾಗಿತ್ತೇನೋ ಅಂತ ದೇವ್ರ ಉತ್ತರ ಏನಿತ್ತು ಕ್ಷುಧ ಮೀತ ನೋಡಿ ದೇವರು ಉತ್ತರ ಕೊಟ್ಟನಂತೆ ನಾನು ಯಾಕೆ ನೀರಡಿಕೆಯ ಹಸಿವೆಗಳನ್ನು ಸೃಷ್ಟಿ ಮಾಡಿದ್ದೇನೆ ಗೊತ್ತಾ ಯಾಕೆ ಆ ಕುತೂಹಲದಲ್ಲಿ ದೇವರು ಕೊಟ್ಟ ಉತ್ತರ ಭಾರಿ ಅದ್ಭುತ ಬೇರೆ ಏನಲ್ಲ ಶ್ರೀವಂತರೆಲ್ಲ ಉದ್ಧಾರ ಆಗಲಿ ಅಂತ ಇದನ್ನು ಸೃಷ್ಟಿ ಮಾಡಿದ್ದೇನೆ ಅಂತ ದೇವರು ಉತ್ತರ ಕೊಟ್ಟಂತೆ ಶ್ರೀಮಂತರೆಲ್ಲ ಉದ್ಧಾರ ಆಗಲಿ ಶ್ರೀಮಂತರೆಲ್ಲ ತಮ್ಮ ಪಾಪ ಕಳ್ಕೊಳ್ಳಿ ಶ್ರೀಮಂತರೆಲ್ಲ ನನ್ನನ್ನು ತಿಳಿಯುವಂತೆ ಜ್ಞಾನಿಗಳಾಗಲಿ ಶ್ರೀಮಂತರೆಲ್ಲ ಸದ್ಗತಿ ಪಡೀಲಿ ಅಂತ ಶ್ರೀಮಂತರೆಲ್ಲ ಮಾಡಬಾರ್ದು ಮಾಡಿದ್ದನ್ನು ಕಳ್ಕೊಳ್ಳಿ ಅಂತ ನಾನು ಹಸಿವೆ ನೀರಡಿಕೆ ಬಡತನವನ್ನು ಸೃಷ್ಟಿ ಮಾಡಿದ್ದೇನೆ ಅಂತ ಅನ್ನಂತೆ ಅರ್ಥ ಆಗಲಿಲ್ಲ ವೇದ ಅದು ಅಷ್ಟು ಸುಲಭ ಅರ್ಥ ಆಗುವ ಹಾಗಿದ್ದರೆ ಅದನ್ನು ಯಾಕೆ ವೇದ ಅಂತಿದ್ವಿ ಬಾಯಿಗೆ ಬಂದವರೆಲ್ಲರೂ ಹೇಳೋ ಹಾಗಾದರೆ ಕೈಗೆ ಸಿಕ್ಕವರೆಲ್ಲ ಎಳೆಯೋ ಹಾಗಾದರೆ ಇದೇ ಚಾನಲ್ ಅಂತ ವೇದದ ಬಗ್ಗೆ ಬಂದ ಬಂದಾಗ ಮಾತನಾಡೋ ಹಾಗಿದ್ದರೆ ಅದು ವೇದ ಅಂತ ಯಾಕೆ ಆಗ್ತಿತ್ತು ಅದು ದೈವವಾಣಿ ಅಂತ ಯಾಕಾಗ್ತಿತ್ತು ಅರೆ ನೀನು ಸೃಷ್ಟಿ ಮಾಡಿದ ಒಂದು ಚೆನ್ನ ಟಿ ಆರ್ ಪಿ ಉಳಿಸ್ಕೊಳ್ಳಿಕ್ಕೆ ವೇದವನ್ನು ದೂರ್ತೀಯಾ ದೂರು ಇವತ್ತು ದೂರು ಧರ್ಮವನ್ನು ಇವತ್ತು ದೂರು ಚೆನ್ನಾಗಿ ಕಾಣಿಸ್ಬೋದು ಇಂದಲ್ಲ ನಾಳೆ ನಿನ್ನ ಮನೆಯಲ್ಲೇ ಆದ ಅನಾಹುತಕ್ಕೆ ಆ ವೇದ ತಿಳಿದವರೇ ಬಂದು ಶಾಂತಿ ಮಾಡಿಸ್ಬೇಕಾಗ್ತದೆ ಎಚ್ಚರಿಕೆಯಲ್ಲಿ ಅದು ವೇದ ಅದರ ಮಾತಿನ ಮರ್ಮವನ್ನು ತಿಳಿಬೇಕಾದರೆ ಸಾವಿರಾರು ವರ್ಷ ಉಪವಾಸದ ತಪಸ್ಸನ್ನು ಮಾಡಿ ಋಷಿಗಳು ಜಗತ್ತಿನ ಕ್ಷೇಮಕ್ಕಾಗಿ ಕಂಡುಕೊಂಡ ಮಂತ್ರಗಳು ಅದು ರಹಸ್ಯವಿದ್ದೆ ಅಲ್ಲಿ ಹೇಳಿರುವ ಪ್ರತಿ ಮಾತುಗಳಿಗೂ ಕೂಡ ಅದರದ್ದೇ ಆದಂತಹ ಸಾಮಾಜಿಕವಾದ ಸ್ತರದಲ್ಲಿ ಒಂದು ಧನಾತ್ಮಕವಾದ ಚಿಂತನೆಯನ್ನು ಕೊಡಲಿಕ್ಕಿರ್ತದೆ ದೇವರ ಆ ಮಾತಿನ ಮರ್ಮವನ್ನು ಅನುಸಂಧಾನ ಮಾಡಬೇಕು ಶ್ರೀಮಂತರಿಗೂ ಬಡವರಿಗೂ ಏನು ಸಂಬಂಧ ಆ ಬಡತನ ಈ ಶ್ರೀಮಂತನನ್ನು ಹೇಗೆ ಉದ್ಧಾರ ಮಾಡ್ತದೆ ಈ ನೀರಡಿಕೆ ಆ ಹಸಿವೆ ಈ ಶ್ರೀಮಂತನಿಗೆ ಏನು ಸಂಬಂಧ ಅದಕ್ಕೆ ದೇವರು ಹೇಳಿದನಂತೆ ಸಾಮಾನ್ಯವಾಗಿ ಶ್ರೀವಂತ ವ್ಯಕ್ತಿ ತನ್ನ ಶ್ರೀಮಂತಿಕೆಯನ್ನು ಸಂಪಾದಿಸುವಾಗ ಒಂದಿಷ್ಟು ಸುಳ್ಳು ಹೇಳ್ತಾನೆ ಒಂದಿಷ್ಟು ಅಪರಾಧ ಮಾಡ್ತಾನಂತ ಅದರಿಂದ ಬಂದಿರ್ತದೆ ಶ್ರೀಮಂತಿಕೆ ಬಂದಿರ್ತದೆ ಜೊತೆ ಜೊತೆಯಲ್ಲಿ ಬರಬಾರ್ದದ್ದು ಬಂದಿರ್ತದೆ ಕಳೆ ಬೆಳೆದ ಹಾಗೆ ಅದನ್ನ ಆತ ಕಳ್ಕೊಳ್ಬೇಕಾದ್ರೆ ಹಸಿವೆ ಇದ್ದವರಿಗೆ ಅಂತ ಅವನೇನಾದರೂ ಅನ್ನದಾನ ಮಾಡಿದ ಅಂದರೆ ಅದನ್ನು ಅವ ಕಳ್ಕೊಳ್ಳಿಕ್ಕೆ ಶುರು ಮಾಡ್ತಾನಂತೆ ಶ್ರೀಮಂತಿಕೆಯ ಶ್ರೀವಂತಿಕೆ ಶುದ್ಧವಾಗಬೇಕಾದ್ರೆ ಬಡವರಿಗೆ ಅನ್ನದಾನ ಮಾಡಿದರೆ ಶ್ರೀಮಂತನ ಶ್ರೀವಂತಿಕೆ ಶುದ್ಧವಾಗ್ತದಂತೆ ನೋಡಿ ಹೇಗೆ ಸಂಬಂಧ ಇಟ್ಟಿದಾನೆ ಬಂಗಾರ ಅದು ಪರಿಶುದ್ಧ ಅಂತ ನಾವು ಹೇಗೆ ಹಿಡಿತೇವೆ ಬಂಗಾರದ ಪರಿಶುದ್ಧತೆಯನ್ನು ಗುರುತಿಸುವ ಬಗೆ ಇವತ್ತು ಹೇಗಿದೆ ಬೆಂಕಿಯಲ್ಲಿ ಹಾಕಬೇಕಲ್ವಾ ಬೆಂಕಿಯಲ್ಲಿ ಹಾಕಿದಾಗ ಬಂಗಾರದ ಪರಿಶುದ್ಧತೆ ಅರ್ಥ ಆಗ್ತದಲ್ವೇ ಅದು ಹೇಗೋ ಒಬ್ಬ ವ್ಯಕ್ತಿ ಅತಿ ಹೆಚ್ಚು ಸಿರಿವಂತನ ಇವತ್ತನಾಗಿದ್ದಾನೆ ಅಂದರೆ ಆ ತನ್ನ ಸಂಪಾದನೆಯ ಹಣ ಅದು ಪರಿಶುದ್ಧವಾಗಬೇಕಾದ್ರೆ ಬಡವರ ಹೊಟ್ಟೆಯ ಹಸಿವೆಯ ಬೆಂಕಿಯಲ್ಲಿ ಹಾಕಿದರೆ ಅವನ ಶ್ರೀಮಂತಿಕೆ ಅನ್ನೋದು ಪರಿಶುದ್ಧವಾಗ್ತದೆ ಅಂತ ಹೇಳ್ತಾನೆ ಇದು ವಾವು ದೇವಾ ಕ್ಷುದಮಿತ ವೇದದ ಅರ್ಥ ವೇದದ ರಹಸ್ಯ ಹಾಗಾಗಿ ಇವೆಲ್ಲ ಧರ್ಮದಲ್ಲಿ ಅಡಕವಾದ ಅಂಶಗಳು ಇದನ್ನ ನಮ್ಮಿಂದ ದೇವರು ನಿರೀಕ್ಷೆ ಮಾಡ್ತಾ ಇದ್ದಾನೆ ಇವತ್ತು ಭಗವಂತ ಇಷ್ಟು ದೊಡ್ಡ ಪ್ರಪಂಚವನ್ನು ಸೃಷ್ಟಿ ಮಾಡುವಾಗ ಹೀ ನೋ ವೆಲ್ ನೋ ಬಹಳ ಚೆನ್ನಾಗಿ ತಿಳಿದಿದ್ದಾನೆ ಆತ ಭಾಳ ಚೆನ್ನಾಗಿ ತಿಳಿದಿದ್ದಾನೆ ಚೆನ್ನಾಗಿ ಸಿಸ್ಟಮ್ನ ಅಡಪ್ಟ್ ಮಾಡಿದ್ದಾನೆ ತನ್ನ ಮಕ್ಕಳಿಗೂ ಕೂಡ ಈ ಸಿಸ್ಟಮ್ನಲ್ಲೇ ನನ್ನ ಹತ್ರ ಬರ್ರಿ ಅಂತ ನಿರೀಕ್ಷೆ ಮಾಡ್ತಿದ್ದಾನೆ ಬಹಳ ಖುಷಿಯಿಂದ ಆಧಾರದಿಂದ ಕರ ಕರಿತಿದ್ದಾನೆ ಬರೆ ಮಾಡ್ಕೊಳ್ತಿದ್ದಾನೆ ಬಾ ನನ್ನ ಹತ್ರ ಬಾ ನಾ ಕರ್ಕೊಂಡು ಹೋಗ್ತೇನೆ ಅಂತಿದ್ದಾನೆ ಆದರೆ ನಾನು ಹೇಳಿದ ದಾರಿಯಲ್ಲಿ ಬಾ ನಿನ್ನ ಅಪಗೊಳ್ತೇನೆ ಅಂತಾನೆ ಕೃಷ್ಣ ಯಾವ ದಾರಿಯಲ್ಲಿ ಒಂಟೆ ಸಾಯ್ತಾ ಇದೆ ಅಂದರೆ ಒಂಟೆಯನ್ನು ಬದುಕಿಸ್ಲಿಕ್ಕೆ ನನಗೆ ಬರ್ತದೆ ನನಗೆ ಗೊತ್ತು ಅದನ್ನು ಬದುಕಿಸೋದು ಹೇಗೆ ಅಂತ ಅಷ್ಟು ಜನ ಸಂತರ ಮಧ್ಯದೊಳಗೆ ನಾನೇ ಒಂಟೆ ರೂಪದಲ್ಲಿ ಬಂದಿದ್ದೆ ಯಾರ ಮನಸ್ಸಿನೊಳಗೆ ನನ್ನ ಬಾಯಾರಿಕೆಯನ್ನು ಪರಿಹರಿಸುವ ಮನಸ್ಥಿತಿ ಇದೆ ಅಂತ ಪರೀಕ್ಷಿಸಿದೆ ನನ್ನನ್ನು ಎಲ್ಲ ಕಡೆಯಲ್ಲಿ ಕಾಣುವ ಮನಸ್ಥಿತಿ ಅಂತ ಪರೀಕ್ಷಿಸಿದೆ ಅದು ಒಬ್ಬ ಸಾಧುವಿನಲ್ಲಿ ಮಾತ್ರ ಕಂಡಿತು ಅದಕ್ಕೆ ಅವನು ಹಾಕಿದ ನೀರು ನನ್ನ ತಲೆ ಮೇಲೆ ಬಂತು ನೀವು ಹಾಕಿದ್ದು ಬರಲಿಲ್ಲ ಅಂತ ಇದು ನಮ್ಮ ಪರೀಕ್ಷೆಯ ಕಾಲ ವ್ಯಕ್ತಿಯ ಬೆಳವಣಿಗೆ ಹಿಂದೆ ವ್ಯಕ್ತಿತ್ವದ ವಿಕಸನದ ಹಿಂದೆ ಬಹಳ ಪರೀಕ್ಷೆಗಳನ್ನು ಎದುರಿಸ್ಬೇಕು ನಾವು ಜ್ಞಾನ ಬರ್ತಿದೆ ಅಂದ್ರೆ ಮತ್ತೊಬ್ಬರಿಗೆ ಎಷ್ಟು ಕೊಡ್ತಾನೆ ಅನ್ನೋದು ಅವನಿಗೆ ಪೂರ್ಣತೆ ಸಿರಿವಂತಿಕೆ ಬರ್ತಿದೆ ಅಂದ್ರೆ ಅದನ್ನು ಮತ್ತೊಬ್ಬರಿಗೆ ಹೇಗೆ ಪ್ರೆಸೆಂಟ್ ಮಾಡ್ತಾನೆ ಅನ್ನೋದು ಅವನ ಪರೀಕ್ಷೆ ಇದು ವಿಶೇಷ ಬಡತನ ಬರ್ತಿದೆ ಅಂದರೆ ಶ್ರೀಮಂತನಿಗೆ ಪರೀಕ್ಷೆ ಶುರು ಆಯ್ತಂತೆ ಹಸಿವೆ ನಮಗಾಗಿದೆ ಅಂದರೆ ಧನಿಕರಿಗೆ ಎಷ್ಟರ ಮಟ್ಟಿಗೆ ಪರೀಕ್ಷೆ ದಾನ ಮಾಡಲಿಕ್ಕೆ ಮನಸ್ಸು ಬರ್ತಾ ಇದೆ ಅಂತ ಪರೀಕ್ಷೆ ಅಂತೆ ಇದು ಸಿಸ್ಟಮ್ ಈ ಸಿಸ್ಟಮ್ನೊಳಗೆ ನಾವು ನೀವು ಇದ್ದೇವೆ ಇದನ್ನೆಲ್ಲ ಇಟ್ಕೊಂಡೇ ಹಿರಿಯರು ಹೇಳಿದ ಮಾತು ನಾನಾ ಜನಸ್ಯ ಶುಶ್ರೂಷ ಕರ್ತವ್ಯ ಕರ್ಮಾಖ್ಯ ಕರವನ್ವಿತೇಹೇ ಅಂತಂದ್ರೆ ಅರ್ಥ ಯಾಕೆ ವ್ಯರ್ಥ ಮಾಡ್ಕೊಳ್ತೀರಿ ಯಾಕೆ ವ್ಯರ್ಥ ಮಾಡ್ಕೊಳ್ತೀರಿ ಒಂದು ಸ್ವಲ್ಪ ದಾನ ಮಾಡಿ ನೋಡಿ ಒಂದಿಷ್ಟು ನಿಮಗಿಂತ ಉತ್ತಮರ ಸೇವೆ ಮಾಡಿ ನೋಡಿ ಒಂದಿಷ್ಟು ನಿಮಗಿಂತ ಮಧ್ಯಮರ ಜೊತೆಯಲ್ಲಿ ಬೆರೆತು ಅವರಿಗೆ ಬೇಕಾದ ಅವಕಾಶಗಳನ್ನು ಒದಗಿಸಿಕೊಟ್ಟು ನೋಡ್ರಿ ಅದರಲ್ಲಿರೋ ಖುಷಿನೇ ಬೇರೆ ಅದರಲ್ಲಿರೋ ಖುಷಿನೇ ಬೇರೆ ನಾನಿದ ಒಂದು ವಾರದ ಪ್ರೊಸೆಸ್ ಅಂತ ಇಟ್ಕೊಳ್ಳಿ ಸಾಕು ಒಂದು ವಾರ ಮಾಡಿ ಪ್ರಾಕ್ಟೀಸ್ ಈ ಅಂಶವನ್ನು ಒಂದು ವಾರ ಮಾಡಿ ಮುಂದೆ ಬೇಕು ಅಂತ ಅನಿಸಿದ್ರೆ ಮುಂದುವರೆಸಿ ಇಲ್ಲದೆ ಇದ್ರೆ ಬಿಟ್ಟು ಬಿಡಿಬೇಕಂದ್ರೆ ಭಗವಂತ ನಮಗೆಲ್ಲ ಅತ್ಯದ್ಭುತವಾದಂತಹ ಸಂಪತ್ತನ್ನು ಕೊಡ್ತಾನೆ ಕೊಡುವಾಗ ಯೋಚನೆ ಮಾಡ್ತಾನೇ ಇರ್ತಾನೆ ಅಪ್ಪಿ ತಪ್ಪಿ ನನ್ನ ಮಗ ದಾರಿ ತಪ್ಪಬಾರದು ಅಂತ ಮಕ್ಕಳು ಎದೆ ಉದ್ದ ಹಾಗೆ ಬೆಳೆದ ಹಾಗೆ ಅಪ್ಪನ ಎದೆ ಬೆಳೆತ ಜಾಸ್ತಿ ಆಗ್ತದೆ ಕಾರಣ ಏನು ಅಂದರೆ ಮೊದಲೇ ಚೊಲೋ ಇದ್ದ ಇನ್ನೆಲ್ಲಿ ದಾರಿ ತಪ್ತಾನೋ ಏನೋ ಅಂತ ಸಂಪಾದನೆ ಬೇರೆ ಶುರು ಮಾಡಿದ ಗೆಳೆಯಂದ್ರ ಜೊತೆಗೆ ಬೇರೆ ಬೆರೀತಿದ್ದಾನೆ ಕೈಯಲ್ಲಿ ಹಣ ಆಡ್ತಾ ಇದೆ ಮನೆಗೆ ಬೇರೆ ತಡವಾಗಿ ಬರ್ತಿದ್ದಾನೆ ರಾತ್ರಿ ಎಲ್ಲಿ ಹೋಗ್ತಾನೋ ಏನೋ ಯಾರ ಜೊತೆಗೆ ಮಾತಾಡ್ತಾನೋ ಎಷ್ಟು ಹಣ ಗಳಿಸಿದ್ದು ಸಂಪಾದನೆ ಮಾಡಿದ್ದೆಲ್ಲ ಇಟ್ಟು ಬರ್ತಾನೋ ಏನೋ ಅದನೋ ಇಲ್ಲೋ ಅದನೋ ಇಲ್ಲೋ ಈ ಆತಂಕ ಒಂದೇ ಜನ್ಮದಲ್ಲಿ ಹಡದ ನಮ್ಮ ಅಪ್ಪನಿಗೆ ಅಮ್ಮನಿಗೆ ಇರ್ತದೆ ನಮ್ಮ ಬಗ್ಗೆ ಒಂದು ಜನ್ಮದ ಅಪ್ಪ ಅಮ್ಮನರಿಗೆ ಇಷ್ಟದ ಅಂದ್ರೆ ಅನಾದಿ ಜನ್ಮದಿಂದ ನಮ್ಮನ್ನು ತನ್ನ ಹೊಟ್ಟೆ ಒಳಗೆ ಇಟ್ಟುಕೊಂಡು ಕರಳು ಬಳ್ಳಿ ಕತ್ತರಿಸಿದೆ ನನ್ನ ಮಕ್ಕಳು ನೀವೆಲ್ಲ ಅಂತ ಗೀತೆಯಲ್ಲಿ ಉಸಿರುಸುರಿನಲ್ಲಿ ಹೇಳಿದ ಆ ಕೃಷ್ಣ ತಂದೆಗೆ ನಮ್ಮ ಬಗ್ಗೆ ಎಷ್ಟಿರಬೇಡ ಹೇಳ್ರಿ ನೋಡೋಣ ನಾವು ದಾರಿ ತಪ್ಪಬಾರ್ದು ನಾವು ನನ್ನ ದೇವರನ್ನು ಬಿಟ್ಟು ಹೋಗಬಾರ್ದು ಇದು ಈ ಭಾವ ಇರಬೇಡ ಅದಕ್ಕೆ ಹೇಳಿದ ಕೃಷ್ಣ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಶ್ಠಾನೀಂದ್ರಿಯಾಣಿ ಪ್ರಕೃತಿ ಸ್ಥಾನೀಕರಿಸ್ ಮಮೈವಾಂಶ ನನ್ನದೇ ಒಂದು ಅಂಶ ಅಂದ್ರೆ ಅರ್ಥ ಏನು ಮಗು ಹುಟ್ಟಿದ ಕೂಡಲೇ ತಾಯಿಯ ಕರಳು ಬಳ್ಳಿಯನ್ನು ಕತ್ತರಿಸ್ತಾರೆ ಮಗುವಿಗೂ ತೊಂದರೆ ಆಗಬಾರ್ದು ತಾಯಿಗೂ ತೊಂದರೆ ಆಗಬಾರ್ದು ಅಂತ ಆದರೆ ಭಗವಂತ ತನ್ನೊಟ್ಟಿಗೆ ತನ್ನ ಮಕ್ಕಳಿಗೆ ಇರುವ ಕರಳ ಬಳ್ಳಿಯನ್ನು ಕತ್ತರಿಸ್ಕೊಳ್ಳೇ ಇಲ್ಲ ಕತ್ತರಿಸಲೇ ಇಲ್ಲ ಅದಕ್ಕೆ ಮಮಯುವ ಅಂಶ ಅಂದ ಅರ್ಜುನ ನಿನಗೆಷ್ಟರ ಮಟ್ಟಿಗೆ ಭೀಷ್ಮ ದ್ರೋಣ ಅಶ್ವತ್ಥಾಮ ಕರ್ಣ ಸಂಬಂಧಿಕರೋ ನನ್ನ ಮಕ್ಕಳು ಇವರೆಲ್ಲ ಅಂತಂದಂತೆ ಯೋಚನೆ ಮಾಡ್ರಿ ಆ ಕೃಷ್ಣನ ಮಾತಿನಲ್ಲಿ ಎಷ್ಟು ಅರ್ಥ ಇದೆ ನಾವ್ಯಾರೂ ಕೂಡ ಭಯಪಡಬೇಕಿಲ್ಲ ಯಾಕಂದರೆ ನಾವೆಲ್ಲ ದೇವರ ಮಕ್ಕಳು ಅಂತ ನಾವು ಹೇಳ್ಕೊಳ್ಬೇಕಿಲ್ಲ ನಾನು ನಿಮ್ಮ ಅಪ್ಪ ಅಂತ ದೇವರೇ ನಮ್ಮ ಬಗ್ಗೆ ಹೇಳಿಬಿಟ್ಟಿದ್ದಾನೆ ಯಾರು ಹೇಳ್ತಾರೆ ರಸ್ತೆಯಲ್ಲಿ ಓಡಾಡೋರು ನಮ್ಮನ್ನು ನೋಡಿ ಏ ನೀ ನನ್ನ ಮಗ ನಾನು ನಿನ್ನ ಅನುಗ್ರಹ ಮಾಡ್ತೀನಿ ನಿನಗೆ ಉಪಕಾರ ಮಾಡ್ತೀನಿ ನಿನಗೆ ಒಳ್ಳೇದು ಮಾಡ್ತೀನಿ ನೀನು ನನ್ನ ಹತ್ರ ಬಾ ಅಂತ ಯಾರು ಕರೀತಾರೆ ಯಾರು ಕರೀತಾರೆ ನಾನು ನಿನ್ನ ತಂದೆ ಅಂತ ಯಾರು ಹೇಳ್ತಾರೆ ಹೇಳ್ದ ಕೃಷ್ಣ ಹೇಳ್ದ ಯದೆ ತಟ್ಟಿ ಹೇಳ್ದ ಅಹಂ ಸರ್ವಸ್ವ ಜಗತಃ ಪ್ರಭವ ಪ್ರಳಯಸ್ತಥ ಪಿತಾಸಿ ಲೋಕಸ್ಯ ಚರಾಚರಸ್ಯ ನಾನು ಅಪ್ಪ ಅಂತಂತಾನೆ ಭಗವಂತ ನಾನು ಅಪ್ಪ ನಾನು ತಾಯಿ ನಾನು ತಂದೆ ನೀ ನನ್ನ ಮಗ ಹಾಗಾಗಿ ನೀನು ದಾರಿ ತಪ್ಪಬಾರದು ಅನ್ನೋದೇ ನನ್ನ ಉದ್ದೇಶ ನೀ ನನ್ನಂತೆ ಆಗು ನನ್ನೊಳಗೆ ಇರು ನನ್ನನ್ನೇ ನಂಬು ಅದೇ ನಿನ್ನ ಉದ್ಧಾರದ ದಾರಿ ಕೃಷ್ಣ ಉಪದೇಶ ಮಾಡುವ ಮಾತು ಈ ಮಾತಿನಲ್ಲಿರುವ ರಹಸ್ಯ ಏನು ಇವೆಲ್ಲ ನಾವು ಅರ್ಥ ಮಾಡ್ಕೊಳ್ತಾ ಬರಬೇಕಲ್ವಾ ಅದರಲ್ಲಿ ಒಂದು ಅದ್ಭುತವಾದ ಅಂಶವೇ ನಾನಾ ಜನಸ್ಯ ಶುಶ್ರೂಷ ಇದು ಎಷ್ಟು ಅದ್ಭುತ ನೋಡಿ ಈ ಪ್ರಪಂಚ ಇದು ಇವತ್ತು ಗ್ಲೋಬಲೈಸ್ ಆಗಿ ವಿಚಾರ ಮಾಡ್ತೀವಲ್ಲ ಜಾಗತಿಕ ಮಟ್ಟದಲ್ಲಿ ವಿಚಾರ ಮಾಡಿ ಒಂದು ರಾಷ್ಟ್ರ ಆರ್ಥಿಕವಾಗಿ ಸದೃಢವಾಗಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಪ್ರಜೆಗಳಿಗೆ ಒದಗಿಸುವುದರ ಹಿಂದೆ ಅದರದ್ದೇ ಆದ ಪ್ರಜೆಗಳು ಆ ರಾಷ್ಟ್ರದಲ್ಲಿ ಎಷ್ಟೆಲ್ಲ ಟ್ಯಾಕ್ಸ್ ಕಟ್ಟಿರ್ತಾರೆ ಅದರ ಮಟ್ಟಕ್ಕೆ ಅನುಗುಣವಾಗಿ ರಾಷ್ಟ್ರ ತನ್ನ ಮೂಲಭೂತ ಸೌಕರ್ಯದಿಂದ ಅದ್ಭುತವಾಗಿ ಬೆಳವಣಿಗೆ ಆಗ್ತದೆ ಇವತ್ತು ನೋಡ್ತಿದ್ದೇವೆ ಏನೆಲ್ಲ ನೋಡ್ತಿದ್ದೇವೆ ಪ್ರತ್ಯೇಕ ನಾನು ಪಟ್ಟಿ ಮಾಡಬೇಕಾಗಿಲ್ಲ ರಸ್ತೆ ಕರೆಂಟು ಅದರ ಹಿಂದಿರುವ ಆಕಾಶದಲ್ಲಿ ಹಾರುವ ವಿಮಾನಗಳು ಅವುಗಳ ಸಂಖ್ಯೆ ರೈಲುಗಳು ಬಸ್ಸು ಇನ್ನಿತರ ನೀರು ಇವೆಲ್ಲ ಮೂಲಭೂತ ಸೌಕರ್ಯಗಳು ಒದಗಿಸುವಾಗ ಅದರ ಹಿಂದೆ ನಾವು ಕೊಟ್ಟ ಟ್ಯಾಕ್ಸೇ ಅಲ್ವೇ ಕಾರಣ ಹೀಗೊಂದು ಜಗಚ್ಚಕ್ರದ ಹಿಂದೆ ನಾವು ಕೊಡ್ತಿರುವ ಕರ ಎಷ್ಟು ಮುಖ್ಯ ಪಾತ್ರ ವಹಿಸ್ತದೋ ಕೃಷ್ಣ ಹೇಳ್ದ ನೀನು ನನ್ನ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ಹೊರಟಾಗಲೂ ಕೂಡ ನಾನು ನಿನಗೆ ಜ್ಞಾನದ ಸೌಕರ್ಯವನ್ನು ಒದಗಿಸ್ಬೇಕಾದ್ರೆ ಶುಶ್ರೂಷೆಯ ಟ್ಯಾಕ್ಸನ್ನು ನೀನು ಕಟ್ಟು ಅಂತ ನಮಗೆ ಆದೇಶವನ್ನು ಮಾಡ್ತಾನೆ ಸೇವೆ ಅನ್ನೋದೊಂದು ಟ್ಯಾಕ್ಸ್ ಇದ್ದ ಹಾಗೆ ನಾನು ನಿನಗೆ ಸೌಕರ್ಯ ಒದಗಿಸ್ತೇನೆ ಮೋಕ್ಷದಲ್ಲಿ ಸೌಕರ್ಯ ಒದಗಿಸ್ತೇನೆ ಭೂಮಿಯಲ್ಲೂ ಸೌಕರ್ಯ ಒದಗಿಸ್ತೇನೆ ನಾನು ತಾನೇ ಸೌಕರ್ಯ ಒದಗಿಸೋದು ನನಗೋಸ್ಕರ ಅಂತ ಮಾಡಬೇಡ ನಿನಗೋಸ್ಕರ ಅಂತಾದರೂ ನೀನು ಕಪ್ಪ ಒಪ್ಪಸು ಯಾವುದದು ನಾನಾ ಜನಸ್ಯ ಶುಶ್ರೂಷ ಕರ್ಮಾಖ್ಯಾ ಕರವನ್ಮಿತೆ ಹೇ ಅಂತಂತಾರೆ ನೋಡಿ ಇಲ್ಲಿ ಬಂದ ಪ್ರತಿಯೊಬ್ಬ ವ್ಯಕ್ತಿಗಳು ಈ ಒಂದು ಉಪನ್ಯಾಸದ ಅಂಶಗಳನ್ನು ಸಾಧ್ಯವಾದಷ್ಟು ನಾವು ಅಳವಡಿಸ್ಕೊಂಡದಲ್ಲದೆ ನಮ್ಮ ನಮ್ದೇ ಆದ ಸಂಬಂಧಿಕರಿಗೆ ಈ ವಿಷಯಗಳನ್ನು ಹೇಳಿಸಿ ಅವರವ್ರ ಕೈಯಿಂದಲೂ ಕೂಡ ರಾಷ್ಟ್ರಕ್ಕೆ ಟ್ಯಾಕ್ಸ್ ಒಪ್ಪಡಿಸುವ ಅಭಿಯಾನ ಇದ್ದಂತೆ ರಾಷ್ಟ್ರದಲ್ಲಿ ಉತ್ತಮ ಮಧ್ಯಮ ಅಧಮರ ಸೇವೆಯ ಅಭಿಯಾನವನ್ನು ಇವತ್ತು ಸೇವೆಯ ಅಭಿಯಾನ ಎಲ್ಲರೂ ಸೇವೆ ಮಾಡಿ ಒಂದು ಜನ್ರೇಷನ್ ನಾವು ಕಳೆದು ಬಂದ್ವಿ ಅದರ ಹಿಂದಿನ ಜನರೇಷನ್ ಮಾಡಿದ ಒಂದು ಕರಸೇವೆ ದೊಡ್ಡ ಮಂದಿರವನ್ನು ನಿರ್ಮಾಣ ಮಾಡೋದಕ್ಕೆ ಇವತ್ತು ನಮ್ಮ ಮುಂದೆ ಜ್ವಲಂತ ನಿದರ್ಶನವಾಯಿತು ಅದು ಕರಸೇವೆ ಅದು ಸೇವೆ ಕೃಷ್ಣ ನಿರೀಕ್ಷೆ ಮಾಡೋದು ಹಾಗೆ ಪ್ರತಿಯೊಬ್ಬ ತನ್ನ ಜೀವನದೊಳಗೆ ನಿರಂತರವಾಗಿ ಕರ ಸೇವೆ ಅಂದರೆ ಕರರೂಪವಾದ ಸೇವೆ ಟ್ಯಾಕ್ಸ್ ರೂಪವಾದ ಸೇವೆ ಅಂದರೆ ಉತ್ತಮರ ಶುಶ್ರೂಷೆ ಮಧ್ಯಮರ ಶುಶ್ರೂಷೆ ಅಧಮರ ಶುಶ್ರೂಷೆ ಆ ಸೇವಾ ಧರ್ಮವನ್ನು ನಿಲ್ಲಲ್ಲಿ ಅಳವಡಿಸ್ಕೋ ನಿನಗೆ ನನಗೆ ರಾಮ ಮಂದಿರ ಆದರೆ ನಿನಗೆ ನನ್ನ ಮಂದಿರ ಅಂತ ಭಗವಂತ ವೈಕುಂಠ ಮಂದಿರವನ್ನು ಕೊಡ್ತಾನೆ ಅದನ್ನೇ ಹೇಳಿದ್ದಾರೆ ದೇವ್ರ ಪ್ರೀತನಾದರೆ ಏನು ಕೊಡಬಲ್ಲ ಒಬ್ಬ ರಾಜ ಬಹಳ ಪ್ರೀತನಾದರೆ ಏನು ಕೊಡಬಲ್ಲ ಬಹಳ ಸಂತುಷ್ಟನಾಗಿದ್ದಾನೆ ರಾಜ ಅಂದ್ರೆ ತನ್ನ ಕೈಯಲ್ಲಿರುವ ಆಭರಣ ತೆಗೆದು ಕೊಡಬಲ್ಲ ಇವತ್ತಿನ ಲೋಕದಲ್ಲಿ ನೋಡ್ತೇವೆ ಬಹಳ ಬಹಳ ಪ್ರೀತರಾಗಿದ್ದಾರೆ ಒಂದು ದೊಡ್ಡ ಪದ್ಮವಿಭೂಷಣ ಅಂತ ಪ್ರಶಸ್ತಿ ಕೊಡಬಲ್ಲ ಇವತ್ತು ಬೇಕಂದ್ರೆ ಅದು ಆ ಭಾರತ ರತ್ನ ಅಂತ ಏನೋ ಒಂದು ಕೊಡ್ತಾನೆ ಅಷ್ಟು ಅದಕ್ಕಿಂತ ಬೇರೆ ಕೊಡಲಿಕ್ಕಿಲ್ಲೇ ಇಲ್ಲಲ್ಲ ಇನ್ನೇನು ಕೊಡಬಲ್ಲ ಆದರೆ ಭಗವಂತ ಪ್ರೀತನಾಗ್ತಾನೆ ಅಂತಾದರೆ ಏನು ಕೊಡಬಲ್ಲ ಅದು ಕೇಳ್ತಾರೆ ತನ್ನನ್ನು ತನ್ನ ಮನೆಯನ್ನೇ ಕೊಟ್ಬಿಡ್ತಾನಂತ ದೇವ್ರ ಪ್ರೀತನಾಗಿ ಜನಪ ಮೆಚ್ಚಿದ ರೀವಧನ ವಾಹನ ವಿಭೂಷಣ ವಸನ ನೋಡಿ ಒಬ್ಬ ರಾಜ ಪ್ರೀತನಾದರೆ ಇಷ್ಟನ್ನು ಕೊಡಬಲ್ಲ ದೇವರ ಪ್ರೀತನಾದರೆ ತನ್ನನ್ನು ತನ್ನ ಮನೆಯನ್ನೇ ಕೊಡ್ತಾನೆ ಅವನ್ ಪ್ರೀತನಾಗಲಿಕ್ಕಿರುವಂತಹ ಒಂದೇ ಒಂದು ಉಪಾಯ ಅಂದರೆ ಅದು ಸೇವಾಧರ್ಮ ಅದು ಶುಶ್ರೂಷ ಅದನ್ನು ಅಳವಡಿಸ್ಕೊಳ್ರಿ ಅಂತ ವ್ಯಾಖ್ಯಾನ ಮಾಡ್ತಾನೆ ಹೀಗೆ ಸೇವಾ ಧರ್ಮೋ ಪರಮ ಗಹನೋ ಯೋಗಿ ನಾಮ ಪ್ಯಗಮ್ಯ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಅದನ್ನೇ ಶುಶ್ರೂಷ ಅದರಲ್ಲಿ ಎಲ್ಲ ಪ್ರಾಣಿಗಳ ಸೇವೆ ಮಾಡುವ ಅವಕಾಶ ನಮ್ಮ ನಮಗೆ ಒಂದು ಒದಗುತ್ತದೆ ಅಂತ ಹೇಳ್ತಾ ಒದಗ್ತದೆ ಅದನ್ನು ನಾವು ಚಿಂತನೆ ಮಾಡಬೇಕು ಇವತ್ತಿನ ಈ ಒಂದು ಉಪನ್ಯಾಸದ ಸಂದರ್ಭದೊಳಗೆ ವಿಶೇಷವಾಗಿ ನಿಮ್ಮ ಮುಂದೆ ನಾನು ಹಂಚಿಕೊಳ್ಳೋದೇನು ಅಂದರೆ ಬಹಳ ಬಿಸಿಲಾಗಿದೆ ಚಿಕ್ಕ ಚಿಕ್ಕ ಸೇವೆ ಮಾಡಲಿಕ್ಕೆ ದೇವ್ರ ಅವಕಾಶ ಕೊಟ್ಟಿದ್ದಾನೆ ಪಶು ಪಕ್ಷಿ ಪ್ರಾಣಿಗಳು ನಮ್ಮ ಮನೆ ಮುಂದೆ ಹಾದು ಹೋಗ್ತಾ ಇದೆ ಅವುಗಳಿಗೊಂದಿಷ್ಟು ಕಾಳು ನೀರು ಪ್ರಯತ್ನಪೂರ್ವಕ ಬುದ್ಧಿಪೂರ್ವಕವಾಗಿ ಹಾಕಿದರೆ ಅದರೊಳಗಿರುವಂಥ ದೇವ್ರ ಪ್ರೀತನ ತಸ್ಯಾಣ್ಯುಪಕಾರೇಣ ಪ್ರೀತೋಭವತಿ ಮನೆ ಅಂಗಳದಲ್ಲಿ ಸಣ್ಣ ಬಟ್ಲಲ್ಲಿ ನೀರಿಟ್ಟರೆ ಯಾವುದೋ ಒಂದು ಪಕ್ಷಿ ಬಂದು ಕುಡಿದು ಹೋಗ್ತದಲ್ಲ ಅದು ಒಂದು ದೇವ್ರ ಪ್ರೀತಿ ಕಾರಣ ಆಗ್ತದೆ ಮನೆ ಹೊರಗಡೆಯಲ್ಲಿ ಒಂದಿಷ್ಟು ಉಳಿದದ್ದು ನಾವು ಬೇಯಿಸಿದ್ದು ಉಳಿದದ್ದಿಟ್ಟರೆ ಇಟ್ಟರೆ ಅದು ಕೂಡ ಪ್ರಾಣಿ ಪಶು ಪಕ್ಷಿಗಳಿಗೆ ಪ್ರೀತಿ ಕಾರಣ ಆಗ್ತದೆ ಇದನ್ನು ನಾವು ಇವತ್ತು ಅನುಸಂಧಾನ ಮಾಡಿಸ್ಕೊಂಡ್ರೂ ಕೂಡ ತಸ್ಯ ಪ್ರಾಣ್ಯುಪಕಾರೇಣ ಪ್ರೀತೋಭವತಿ ಕೇಶವ ಅದನ್ನೂ ಕೂಡ ನಾವು ಅನುಸಂಧಾನ ಮಾಡ್ಬೋದು ಅವಕಾಶ ಸಣ್ಣ ಸಣ್ಣ ಕೆಲಸ ಇದು ಮನೆಯ ಅಂಗಳದಲ್ಲಿ ಇಡೋದೇನು ಬಹಳ ದೊಡ್ಡ ಕೆಲಸ ಅಲ್ಲ ವಿಚಿತ್ರ ಅಂದರೆ ಪ್ಲ್ಯಾಸ್ಟಿಕ್ ಕವರ್ನಲ್ಲಿ ಹಾಕಿ ಎಲ್ಲೋ ಚಲ್ಲುವ ಪ್ರಯತ್ನ ಮಾಡ್ತಿರ್ತೀವಿ ಮನುಷ್ಯನಿಗೊಂದು ನಿಮಗೆ ಆಶ್ಚರ್ಯ ದೇವರು ಪ್ರಾಣಿಗಳನ್ನು ಹೇಗೆ ಬದುಕಿಸಿದಾನೆ ಅಂತ ಹೇಳಲಿಕ್ಕೆ ಒಂದು ತಿಮಿಂಗಿಲ ಸಮುದ್ರದಲ್ಲಿ ಪ್ರಾಣ ಬಿಟ್ಟರೆ ಒಂದು ತಿಮಿಂಗಿಲ ಸಮುದ್ರದಲ್ಲಿ ಪ್ರಾಣ ಬಿಟ್ಟರೆ ಅದರ ದೇಹವನ್ನು ನಾವು ಹೊರಗೆ ತೆಗೆದು ಹಾಕಲ್ಲ ನಾವ್ಯಾರಾದರೂ ಹೊರಗೆ ತೆಗೆದುಹಾಕಿದ್ದೇವಾ ಹಿಂಗೆ ಎಷ್ಟೋ ತಿಮಿಂಗಿಲಗಳು ಎಷ್ಟೋ ಸಮುದ್ರದಲ್ಲಿ ಪ್ರಾಣ ಬಿಡ್ತಾವಲ್ಲ ನಾವು ಹೊರಗೆ ತೆಗೆದು ಹಾಕಲ್ಲ ಅದನ್ನು ಆದರೆ ನೀರು ಹಾಗೇ ಇರ್ತದೆ ಆ ಆ ದೇಹ ಏನಾಗ್ತದೆ ಒಂದು ತಿಮಿಂಗಿಲ ಬಿಟ್ಟರೆ ಪ್ರಾಣ ಅದರ ದೇಹ ದೇವರ ಉಪಕಾರ ನೋಡ್ರಿ ಎರಡು ವರ್ಷ ಪ್ರಾಣಿಗಳಿಗೆ ಆಹಾರ ಆಗಿರ್ತದಂಥದ್ದು ಎರಡು ವರ್ಷ ಸಂಶೋಧನೆ ಆದ ವಿಷಯ ಹೇಳ್ತಾ ಇದ್ದೇನೆ ನಾನಿವತ್ತು ಒಂದು ತಿಮಿಂಗಿಲ ದೇಹ ನೀರಿನೊಳಗಿರುವ ಪ್ರಾಣಿಗಳಿಗೆ ಎರಡು ವರ್ಷದ ಆಹಾರ ಅಂತೆ ಇದು ಮಾಡಿರುವ ವ್ಯವಸ್ಥೆ ಯಾರಿಗಾದರೂ ಗೊತ್ತಿದೆನಾ ನಮಗಿದು ಸಾಮಾನ್ಯರಿಗೆ ಭಗವಂತ ಅಷ್ಟು ಉಪಕಾರ ಮಾಡಿಟ್ಟಿದ್ದಾನೆ ಅದನ್ನೇ ನಾವು ಅನುಸಂಧಾನ ಮಾಡಿ ಮಾಡ ಇದು ನಮ್ಮ ಭಾಗ್ಯ ಉಪಕಾರದ ಭಾಗ್ಯ ಒಂದು ತಿಮಿಂಗಿಲ ದೇಹ ಎರಡು ವರ್ಷದ ಒಟ್ಟಿಗೆ ನೀರಿನೊಳಗಿರೋ ಪ್ರಾಣಿಗಳಿಗೆ ಆಹಾರ ಆಗ್ತದೆ ಅಂತಂದರೆ ಭಗವಂತನ ಸಿಸ್ಟಮ್ ಹೇಗಿರಬೇಡ ಯೋಚನೆ ಮಾಡಿರಿ ಯಾರೋ ಕೇಳ್ತಿದ್ರು ನಮಗೆ ಇಷ್ಟೆಲ್ಲ ಪಶು ಪಕ್ಷಿ ಪ್ರಾಣಿಗಳಿಗೆಲ್ಲ ಆಹಾರ ಎಲ್ಲಿದ ಒದಗಿಸ್ತಿದ್ದಾರೆ ಯಾರು ಒದಗಿಸ್ತಿದ್ದಾರೆ ಅಂತ ಅದಕ್ಕೆ ಹೇಳೋದು ದೈವದ ಸಂಕಲ್ಪ ದೈವದ ಶಕ್ತಿ ಹಿಂದೆ ಇನ್ಯಾರ್ದು ನಡೆಯಲ್ಲ ನಾವು ಏನು ಮಾಡಬೇಕು ನಡೆಸೋ ನವ ನಡೆಸ್ತಾನೆ ಇರ್ತಾನೆ ನಮಗೊಂದು ಕರ್ತೃತ್ವ ಕೊಟ್ಟಿದ್ದಾನಲ್ಲ ಶ್ರೀಹರಿ ಅದನ್ನು ಸ್ವಲ್ಪ ನಾವು ಉಪಯೋಗಿಸಿದರೆ ಸಾಕಂತೆ ಇದು ಒಂದು ಸೇವಾ ಇನ್ನು ಇದಕ್ಕಿಂತ ಇದು ಒಂದು ಅರ್ಥ ಶುಶ್ರೂಷ ನಾನಾ ಜನಸ್ಯ ಶುಶ್ರೂಷ ಕರ್ಮಾಖ್ಯ ಅನ್ನೋದಕ್ಕೆ ಒಂದು ಅರ್ಥ ಇದಕ್ಕಿಂತ ಸ್ವಲ್ಪ ಅಪ್ಗ್ರೇಡ್ ಆಗೋಣ ಇದಕ್ಕಿಂತ ಮೇಲಿನ ಅರ್ಥನೂ ಅನುಸಂಧಾನ ಮಾಡಲಿಕ್ಕೆ ಬರ್ತದೆ ಪಶು ಪಕ್ಷಿ ಪ್ರಾಣಿ ಎಲ್ಲ ಥರದರಲ್ಲೂ ಪರಮಾತ್ಮನನ್ನು ಪ್ರೀತಿಸುವ ಕೆಲಸ ಮಾಡೋಣ ಗೋವುಗಳಿಗೆ ಎಲ್ಲ ಥರದ್ದು ಮಾಡೋಣ ಇದು ಒಂದು ಅರ್ಥ ಇದನ್ನು ಮಾಡಲೇಬೇಕು ಕಡ್ಡಾಯ ಇದು ಇದು ಕಪ್ಪ ಒಪ್ಪಿಸಿದಂತೆ ಇನ್ನೊಂದು ಅರ್ಥ ಉತ್ತಮರನ್ನು ನಾವು ಸೇವೆ ಮಾಡಬೇಕು ಮಧ್ಯಮರನ್ನು ಸೇವೆ ಮಾಡಬೇಕು ಹಾಗೆ ಅಧಮರನ್ನು ಶುಶ್ರೂಷೆ ಮಾಡಬೇಕು ಉತ್ತಮ ಮಧ್ಯಮ ಅಧಮ ಇದನ್ನೂ ಕೂಡ ನಾವು ಸಾಧ್ಯವಾದಷ್ಟು ಸೇವೆ ಮಾಡುವ ಪ್ರಯತ್ನ ಮಾಡಬೇಕು ಸಹಜವಾಗಿ ಪ್ರಶ್ನೆ ಬರ್ತದೆ ಉತ್ತಮರು ಅಂದರೆ ಯಾರು ಮಧ್ಯಮರು ಅಂದರೆ ಯಾರು ಅಧಮರು ಅಂದರೆ ಯಾರು ಅವರ ಸೇವೆ ನಮಗೆ ಇಷ್ಟು ಅವಶ್ಯಕ ಇದು ಒಂದು ನಾವು ಅನುಸಂಧಾನಕ್ಕೆ ತರಬೇಕು ಯಾಕೆಂದರೆ ರಾಘವೇಂದ್ರ ಸಪ್ತಾಹದ ಪರ್ವಕಾಲ ಎಂಥ ಅದ್ಭುತವಾದ ಸುಯೋಗ ನಮಗೆ ಇಲ್ಲಿ ಕಲ್ತಿದೆ ಇಂಥ ಭಾಗವತ ರಾಮಾಯಣ ಮಹಾಭಾರತ ಗೀತೆ ವಿಷಯಗಳನ್ನು ಬುದ್ಧಿಯಲ್ಲಿ ತಗೊಂಡು ಯಾವಾಗಲಾದರೂ ಒಮ್ಮೆ ನೆನಪಿಸ್ಕೊಂಡು ಇದನ್ನು ರೂಢಿಸ್ಕೊಂಡ್ರೂ ಸಾಕಂತೆ ದೇವರು ಪ್ರೀತನಾಗ್ತಾನೆ ಅಂಥ ವಿಷಯಗಳಿವೆಲ್ಲ ಉತ್ತಮರ ಸೇವೆ ಉತ್ತಮ ಶುಶ್ರೂಷೆ ಅಂದರೆ ಯಾರನ್ನು ಉತ್ತಮರು ಅಂತ ಕರೀತಾರೆ ಸಾಮಾನ್ಯವಾಗಿ ಮಧ್ಯಮರು ಅಂತ ಯಾರನ್ನು ಕರೀತಾರೆ ಅಧಮರು ಅಂತ ಯಾರನ್ನು ಕರೆದಿದ್ದಾರೆ ಅದರ ಬಗ್ಗೆ ಒಂದು ಮಾತು ಬರ್ತದೆ ಸಂತಸ್ತು ತ್ರಿವಿಧಾ ಪ್ರೋಕ್ತಾ ಉತ್ತಮ ಮಧ್ಯಮಾಧಮಾ ದೇವತಾಸ್ತತ್ರ ಋಷ್ಯಾದ್ಯ ಮಧ್ಯಮ ತ್ರಿವಿಧ ಸಂತ ಪ್ರೋಕ್ತ ಮೂರು ರೀತಿಯಾದ ಸಜ್ಜನರು ಇದ್ದಾರಂತೆ ಎ ಬಿ ಸಿ ಅದರಲ್ಲಿ ಎ ಉತ್ತಮ ಸಜ್ಜನರು ಅಂದರೆ ಯಾರು ದೇವತೆಗಳನ್ನು ಉತ್ತಮ ಸಜ್ಜನರು ಅಂತ ಕರೀತಾರೆ ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಲಿಂಗ ದೇಹ ಭಂಗವಾಗಲಿ ಸಜ್ಜನರ ಸಂಘ ಎಂದಿಗಾಗುವುದು ಇವೆಲ್ಲ ಮಾತುಗಳು ಬಂದದ್ದು ಈ ಈ ಅಂಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಉತ್ತಮ ಸಜ್ಜನರು ಅಂದರೆ ದೇವತೆಗಳು ಬಿ ಮಧ್ಯಮಾಹ ಮಧ್ಯಮ ಸಜ್ಜನರು ಯಾರು ಮಧ್ಯಮಾಹ ಋಷ್ಯಾಧ್ಯ ಋಷಿ ಮುಂತಾದವರನ್ನು ಮಧ್ಯಮ ಸಜ್ಜನರು ಅಂತ ತಿಳಿಬೇಕಂತೆ ಅಧಮ ಸಜ್ಜನರು ಅಂದರೆ ಯಾರು ಅಧಮರು ಅಂದರೆ ಮನುಷ್ಯೋತ್ತಮ ಅಧಮ ಮಾನುಷೋತ್ಕೃಷ್ಟ ಎ ದೇವತೆಗಳು ಬಿ ಋಷಿಗಳು ಸಿ ಮನುಷ್ಯೋತ್ತಮರು ಈ ಮೂರು ಥರದ ಸಜ್ಜನರ ಸೇವೆಯನ್ನು ಕೂಡ ನಮ್ಮ ಬದುಕಿನಲ್ಲಿ ನಾವು ಅವಶ್ಯ ಮಾಡಲಿಕ್ಕೆ ಪ್ರಯತ್ನ ಪಡಬೇಕಂತ ಇದನ್ನು ನಾವು ಮಾಡಲಿಕ್ಕೆ ಶುರು ಮಾಡಿದಾಗ ನಮಗೆ ಸಹಜವಾಗಿ ನಮ್ಮೊಳಗೆ ಬರಬೇಕಾದ ಜ್ಞಾನ ಪ್ರಕಾಶ ಆಗ್ಲಿಕ್ಕೆ ಶುರು ಆಗ್ತದೆ ಎಲಾಬ್ರೇಟ್ ಅಂತಾರೆ ಇವತ್ತು ಒಳ ಒಳಗೆ ಜ್ಞಾನ ಮನುಷ್ಯನಿಗೆ ತಾನಾಗೆ ಬರಲಿಕ್ಕೆ ಶುರು ಆಗ್ತದೆ ವಿವೇಕ ಚೆನ್ನಾಗಿ ಜಾಗೃತವಾಗ್ತದೆ ಯಾರನ್ನು ಮಾತಾಡಿಸ್ಬೇಕು ಯಾರನ್ನು ಮಾತನಾಡಿಸ್ಬಾರ್ದು ಯಾವುದು ಸತ್ಯ ಯಾವುದು ಸುಳ್ಳು ಏನಿಲ್ಲಿ ರಹಸ್ಯ ಇದೆ ಯಾಕಿದನ್ನೇ ಮುಚ್ಚಿಟ್ಟಿದ್ದಾರೆ ನಮಗೆ ಯಾವಾಗ ಅದು ತಿಳಿತದೆ ಎಲ್ಲ ಗೊತ್ತಾಗ್ಲಿಕ್ಕೆ ಶುರು ಆಗ್ತದೆ ಅಂತ ಉತ್ತಮರ ಸೇವೆಯನ್ನು ಮನುಷ್ಯ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಇದು ಕೇವಲ ಒಂದು ಜಾತಿಗೆ ಸೀಮಿತವಾದ ವಿಷಯ ಅಂತ ಅಲ್ಲ ಒಂದು ಮತಕ್ಕೆ ಒಂದು ಮಠಕ್ಕೆ ಸೀಮಿತವಾದ ವಿಷಯಗಳಲ್ಲ ಇವು ಯಾವುದು ಇದು ಸ ಸ್ತ್ರೀ ಸಾಮಾನ್ಯರು ಅಳವಡಿಸ್ಕೊಳ್ಬೇಕಾದ ವಿಷಯ ಉತ್ತಮರು ಅಂದರೆ ದೇವತೆಗಳು ಮಧ್ಯಮರು ಅಂದರೆ ಋಷಿಗಳು ಅಧಮರು ಅಂದರೆ ಮನುಷ್ಯೋತ್ತಮರು ಅಂತ ಚಿಂತನೆ ಮಾಡಬೇಕಂತ ಅದರಲ್ಲಿ ದೇವತೆಗಳನ್ನು ನಾವು ಸೇವೆ ಮಾಡೋದು ಅಂದರೆ ಹೇಗೆ ಅರ್ಥ ಆಗಲ್ಲ ನಮಗೆಲ್ಲ ದೇವತೆಗಳನ್ನು ಸೇವೆ ಮಾಡ್ರಿ ಅಂತ ಹೇಳಿದರೆ ಅವರು ನಮಗೆ ಸಿಗಲ್ಲ ನಾವು ಅವರಿಗೆ ಸಿಗಲ್ಲ ಕಲಿಯಲ್ಲ ಅಂದಮೇಲೆ ಸೇವೆ ಮಾಡೋದು ಹೇಗೆ ಬಹಳ ಕಷ್ಟ ಮನುಷ್ಯರು ಸೇವೆ ಮಾಡ್ರಿ ಅಂದರೆ ಸುಲಭ ಫೋನ್ ಮಾಡಿ ನಮ್ಮ ಮನೆಗೆ ಬರ್ರಿ ಅಂತನೋ ಅಥವಾ ನಾವೇ ನಿಮ್ಮ ಮನೆಗೆ ಬರ್ತೇವೆ ಅಂತನೋ ಎದುರು ಆಬದ್ರೆ ಮಾತನಾಡಿ ಏನೋ ಒಂದು ಸೇವೆ ಅಂತ ಮಾಡಿಬಿಡ್ಬೋದು ಯಾಕಂದರೆ ಇವತ್ತೆಲ್ಲ ಆ ಥರದ್ದೊಂದು ಮನೋಭಾವನೂ ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಏನು ಅಂದರೆ ಸಾಮಾಜಿಕವಾಗಿ ಭಾರೀ ಸೇವಾಪರನಾಗಿರ್ತಾನೆ ಆದರೆ ಶಾಸ್ತ್ರಗಳಲ್ಲಿ ಹೇಳಿರುವಂಥ ವಿಹಿತ ಕರ್ಮಗಳನ್ನು ಪರಿತ್ಯಜಿಸಿರ್ತಾನೆ ನೀವು ಯಾಕೆ ಹೀಗೆ ಮಾಡ್ತಿದ್ದೀರಿ ಅಂದರೆ ಸೇವ್ ಸಾಮಾಜಿಕವಾಗಿ ಮಾಡ್ತಾ ಇದ್ದೀವಿ ಅಂತಂತಾನೆ ಅದು ತಪ್ಪೇ ಕೆಲವರೇನು ಅಂದರೆ ಇದನ್ನು ಬಿಟ್ಟು ಅದನ್ನು ಮಾತ್ರ ಮಾಡ್ತೀನಿ ಅಂತಾನೆ ಹಾಗೂ ಮಾಡೋ ಹಾಗಿಲ್ಲ ಕೃಷ್ಣ ಅದನ್ನು ಒಪ್ಪಲಿಲ್ಲ ಸಾಮಾಜಿಕವಾಗಿ ಪಶು ಪಕ್ಷಿ ಪ್ರಾಣಿ ಇತರ ಜನ ಎಲ್ಲರ ಸೇವೆಯಲ್ಲೂ ನಿನ್ನನ್ನು ತೊಡಗಿಸ್ಕೋ ವಿಹಿತವಾದದ್ದನ್ನು ಮಾಡು ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಂತ ಯಾರೋ ಕೇಳಿದ್ರು ಆಚಾರ್ಯ ಇದಕ್ಕೊಂದು ಉದಾಹರಣೆ ಹೇಳ್ರಿ ಅಂತ ಇವತ್ತಿನ ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲಿ ಎರಡು ಥರ ರೀಚಾರ್ಜ್ ಮಾಡಿಸ್ಲಿಕ್ಕೆ ಶುರು ಮಾಡಿದ್ದೇವೆ ನಾವು ಒಂದು ಇಂಟರ್ನೆಟ್ಟಿಗೆ ರೀಚಾರ್ಜ್ ಅಂತ ಬೇರೆ ಅಂತೆ ಟಾಕ್ ಟೈಮಿಗೆ ರೀಚಾರ್ಜ್ ಬೇರೆ ಅಂತೆ ಬರೀ ಇಂಟರ್ನೆಟ್ ಸಲುವಾಗಿ ರೀಚಾರ್ಜ್ ಮಾಡಿಸಿದರೆ ಇನ್ನೊಬ್ಬರ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಮಾಡಲಿಕ್ಕಾಗಲ್ಲ ಮಾತಾಡಲಿಕ್ಕಾಗಲ್ಲ ಬರೀ ಟಾಕ್ ಟೈಮ್ ಅಂತ ರೀಚಾರ್ಜ್ ಮಾಡಿಸ್ಲಿಕ್ಕೆ ಹೋದರೆ ಅಪ್ ಅಂತ ಮಾಡಿಸಿ ನೀವು ಇಂಟರ್ನೆಟ್ ಯೂಸ್ ಮಾಡಲಿಕ್ಕಾಗಲ್ಲ ನೋಡಿದ್ರೆ ಮೊಬೈಲ್ ಒಂದೇ ಸಿಮ್ ಕಾರ್ಡ್ ಒಂದೇ ಆದರೆ ನೆಟ್ಟಿಗೆ ಬೇರೆ ಟಾಕ್ ಟೈಮಿಗೆ ಬೇರೆ ರೀಚಾರ್ಜ್ ಮಾಡಿಸ್ಲೇಬೇಕು ಹಾಗೆ ನಮ್ಮ ಜೀವಾತ್ಮ ಒಬ್ಬನೇ ದೇಹ ಅನ್ನೋ ಡಿವೈಸ್ ಇದೆಯಲ್ಲ ಅದು ಒಂದೇ ರೀಚಾರ್ಜ್ ಮಾತ್ರ ಎರಡು ಮಾಡಿಸ್ಬೇಕಂತೆ ಒಂದು ಕಡೆಯಿಂದ ಉತ್ತಮ ಮಧ್ಯಮ ಅಧಮರ ಶುಶ್ರೂಷೆಯನ್ನು ರೀಚಾರ್ಜು ಮಾಡಿಸ್ಬೇಕಂತೆ ಶಾಸ್ತ್ರಗಳಲ್ಲಿ ಹೇಳಿದ ಸೋಚಿತ ಕರ್ಮಗಳಾಚರಿಸುತ್ತ ಅಂತ ಸೋಚಿತ ಕರ್ಮಗಳನ್ನು ಆಚರಿಸ್ಬೇಕಂತೆ ಎರಡನ್ನು ರೀಚಾರ್ಜ್ ಮಾಡಿಸಿದರೆ ಮಾತ್ರ ದೇವರನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಆಗ್ತದೆ ಅಂತ ಅರ್ಥ ಎರಡನ್ನು ಬಿಡೋ ಹಾಗಿಲ್ಲ ಎರಡನ್ನೂ ಮಾಡಬೇಕು ಎರಡನ್ನು ತಿಳಿದು ಮಾಡಬೇಕು ಯದೇವ ವಿದ್ಯೆಯಾ ಕರೋತಿ ಶ್ರದ್ಧ ಉಪನಿಷದ ತಿಳಿದು ಮಾಡಬೇಕು ಆ ನಿಟ್ಟಿನಲ್ಲಿ ದೇವತೆಗಳ ಜೊತೆಯಲ್ಲಿ ಅವರನ್ನು ಸಂಪರ್ಕಿಸಿ ಅವರ ಸೇವೆ ಮಾಡೋದು ಅಂದರೆ ಹೇಗೆ ಏ ಇದ್ರ ಬಗ್ಗೆ ಒಂದು ವಿಷಯ ಹೇಳ್ತಾರೆ ದೇವತೆಗಳನ್ನು ಸೇವೆ ಮಾಡೋದು ಬಹಳ ಬಹಳ ಸುಲಭ ನಮಗೆ ಕಷ್ಟ ಅಲ್ಲ ಅವರನ್ನು ಸಂಪರ್ಕಿಸಿ ಅವರನ್ನು ಮಾತನಾಡಿಸೋದೇ ಸುಲಭ ಬೇರೆಯವ್ರದೇ ಕಷ್ಟ ನೋಡಿ ಹೇಳ್ತಾರೆ ಹಿರಿಯರು ಯಾಕೆಂದರೆ ಅವರು ದೂರ ಇಲ್ಲ ದೂರ ಇದ್ದವ್ರನ್ನ ಸಂಪರ್ಕ ಮಾಡಲಿಕ್ಕೆ ಕಷ್ಟಪಡಬೇಕು ಹತ್ತಿರದಲ್ಲಿದ್ದವ್ರನ್ನ ಸಂಪರ್ಕ ಮಾಡಲಿಕ್ಕೆ ಕಷ್ಟ ಯಾಕೆ ಹತ್ತಿರದಲ್ಲಿದ್ದವರು ದೇವತೆಗಳು ಅಂದ್ರೆ ನಾವು ಹೆಮ್ಮೆ ಪಡಬೇಕಾದ ವಿಷಯ ಏನು ಅಂದರೆ ಅತಿ ಹತ್ತಿರದಲ್ಲಿದ್ದ ಉತ್ತಮರ ಜೊತೆಯಲ್ಲಿ ನಾವು ಅವ್ರ ಸೇವೆ ಮಾಡ್ತಾ ಇಲ್ಲ ಮಾಡಬಹುದಾದ ಅವಕಾಶ ಕೊಟ್ಟಿದಾರಲ್ಲ ಅಂತ ಹೆಮ್ಮೆ ಪಡಬೇಕು ನಮ್ಮ ದೇಹದೊಳಗೆ ಎಲ್ಲ ಉತ್ತಮ ಸಜ್ಜನರು ಇದ್ದಾರೆ ಎಲ್ಲರೂ ಇದ್ದಾರೆ ನೋಡಿ ನಿಮ್ ದೇಹದೊಳಗೆ ದೇಹದೊಳಗಿವಾಗ ಕೆಲವರಿಗೆ ವಿಷಯ ತಿಳಿದಿರ್ತದೆ ಕೆಲವರಿಗೆ ತಿಳಿದಿರಲ್ಲ ಅಂತ ಒಂದಿಷ್ಟು ಹಂಚಿಕೊಳ್ತೀನಿ ತಿಳಿದವರಿಗೂ ಸರಿ ತಿಳಿದೇ ಇದ್ದವರಿಗೂ ಸರಿ ಈಗ ನಮ್ಮ ಕಣ್ಣಿದೆ ಈ ಕಣ್ಣಿನೊಳಗೆ ತಾನಾಗೆ ಕಣ್ಣು ನಡೀತಾ ಇಲ್ಲ ನೋಡಿಸ್ತಾ ಇಲ್ಲ ಅದರೊಳಗೊಬ್ಬ ದೇವತೆ ಇದ್ದಾನೆ ಅವನನ್ನು ಮಾತನಾಡಿಸಿದ್ವಿ ಇವತ್ತು ಕಿವಿ ಇದೆ ಅವನನ್ನು ಮಾತನಾಡಿಸಿದ್ವಿ ಆ ಕಣ್ಣಿನೊಳಗೊಬ್ಬ ದೇವತೆ ಕಿವಿ ಒಳಗೊಬ್ಬ ಇದ್ದಾನೆ ಇವರೆಲ್ಲ ಉತ್ತಮ ಸಜ್ಜನರು ದೇವರು ಎಂಥ ಅವಕಾಶ ಕೊಟ್ಟಿದ್ದಾನೆ ನಮಗೆಲ್ಲ ನಾವು ನೀವು ಮಧ್ಯಮರನ್ನು ಅಧಮರನ್ನ ಹುಡುಕೊಳ್ಬೇಕಾಗ್ತದೆ ಉತ್ತಮರನ್ನು ಮಾತ್ರ ಭಗವಂತ ಹುಡುಕೊಳ್ಳೋ ಕಷ್ಟ ಇಡದೇನೆ ನಮ್ಮೊಳಗೆ ಅವರನ್ನು ಇಟ್ಟು ಅವ್ರ ಜೊತೆಯಲ್ಲಿ ಮಾತನಾಡಿಸು ಅಂತ ಹೇಳಿದಾನೆ ಎಷ್ಟು ಅನುಕೂಲ ಮಾಡಿದ್ದಾನೆ ಶ್ರೀಹರಿ ಹಾಗಾಗಿ ನಮ್ಮ ದೇಹದೊಳಗೆ ನಮ್ಮ ಕಣ್ಣಿನ ದೇವತೆಯಾದ ಸೂರ್ಯ ಸೂರ್ಯ ಕಣ್ಣಿನ ದೇವತೆ ಯಾರು ಇದನ್ನು ಮರಿಬಾರ್ದು ಅವನ ಸೇವೆ ಮಾಡೋದು ಕಷ್ಟನೇ ಸೂರ್ಯನ ಶುಶ್ರೂಷೆ ಮಾಡೋದು ಕಷ್ಟನೇ ಸೂರ್ಯನಿಗೆ ನಮಸ್ಕಾರ ಹಾಕೋದು ಸ್ಮರಣೆ ಮಾಡೋದು ಸ್ತೋತ್ರ ಮಾಡೋದು ಕಷ್ಟನೇ ಸೂರ್ಯ ಕಣ್ಣಿನ ದೇವತೆ ಆದರೆ ಕಿವಿಯ ದೇವತೆ ಇದ್ದಾನೆ ಕಿವಿ ಶ್ರೋತ್ರಾತ್ಮನೇ ದಿಗ್ದೇವತಾಭ್ಯೋ ನಮಃ ಕಿವಿಯ ದೇವತೆಗಳನ್ನು ಮಾತನಾಡಿಸೋದು ಕಷ್ಟನೇ ಯಾರೂ ಕಷ್ಟಪಡಬೇಕಾದ ಅವಶ್ಯಕತೆ ಇಲ್ಲ ಕಿವಿ ಕಣ್ಣು ಮೂಗು ನಾಲಿಗೆ ಕೈ ಕಾಲು ಮನಸ್ಸು ದೇಹದೊಳಗೆ ಯಾವೆಲ್ಲ ಅವಯವಗಳಿವೆ ಮಾಂಸ ಮಜ್ಜ ಮೇಧಸ್ಸು ರುಧಿರ ಅಥವಾ ಅಸ್ಥಿ ಇನ್ನು ಕಣ್ಣು ಕಿವಿ ಮೂಗು ಕೈ ಕಾಲು ಈ ಉಳಿದ ಎಲ್ಲ ಇಂದ್ರಿಯಗಳು ಇವುಗಳಿಗೆಲ್ಲ ಅದ್ರದ್ದೇ ಆದಂಥ ಒಬ್ಬೊಬ್ಬ ಒಳಗಡೆಯಲ್ಲಿ ದೇವತೆ ಇರ್ತಾನೆ ಇಲ್ಲದೆ ಇದ್ರೆ ಅವು ಯಾವುದೂ ವರ್ಕ್ ಮಾಡಲ್ಲ ಯಾವುದೂ ಕೂಡ ಕರೆಂಟ್ ಇಲ್ಲದೇ ಎಲೆಕ್ಟ್ರಿಕಲ್ ಉಪಕರಣಗಳು ಅವು ಯಾವತ್ತೂ ಆನ್ ಆಗಲ್ಲ ಕರೆಂಟ್ ಬೇಕೇ ಬೇಕು ಹಾಗೆ ಕಣ್ಣಿನೊಳಗೆ ದೇವತೆ ಇಲ್ಲದೇ ಕಣ್ಣು ಕೆಲಸ ಮಾಡಲ್ಲ ಕಿವಿಯೊಳಗೆ ದೇವತೆ ಇಲ್ಲದೆ ಇದ್ದರೆ ಕಿವಿ ಕೆಲಸ ಮಾಡಲ್ಲ ಮನಸ್ಸಿನ ದೇವತೆ ಇಲ್ಲದೆ ಇದ್ರೆ ಮನಸ್ಸು ಕೆಲಸ ಮಾಡಲ್ಲ ಹಾಗಾದರೆ ಕಣ್ಣು ಕಿವಿ ಮೂಗು ಮನಸ್ಸು ಆ ದೇವತೆಗಳು ಒಳಗಡೆ ಕೆಲಸ ಮಾಡ್ತಿರ್ತಾರಲ್ಲ ಅವರನ್ನು ನಾವು ಉತ್ತಮ ಸಜ್ಜನರು ಅಂತ ತಿಳಿದು ಅವರ ಸೇವೆಯನ್ನು ದಿನನಿತ್ಯ ಮಾಡಬೇಕಂತ ಅವರು ಉತ್ತಮ ಸಜ್ಜನರು ಅವರನ್ನು ಸೇವೆ ಮಾಡಬೇಕು ಹಾಗೇನೇ ಉತ್ತಮ ಸಜ್ಜನರ ಸೇವೆ ಮಾಡದಂತೆ ಮಧ್ಯಮ ಸಜ್ಜನರು ಮಧ್ಯಮ ಸಜ್ಜನರು ಯಾರು ಋಷಿಗಳು ಅವರನ್ನು ಸೇವೆ ಮಾಡಬೇಕು ಮಧ್ಯಮ ಸಜ್ಜನರ ಸೇವೆ ಋಷಿಗಳ ಸೇವೆ ಮಾಡೋದು ಅಂದರೆ ಹೇಗೆ ಮಾಡಬೇಕು ಅಪೂರ್ವವಾದ ಅನುಸಂಧಾನ ಇದೆ ಇದರ ಹಿಂದೆ ಋಷಿಗಳ ಸೇವೆ ಮನುಷ್ಯ ಪ್ರತಿದಿನವೂ ಮಾಡಬೇಕಾಗ್ತದೆ ಇವತ್ತು ಅವರೇ ಅಲ್ವೇ ಗಾಯತ್ರಿ ಮಂತ್ರವನ್ನು ಕೊಟ್ಟದ್ದು ಅವರೇ ಅಲ್ವೇ ಸಮಯ ಸಮಯಕ್ಕೆ ವಾಲಕಿಲ್ಯ ಅಂತ ಅವರೇ ಅಲ್ವೇ ಸಮಯ ಸಮಯಕ್ಕೆ ಅಂತ ಸೂರ್ಯನಿಗೆ ಅರ್ಘ್ಯ ಕೊಡ್ತಾ ಇರೋದು ಈ ಕಲ್ಪನೆಯೇ ನಾವು ಬಿಟ್ಟಿದ್ದೇವೆ ವಂಚಿತರಾಗಬಾರ್ದು ಈ ಜ್ಞಾನದಿಂದ ಎಷ್ಟು ಋಷಿಗಳು ಎಷ್ಟೆಲ್ಲ ತಪಸ್ಸಿನ ಧಾರೆ ಎರೆದಿದ್ದಾರೆ ಅವರಿಂದ ನಮ್ಮ ಪರಂಪರೆ ಇವತ್ತು ಅಲ್ಲ ಸ್ವಲ್ಪ ನಾವು ಉಳಿಸ್ಕೊಂಡು ಮುಂದೆ ಹೋಗ್ಲಿಕ್ಕೆ ಅವಕಾಶ ಆಗಿದೆ ಹಾಗಾಗಿ ಆ ಋಷಿಗಳನ್ನು ಅವಶ್ಯವಾಗಿ ನಾವು ಸೇವಿಸ್ಲಿಕ್ಕೆ ಅವರು ಕಂಡುಕೊಂಡಂತಹ ವೇದಗಳನ್ನು ನಾವು ಉಳಿಸಬೇಕು ಇದು ಋಷಿ ಸೇವೆ ಆಗ್ತದೆ ವೇದಗಳನ್ನು ಉಳಿಸ್ಲಿಲ್ಲ ಅಂದರೆ ಋಷಿ ಸೇವೆ ಅಂತ ಆಗಲ್ಲ ಎಲ್ರಿಗೂ ಅವಕಾಶ ಇದೆ ಹಾಗಾಗಿ ಇದು ಋಷಿ ಸೇವೆ ಅಂತ ಕರೀತಾರೆ ಮಧ್ಯಮ ಸೇವೆ ಅಂದರೆ ಅದು ಅಧಮ ಸೇವೆ ಅಂದರೆ ಯಾವುದು ಅಧಮ ಅಧಮ ಅಂತ ಯಾರನ್ನು ಕರೀತಾರೆ ಮನುಷ್ಯೋತ್ತಮ ಮನುಷ್ಯೋತ್ತಮರು ಇರ್ತಾರೆ ಅವರನ್ನು ನಾವು ಚೆನ್ನಾಗಿ ಸೇವೆ ಮಾಡುವ ಪ್ರಯತ್ನ ಮಾಡಬೇಕು ಮನುಷ್ಯೋತ್ತಮರು ಅಂದರೆ ಭಗವಂತನ ಭಕ್ತರಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ವಿಹಿತವಾದ ಕರ್ಮವನ್ನು ಉಚಿತವಾದ ರೀತಿಯಲ್ಲಿ ನಡೆಸಿ ಸಮಾಜದಲ್ಲಿಯೂ ವ್ಯಕ್ತಿಗತವಾಗಿಯೂ ನಡೆಸ್ಕೊಂಡು ಹೋಗ್ತಿರ್ತಾರೆ ದೇವರ ಕಥೆಗಳ ಮೂಲಕವಾಗಿ ಅವರನ್ನು ನಾವು ಸೇವೆ ಮಾಡಬೇಕು ಮನುಷ್ಯೋತ್ತಮರು ಭಗವಂತನನ್ನೇ ನಂಬಿರ್ತಾರೆ ಅವನನ್ನೇ ಆಶ್ರಯಿಸಿರ್ತಾರೆ ಅವರ ಸೇವೆಯಲ್ಲಿ ತೊಡಗಬೇಕು ಹೇಳುವಾಗಂತದೆ ಭಾಗವತದಲ್ಲಿ ನಚಲತಿ ಭಗವತ್ ಪದಾರವಿಂದಾತ್ ಲವ ನಿಮಿಷಾರ್ಧಮಪಿ ನೋಡಿ ಎಂಥ ಮಾತು ಹೇಳಿದ್ದಾರೆ ಯಾರು ಉತ್ತಮರು ಅಂದರೆ ಒಂದು ಅರ್ಧಕ್ಷಣವೂ ಕೂಡ ಭಗವಂತನ ಪಾದಾರವಿಂದದಿಂದ ತಮ್ಮ ಮನಸ್ಸನ್ನು ಆಚೆ ಈಚೆ ಯಾರು ಮಾಡಲ್ವೋ ಅವರೇ ಭಗವಂತನ ಭಕ್ತರು ಅವರೇ ಉತ್ತಮರು ಅಂತಂತಾರೆ ನಚಲತಿ ಭಗವತ್ ಪದಾರವಿಂದಾತ್ ಲವ ನಿಮಿಷಾರ್ಧಮಪಿ ಸ್ಮಭಾಗವತ ಪ್ರಧಾನ ಒಂದು ಅರ್ಧಕ್ಷಣವೂ ಆಚೆ ಈಚೆ ಮಾಡಲ್ಲ ಇದನ್ನು ನಾವು ಮನಸ್ಸಿನಲ್ಲಿಟ್ಟುಕೊಂಡು ಅಂಥ ಮನುಷ್ಯೋತ್ತಮರನ್ನು ಆದಷ್ಟು ಹೆಚ್ಚು ಸೇವೆಯನ್ನು ಮಾಡಿ ಅವರೊಳಗಿರುವ ಭಗವಂತ ಪ್ರೀತನಾಗುವಂತೆ ನೋಡಿಕೊಂಡ್ರೆ ನಮ್ಮೊಳಗೆ ಜ್ಞಾನ ತಾನಾಗೆ ಬರಲಿಕ್ಕೆ ಶುರುವಾಗ್ತದಂತೆ ಜ್ಞಾನ ಸಂಪಾದನೆ ಉಪಾಯ ಅಂದರೆ ಇದು ಇದನ್ನೇ ಶುಶ್ರೂಷಾ ಅನ್ನುವಾಗ ಕೃಷ್ಣ ನಾನಾ ಜನಸ್ಯ ಶುಶ್ರೂಷ ಕರ್ಮಾಖ್ಯ ಅಂತ ವ್ಯಾಖ್ಯಾನ ಮಾಡಿದ ಅದರಲ್ಲಿ ಸ್ವಲ್ಪ ಅನುಸಂಧಾನಕ್ಕೆ ತರಬೇಕಾದದ್ದು ಇನ್ನೊಂದು ಅಂಶ ಇದೆ ಕರ್ಮ ಯಾರಿಗೂ ತಪ್ಪಿದ್ದಲ್ಲ ಕರ್ಮದಿಂದ ವಿನಾಯಿತಿ ಯಾರಿಗೂ ಇಲ್ಲ ಎರಡು ಥರ ಇದ್ದಾರೆ ಈಗಾಗಲೇ ಭಗವಂತನನ್ನ ಸಾಕ್ಷಾತ್ ಕರೆಸ್ಕೊಂಡವರಿದ್ದಾರೆ ಇನ್ನೂ ದೇವರನ್ನ ಸಾಕ್ಷಾತ್ ಕರೆಸ್ಕೊಳ್ಳದೇ ಇದ್ದವರಿದ್ದಾರೆ ಯಾರು ಈಗಾಗಲೇ ಭಗವಂತನನ್ನ ಸಾಕ್ಷಾತ್ ಕರೆಸ್ಕೊಂಡಿದ್ದಾರಲ್ಲ ಅವರೂ ಕೂಡ ಶುಶ್ರೂಷೆಯನ್ನು ಮಾಡಬೇಕಂತೆ ಯಾರ ಶುಶ್ರೂಷೆ ಅಂದರೆ ತಮಗಿಂತ ಉತ್ತಮರು ಯಾರಿರ್ತಾರೋ ಅವರನ್ನು ಅವರು ಶುಶ್ರೂಷೆ ಮಾಡಬೇಕಂತ ಅವರಿಬ್ರು ಅವರು ಸಾಕು ಎ ಬಿ ಮತ್ತು ಸಿ ಇದೆ ಅಲ್ಲ ಎ ಬಿ ಸಿ ಯಲ್ಲಿ ಬಿ ಮತ್ತು ಸಿ ಆ ಆ ಇಬ್ಬರ ಶುಶ್ರೂಷೆ ಅವಶ್ಯಕತೆ ಆ ಭಗವಂತನನ್ನು ಸಾಕ್ಷಾತ್ಕರಿಸ್ಕೊಂಡವರಿಗೆ ಇಲ್ಲಂತೆ ಆರೂಢರು ಅಂತ ಕರೀತಾರೆ ಅವರಿಗೆ ಇದು ಯಾರಿಗೆ ಅವಶ್ಯಕತೆ ಎ ಬಿ ಸಿ ಮೂರರ ಸೇವೆಯನ್ನು ಯಾರು ಮಾಡಬೇಕು ಅಂತ ಕೇಳಿದರೆ ಯಾರು ಇನ್ನೂ ಭಗವಂತನ ಜ್ಞಾನ ಪಡ್ಕೊಂಡಿಲ್ಲಲ್ಲ ಅವರಿಗಿದು ಕಡ್ಡಾಯ ಮೂರು ಜನರದ್ದು ಅಂತ ವ್ಯಾಖ್ಯಾನ ಮಾಡ್ತಾರೆ ಹೀಗೆ ಭಗವಂತನ ಸೇವೆಯ ವಿಷಯದೊಳಗೆ ಭಗವಂತನನ್ನು ಕಂಡವರಿಗೂ ಇದೆ ಶುಶ್ರೂಷೆ ಅನ್ನೋದು ಭಗವಂತನನ್ನು ಇನ್ನೂ ಕಂಡಿಲ್ಲ ಮುಂದೆ ಕಾಣಬೇಕು ಅಂತ ಇಟ್ಟುಕೊಂಡವರಿಗೂ ಇದೆ ನಾನಾ ಜನಸ್ಯ ಶುಶ್ರೂಷ ಅನ್ನೋ ಒಂದೇ ಮಾತು ಎಲ್ಲರನ್ನೂ ತನ್ನೆಡೆಗೆ ಸೆಳೆದು ಯಾರೂ ಇದನ್ನ ಬಿಡೋ ಹಾಗಿಲ್ಲ ಅಂತ ಹೇಳ್ತಾರೆ ಇದೊಂದು ಧ್ಯೇಯವಾಕ್ಯ ಅಂತ ಹೇಳ್ತಿದ್ರು ಹಿರಿಯರು ಇದು ನಮ್ಮ ಧ್ಯೇಯ ವಾಕ್ಯ ನಾನಾ ಜನಸ್ಯ ಶುಶ್ರೂಷಾ ಅನ್ನೋ ಮಾತಿದೆಯಲ್ಲ ಪ್ರತಿಯೊಬ್ಬರೂ ಇದನ್ನು ಆಚರಣೆಗೆ ತರಲೇಬೇಕು ಅಂತ ಹೇಳ್ತಾ ಇದ್ರು ಹಾಗಾಗಿ ನಾನಾ ಜನಸ್ಯ ಶುಶ್ರೂಷಾ ವಾಕ್ಯಕ್ಕನುಗುಣ ನಾವು ಯೋಚನೆ ಮಾಡಲಿಕ್ಕೆ ಹೊರಟ್ರೆ ಭಗವದ್ಗೀತೆಯಲ್ಲಿ ಹೇಳಿರುವ ವಿಷಯಗಳನ್ನು ನಮ್ಮ ಬದುಕಿನಲ್ಲಿ ಇದು ಅಕ್ಷರಶಃ ಜ್ಞಾನ ಸಂಪಾದನೆಗೆ ಉಪಯೋಗಿಯಾದಂಥ ವಿಷಯ ಅಂತ ವ್ಯಾಖ್ಯಾನ ಮಾಡ್ತಾರೆ ಇನ್ನು ಕೆಲವುದನ್ನು ನಿಮ್ಮೊಟ್ಟಿಗೆ ನಾನು ಅನುಸಂಧಾನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ ಯಾರ್ಯಾರು ಹೀಗೆ ಶುಶ್ರೂಷೆ ಮಾಡಿದ್ರಿಂದ ಜ್ಞಾನ ಪಡದ್ರು ಬಹಳ ಜನ ಇದೆ ಅದರಲ್ಲಿ ಕೆಲವ್ರದ್ದನ್ನು ಭಾಗವತ ರಾಮಾಯಣಗಳಲ್ಲಿ ಉದಾಹರಣೆಗಳ ರೂಪದಲ್ಲಿ ಬಂದದ್ದನ್ನು ಸ್ಮರಣೆಗೆ ಮಾಡ್ಕೊಳ್ತೀರಿ ಒಬ್ಬ ದಾಸಿ ಪುತ್ರನಿದ್ದ ದಾಸಿ ಮನೆ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಮಾಡಿಕೊಂಡು ತನ್ನ ಜೀವನ ನಡೆಸ್ತಾ ಇದ್ಲು ಯಜಮಾನ ತೀರ್ಕೊಂಡಿದ್ದ ಅವಳಿಗೊಬ್ಬ ಮಗ ವಯಸ್ಸು ಸಣ್ಣದು ಏನಾದರೂ ಮಾಡಿ ಅವನನ್ನು ಬುದ್ಧಿವಂತನನ್ನು ಮಾಡಬೇಕು ಅಂತ ತವಕ ಯಾವ ತಾಯಿಗಿರಲ್ಲ ನನ್ನ ಮಗ ಬುದ್ಧಿವಂತನಾಗಲಿ ನಾಲ್ಕು ಜನರ ಮಧ್ಯದಲ್ಲಿ ಹೆಸರುವಾಸಿ ಆಗಲಿ ಅಂತ ಯಾವ ತಾಯಿಗಿರಲ್ಲ ಆ ದಾಸಿ ಯೋಚನೆ ಮಾಡ್ತಾ ಇದ್ದಾಳೆ ಯಾರ ಕಡೆಗೆ ಹಾಕಲಿ ಯಾವ ಗುರುಕುಲಕ್ಕೆ ಸೇರಿಸಲಿ ಯಾರು ಪಾಠ ಮಾಡ್ತಾರೆ ನನ್ನ ಮಗುವಿಗೆ ಅಂತ ಇದ್ದಕ್ಕಿದ್ದ ಹಾಗೆ ಅವಳು ವಾಸ ಮಾಡ್ತಿದ್ದ ಊರಿಗೇನೆ ನಾಲ್ಕು ಜನ ಸನ್ಯಾಸಿಗಳು ಬಂದರು ಸಾಧುಗಳು ಮಳೆಗಾಲ ಶುರುವಾಯಿತು ಅವರು ಬರುವಾಗ ಸರಿಯಾಗಿ ಮಳೆಗಾಲ ಸಾಧುಗಳು ಮಳೆಗಾಲ ಬಂತು ಅಂದರೆ ಮುಂದೆ ಪ್ರಯಾಣ ಮಾಡಲ್ಲ ಮಳೆಗಾಲದಲ್ಲಿ ನಡಿಗೆಯಿಂದ ಪ್ರಾಣಿಗಳಿಗೆ ಹಿಂಸೆ ಆಗ್ತದೆ ಅಂತ ನೋಡಿ ಅಲ್ಲೂ ಶುಶ್ರೂಷಾಭಾವ ರಸ್ತೆಯಲ್ಲೆಲ್ಲ ಪಶು ಪಕ್ಷಿ ಪ್ರಾಣಿಗಳು ಅಥವಾ ಕೆಲವು ನೀರಿನಿಂದ ಆಗುವ ಕ್ರಿಮಿಗಳು ಅವುಗಳಿಗೆಲ್ಲ ನಮ್ಮ ನಮ್ಮ ನಡಿಗೆಯಿಂದ ತೊಂದರೆ ಆಗ್ತದೆ ಅದಕ್ಕೆ ಸಾಧುಗಳು ಅದನ್ನು ಅರತು ನಾಲ್ಕು ತಿಂಗಳು ಮಳೆಗಾಲದಲ್ಲಿ ಅವರು ಪ್ರಯಾಣವೇ ಮಾಡಲ್ಲ ಒಂದು ಅರ್ಧ ರಾತ್ರಿಯೂ ಒಂದು ಊರಿನಲ್ಲಿ ಇರಬಾರ್ದು ಅಂತಿರುವ ಸಾಧುಗಳು ನಾಲ್ಕು ತಿಂಗಳು ಒಂದೂರಿನಲ್ಲೇ ಕೊಡ್ತಾರಂತೆ ಇವಳಿಗೆ ಎಲ್ಲಿಲ್ಲದ ಆನಂದ ಆಯಿತು ಮಳೆಗಾಲ ಬಂತು ಸಾಧುಗಳು ಬೇರೆ ಬಂದಿದ್ದಾರೆ ನನ್ನ ಮಗನ ಉದ್ಧಾರ ಮಾಡಬೇಕು ಅಂತಿದ್ದೆ ಅವರು ಉಡಿಗೆ ಹಾಕಿದ್ರೆ ಆಯಿತು ಅಂತ ಹೇಳಿ ಅವರು ಉಡಿಗೆ ಹಾಕಿದ್ಲಂತೆ ಒಪ್ಸಿದ್ದೇನೆ ನನ್ನ ಮಗನ ಉದ್ಧಾರ ಮಾಡಿರಿ ಇರಲಿ ಅಷ್ಟೇ ನೀವೇನು ಹೇಳ್ತೀರ ಅದನ್ನು ಕೇಳ್ಕೊಂಡಿರ್ತಾರೆ ನನ್ನ ಮಗ ಬುದ್ಧಿವಂತನಾಗಬೇಕು ಸರಿದಾರಿಗೆ ಬರಬೇಕು ಅದನ್ನು ಮಾಡಿರಿ ಸಾಧುಗಳು ದೇವರ ಇಚ್ಛೆ ಇದೆ ಅಂತ ಹೇಳಿ ಒಪ್ಪಿಗೆ ಕೊಟ್ಟರು ಆ ಮಗು ಅವರೊಟ್ಟಿಗೆ ಬೆಳೀತದೆ ಅವರು ಬೆಳಗ್ಗೆ ಏಳುವ ಸಮಯಕ್ಕೆ ತಾನು ಹೇಳ್ತಾ ಇತ್ತು ನೋಡಿ ಶುಶ್ರೂಷೆಯಲ್ಲಿರುವ ಅಪೂರ್ವತೆ ಅಂದರೆ ಇದು ಅವರು ಹೇಳುವ ಸಮಯಕ್ಕೆ ಆ ಮಗು ಹೇಳ್ತಾ ಇತ್ತು ಅವರು ನೀರಿಗೆ ಸ್ನಾನಕ್ಕೆ ನದಿಗೆ ಸ್ನಾನಕ್ಕೆ ಹೋದರೆ ತಾನು ಇತ್ತು ಸ್ನಾನ ಮಾಡುವಾಗ ಮುಣುಗಿದರೆ ತಾನು ಮುಣುಗಬೇಕು ಅವ್ರು ಹೇಳುವ ಬಾಯಲ್ಲಿ ನಾಮಗಳನ್ನು ತಾನು ಕೇಳಬೇಕು ಎರಡು ದಿನ ಮೂರು ದಿನ ಆದಮೇಲೆ ಆ ನಾಮ ಆ ಮಗುವಿಗೂ ಬಾಯಲ್ಲಿ ಬರಲಿಕ್ಕೆ ಶುರುವಾಯಿತು ಅವರು ಮಾಡೋದೆಲ್ಲ ನೋಡ್ತಾನೆ ಯಾವುದು ಒಂದಿಷ್ಟು ಸಾಧ್ಯವೋ ಅದನ್ನು ಮಾಡ್ತಿದ್ದಾನೆ ತನ್ನ ಕೈಯಲ್ಲಿ ಸಾಧ್ಯವಾದದ್ದು ಮಾಡ್ತಿದ್ದಾನೆ ಅವರು ಪೂಜೆ ಮಾಡ್ತಿದ್ರೆ ದೂರದಿಂದ ನೋಡ್ತಾ ಇದ್ದ ಭಕ್ತಿ ಇದ್ದ ಅವರ ಆರ್ತಿ ಎತ್ತುವಾಗ ಕಣ್ಣು ಅರಳಿಸಿ ನೋಡ್ತಿದ್ದ ದೇವರನ್ನು ಅವರು ಸ್ಮರಣೆ ಮಾಡ್ತಾ ಇದ್ದರೆ ದೇವರನ್ನ ತಾನು ಸುಮ್ಮನೆ ಕುಳಿತಿರ್ತಿದ್ದ ಅವರು ಉಪದೇಶ ಶುರು ಮಾಡಿದರೆ ಉಪದೇಶದಲ್ಲಿ ಭಾಗವಹಿಸ್ತಿದ್ದ ಅವರು ಉಪದೇಶದಲ್ಲಿ ಆಡ್ತಿದ್ದ ಪ್ರತಿ ಮಾತುಗಳು ಹೃದಯದಲ್ಲಿ ನಾಡ್ತಾ ಇದೆ ನಾಡ್ತಾ ಇದೆ ಬರ್ತಾ ಬರ್ತಾ ತಾನು ತನ್ನ ಆಟದ ಹವ್ಯಾಸಗಳನ್ನು ದೂರ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ ತನ್ನ ಗೆಳೆಯರು ಯಾರು ಬೇಡ ಅಂತ ಅನಿಸ್ತು ಇಲ್ಲೇ ಇರೋಣ ಅಂತ ಅನ್ನಿಸ್ತು ಸಾಧುಗಳು ಸಜ್ಜನರು ಅವನಿಗೆ ಬಹಳ ಹತ್ತಿರದವರಾಯಿತು ಮಾತು ಕೇಳದೆ ಇರಲಾರ ಅವರೊಟ್ಟಿಗೆ ಬಿಟ್ಟು ಹೋಗ್ಲಾರ ಅವರು ಆಡ್ತಿದ್ದ ಮಾತುಗಳು ಅವನಿಗೆ ಅಷ್ಟು ಆಕರ್ಷಣೆ ಆಯ್ತಂತೆ ಹೀಗೆ ಕಾಲ ಮುಂದುವರಿಸಿದ ಆ ಮಗುವಿಗೆ ನಾಲ್ಕು ತಿಂಗಳಾದ ಮೇಲೆ ಸಾಧುಗಳು ಹೊರಟ್ರಲ್ಲ ಅಂತ ಕಣ್ಣಲ್ಲಿ ನೀರು ಬಂತಂತೆ ನೋಡಿ ಇದು ವಿಚಿತ್ರ ಇದು ವಿಚಿತ್ರ ಇದು ಅದ್ಭುತ ಇವತ್ತು ಮನುಷ್ಯನಿಗೆ ಹಿಪ್ನೆಟಿಸಮ್ ಅಂತ ಒಂದು ವ್ಯವಸ್ಥೆ ಇದೆ ಇದು ಜಗತ್ತಿನಲ್ಲಿ ಅಲ್ಲಲ್ಲಲ್ಲಿ ಇವತ್ತು ಹೆಚ್ಚು ಪ್ರಚಾರ ಪಡಿತಾ ಇದೆ ಅಲ್ಲಿ ಅಂಧಶ್ರದ್ಧೆ ಇದೆ ಮನುಷ್ಯನನ್ನು ಬೇರೆ ರೀತಿಯಾದ ದಾರಿ ಕರ್ಕೊಂಡು ಹೋಗುವ ಸಾಹಸ ಮಾಡ್ತಿದ್ದಾರೆ ಇದು ಹಾಗಲ್ಲ ಇದು ಸರಳವಾದ ಸಹಜವಾದ ಎಲ್ಲರ ಅನುಭವಕ್ಕೆ ಬಂದು ಸರಳವಾಗಿ ಅನುಸಂಧಾನಕ್ಕೆ ಅನುಸರಣೆಗೆ ತರಬಹುದಾದ ದಾರಿ ಆ ನಾಲ್ಕು ತಿಂಗಳು ಕಳೆದ ಆ ಮಗುವಿಗೆ ಏನೋ ಆತಂಕ ನಾಳೆ ಇವ್ರು ಇರಲ್ಲ ಅಂತ ನನ್ನ ಒಬ್ಬನ್ನ ಮಾಡಿ ಹೋಗ್ತಾರೇನೋ ನನಗ್ಯಾರು ನಾಳೆ ಆಗ ಆ ಮಗುವಿನ ಕರೆದು ಹತ್ತಿರದಲ್ಲಿ ಹೇಳಿದ್ರಂತೆ ನಾವು ನಾಳೆ ಬಿಟ್ಟು ಹೋಗ್ತೇವೆ ಅಂತ ಆತಂಕ ಪಡಬೇಡಪ್ಪ ನಿನಗೋಸ್ಕರ ಅಂತ ಒಂದನ್ನು ಕೊಟ್ಟು ಹೋಗ್ತೇವೆ ಅಂತಂದ್ರಂತ ಏನು ಕೊಡ್ರಿ ಏನು ಕೊಡ್ತೀರಿ ಇಟ್ಕೊಳ್ತೇನೆ ಎಂದ ಆ ಮಗುವಿಗೆ ಕಿವಿಯಲ್ಲಿ ಒಂದು ಮಂತ್ರವನ್ನು ಕೊಟ್ಟರಂತೆ ಏನು ಆತಂಕ ಪಡಬೇಡ ಈ ಮಂತ್ರ ಯಾವಾಗಲೂ ಬಾಯಲ್ಲಿ ಹೇಳ್ತಿರು ನಿಮಗೆ ಯಾವಾಗಲೂ ನಿನ್ನ ಹಿಂದೆ ನಾವೂ ಇರ್ತೇವೆ ಯಾರು ಇರಬೇಕೋ ಅವನಿದ್ದು ರಕ್ಷಣೆ ಕೊಡ್ತಾನೆ ಅದು ಹನ್ನೆರಡೇ ಅಕ್ಷರದ ಮಂತ್ರ ಇತ್ತಂತೆ ಹನ್ನೆರಡು ಅಕ್ಷರ ನೆನಪಿಟ್ಟುಕೊಳ್ಳಿಕ್ಕೆ ಸುಲಭ ಅಂತ ಹನ್ನೆರಡೇ ಅಕ್ಷರ ಹೇಳಿದರು ಆ ಮಂತ್ರ ಆತ ಯಾವಾಗಲೂ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದ ವಿಚಿತ್ರ ವಿಧಿ ಯಾರಿಗೂ ತಪ್ಪಲ್ಲ ವಿಧಿ ಬರಹ ಏನಿರ್ತದೋ ಅದೇ ಆಗಬೇಕು ಅವರ ತಾಯಿಗೆ ಯಾವುದೋ ಒಂದು ಹಾವು ಕಚ್ಚಿದ್ರಿಂದ ಸಾವು ಬಂತಂತು ಅಕಾಲ ಮೃತ್ಯು ಮರಣದಿಂದ ಎದೆ ಗುಣಲಿಲ್ಲ ದೃಢ ದೃಢ ವಿಶ್ವಾಸ ಇದೆ ದೇವರ ಮೇಲೆ ಯಾಕೆಂದರೆ ಅವನ ಹಿಂದೆ ಮಾಡಿದಂಥ ಸಾಧುಗಳ ಒಡನಾಟ ಹುಟ್ಟಿದವನಿಗೆ ಸಾವು ತಪ್ಪಿದ್ದಲ್ಲ ಸತ್ತವನಿಗೆ ಹುಟ್ಟು ತಪ್ಪಿದ್ದಲ್ಲ ಜಗಚ್ಚಕ್ರ ಇದು ನಮ್ಮಮ್ಮನಿಗೂ ಬಂತು ಸಾವು ದೇಹಕ್ಕೆ ಮಾಡಬೇಕಾದ ಸಂಸ್ಕಾರ ಮಾಡಿದ ಆಮೇಲೆ ಮತ್ತೆ ಅವನು ಕಾಡಿನ ದಾರಿ ಹಿಡ್ಕೊಂಡು ಹೊರಡುವಾಗ ಅದೇ ಮಂತ್ರವನ್ನು ಬಾಯಲ್ಲಿ ಬಡಬಡಿಸ್ತಾ ಇದ್ದ ಆ ಮಂತ್ರದ ಶಕ್ತಿಯ ಪ್ರಭಾವದಿಂದ ಮಂತ್ರ ಹೆಚ್ಚು ಬಡಬಡಿಸಿದ್ರಿಂದ ಜಪಿಸಿದ್ರ ಪ್ರಭಾವದಿಂದ ಮಿಂಚಿನಂತೆ ಆಕಾಶದಲ್ಲಿ ನಾರಾಯಣನ ದರ್ಶನ ಆಯ್ತಂತ ಅವನಿಗೆ ನಾರಾಯಣ ಹೇಳ್ದ ಈಗೇನೋ ಇಷ್ಟೇ ನನ್ನ ಕಂಡಿ ಅಂತ ಬೇಸರ ಪಟ್ಕೊಳ್ಬೇಡ ಮುಂದೊಂದು ಜನ್ಮ ಇದೆ ನಿನಗೆ ನೀನು ಕರದಲ್ಲಿ ನಾನಿರ್ತೇನೆ ಅಂತ ಅವನಿಗೆ ವರ ಕೊಟ್ಟನಂತೆ ಅವನೇ ದಾಸಿ ಪುತ್ರ ಅಂದು ಮಾಡಿದ ಮಹಾತ್ಮರ ಸೇವೆಯಿಂದ ಇಂದು ನಾರದ ಅಂತ ಅದ ಅಂತ ವ್ಯಾಖ್ಯಾನ ಮಾಡ್ತಾರೆ ನಾರದ ನಾರಾಯಣ 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 ಇವತ್ತು ನಾರಾಯಣ ಅನ್ನೋ ನಾಮವನ್ನು ನಾರದ ನರಕದಲ್ಲಿ ಹೋಗಿ ಆಡಿದರೆ ನರಕದಲ್ಲಿದ್ದವರದೆಲ್ಲ ಪಾಪ ಕಳೀತದೆ ಅಂದರೆ ಆ ನಾರಾಯಣ ನಾಮ ನಾಮವನ್ನು ಸಿದ್ಧಿಸಿ ನಾರಾಯಣನನ್ನು ವಶಪಡಿಸ್ಕೊಂಡ ಮಹಾನುಭಾವ ನಾರದ ಸೇವಾಧರ್ಮದಿಂದ ಮೇಲೆ ಬಂದ ಅಂತ ಭಾಗವತ ನಮಗೆ ಇದಕ್ಕೆ ಅನುಸಂಧಾನ ಮಾಡಿಸ್ತದೆ ಸೇವಾಧರ್ಮ ಎಂಥ ಅದ್ಭುತವಾದ ಶುಶ್ರೂಷೆ ಇದು ಬೇಕಲ್ವೇ ನಮ್ಮ ಜೀವನದೊಳಗೆ ಅದಕ್ಕೆ ಸೇವಾ ಧರ್ಮೋ ಪರಮಗಹನ ಸೇವೆಯಲ್ಲಿ ತೊಡಗ್ರಿ ಶುಶ್ರೂಷೆಯಲ್ಲಿ ತೊಡಗ್ರಿ ಆ ಶುಶ್ರೂಷಾ ಭಾವ ಮನುಷ್ಯನನ್ನು ಬದಲು ಮಾಡ್ತದೆ ಅವನ ವ್ಯಕ್ತಿತ್ವವನ್ನು ವಿಕಸನಕ್ಕೆ ತರ್ತದೆ ಇದು ಉತ್ತಮರ ಸೇವೆಯಿಂದ ಆಗುವ ಅತ್ಯದ್ಭುತವಾದ ಬದಲಾವಣೆಗೆ ಇದು ಉದಾಹರಣೆ ಅಂತ ಭಾಗವತದಲ್ಲಿ ಹೇಳ್ತಾರೆ ಕೆಲವೊಮ್ಮೆ ಹೀಗೂ ಆಗ್ತದೆ ನಮಗೆ ಉತ್ತಮರ ಸೇವೆ ಸಿಗಲ್ಲ ಕೂಡಲೇ ಉತ್ತಮರೇ ಸಿಗಲ್ಲ ಅದಕ್ಕೆ ಹಿರಿಯರು ಹೇಳ್ತಾರೆ ಅಧಮರ ಸಜ್ಜನರ ಜೊತೆಯಲ್ಲಿ ಇರಬೇಕಂತೆ ಎಲ್ಲಿವರೆಗೂ ಉತ್ತಮರು ಸಿಗ್ತಾರೆ ಇರ್ತದೋ ಅಲ್ಲಿವರೆಗೂ ಇರಬೇಕಂತ ಅಧಮರ ಜೊತೆಯಲ್ಲೂ ಇರಬೇಕು ಉತ್ತಮರು ಸಿಕ್ಕ ಮೇಲೆ ಅಧಮರ ಇರಬೇಕು ಅಂತ ಇಲ್ಲ ಅದನ್ನು ನೀನು ಬ್ಯಾಲೆನ್ಸ್ ಮಾಡ್ಕೊ ಅಂತ ಹಿರಿಯರು ಹೇಳ್ಕೊಡ್ತಾರೆ ನಮಗೆ ಸೇವೆಯಲ್ಲಿ ವಿಶೇಷತೆ ಇದೆ ವೈವಿಧ್ಯತೆ ಇದೆ ಕೆಲವರು ಒಂದರಲ್ಲೇ ಮಗ್ನರಾಗಿರ್ತಾರೆ ಒಂದೇ ಇದೊಂದೇ ನಾವು ಮಾಡ್ತೀವಿ ಪ್ರತಿ ವರ್ಷ ನಾವು ಇದನ್ನೇ ಮಾಡೋದು ಅಂತ ಇರ್ತಾರೆ ಹಾಗೂ ಹೇಳಲಿಲ್ಲ ಶಾಸ್ತ್ರ ಬದಲಾವಣೆಯನ್ನು ಅಪೇಕ್ಷೆ ಪಡ್ತದೆ ಒಂದಿಷ್ಟು ದಿವಸ ಉತ್ತಮರು ಸಿಗೋವರೆಗೂ ಅಧಮರ ಸೇವೆಯಲ್ಲಿ ತೊಡಗಿರು ಅಧಮರ ಸಂಘ ಸೇವೆ ಅಧಮ ಸಜ್ಜನರು ಅಂತ ಅರ್ಥ ಕಿಂಚಿತ್ ಅಂತ ಹೇಳುವ ಶಬ್ದವನ್ನು ಬಳಸ್ತದೆ ಭಾಗವತದಲ್ಲಿ ಕಿಂಚಿತ್ ಅಂದರೆ ಆ ಸೇವೆಯೂ ಮನುಷ್ಯನಿಗೆ ತಾರಕವೇ ಅಂತೆ ಎಲ್ಲಿವರೆಗೂ ಈ ಸೇವೆಯ ಪ್ರಭಾವದಿಂದ ಅವರಿಗಿಂತ ಉತ್ತಮರು ಸಿಗಲಿಕ್ಕೆ ಅವಕಾಶ ಮಾಡಿ ನಮಗೆ ಇದೆಲ್ಲದಕ್ಕೂ ಇವತ್ತು ಭೂಮಿನೇ ನಿದರ್ಶನ ನಾವು ಯಾವ್ಯಾವುದೋ ಜನ್ಮದೊಳಗೆ ಏನೇನೋ ಸೇವೆ ಮಾಡಿರ್ತೀವಿ ಯಾರ್ಯಾರದೋ ಜೊತೆಯಲ್ಲಿ ಸೇರಿಕೊಂಡು ಪ್ರಾಯ ಅದರ ಫಲವಾಗಿ ಇವತ್ತು ರಾಘವೇಂದ್ರ ಸಪ್ತಾಹ ಅಂತ ದೊಡ್ಡ ಕಾರ್ಯದೊಳಗೆ ಉತ್ತಮರ ಸೇವೆ ಮಾಡುವಂಥ ಅವಕಾಶ ನಮಗೆಲ್ಲ ಸಿಕ್ಕಿದೆ ನಮಗಿಂತ ಅತ್ಯುತ್ತಮರು ಮಂತ್ರಾಲಯ ಗುರು ಅವರ ಸೇವೆ ಅವರ ಮಾತು ಅವರ ಆಲೋಚನೆ ಅವರ ಕಥೆ ಅವರ ಹೃದಯದ ಆಂತರ್ಯದ ಅರಿವು ಇದೆಲ್ಲ ನಮಗೆ ಬರಬೇಕಾದ್ರೆ ಈ ಚೈನ್ ಲಿಂಕೇ ಸಿಗಲ್ಲ ಬಹಳ ಜನರಿಗೆ ಕೆಲವು ಚೈನ್ ಲಿಂಕ್ ಸಿಗಲ್ಲ ಅಂತಿರ್ತಾರಲ್ಲ ಕೆಲವು ಲಿಂಕ್ ತಪ್ಪಿ ಹೋಗ್ಬಿಟ್ಟಿರ್ತವೆ ಅವ್ರ ದಾರು ತಪ್ಪಿ ಹೋಗ್ತಾರೆ ನಮಗೆ ಭಾಗ್ಯ ಏನು ಅಂದರೆ ಯಾವುದೋ ಜನ್ಮದೊಳಗೆ ಯಾವುದೋ ಒಂದು ರೀತಿಯಾದ ಹೊಸ ಹೊಸ ಥರದ ಸೇವೆಯಲ್ಲಿ ನಾವು ಪಾಲ್ಗೊಂಡುದರ ಪ್ರಭಾವದಿಂದ ಮಧ್ಯಮ ಮತ್ತು ಉತ್ತಮರ ಸೇವೆಗೆ ನಮ್ಮನ್ನು ಭಗವಂತ ಯೋಜಿಸುವಂತೆ ಮಾಡಿರ್ತಾನಂತ ನಾವದನ್ನು ಗಂಭೀರವಾಗಿ ಪರಿಗಣಿಸಿ ಓ ಇದು ನನಗೊಂದು ಸುಯೋಗ ಅಂತ ಹೆಮ್ಮೆ ಪಟ್ಟುಕೊಂಡು ಆವಾಗ ಉತ್ತಮರ ಸೇವೆಯಲ್ಲಿ ತೊಡಗಬೇಕಂತ ಇದು ಬಹಳ ವಿಶೇಷ ನಿಮಗೆ ಇದಕ್ಕೋಸ್ಕರ ಅಂತ ಕೆಲವು ಭಾಗವತಾದಿಗಳಲ್ಲಿ ಬರುವ ಉದಾಹರಣೆಗಳು ಇದ್ದಾವೆ ಮೊದಲು ಹಂತದಲ್ಲಿ ವ್ಯಕ್ತಿ ಅಧಮರ ಸೇವೆಯಲ್ಲಿದ್ದು ಆಮೇಲಿನ ಹಂತದಲ್ಲಿ ವ್ಯಕ್ತಿ ಮಧ್ಯಮರ ಸೇವೆಗೆ ಬಂದು ಆಮೇಲಿನ ಹಂತದಲ್ಲಿ ಉತ್ತಮರ ಸೇವೆಯಲ್ಲಿ ತೊಡಗಿ ಸಾರ್ಥಕವಾದ ಬದುಕನ್ನು ಕಟ್ಕೊಳ್ತಾನೆ ಬಹಳ ವಿಚಿತ್ರವಾದ ಉದಾಹರಣೆಗಳಿದ್ದಾವೆ ಬಹಳ ಅದ್ಭುತವೂ ಇದ್ದಾವೆ ನೀವು ಕೇಳಿರಬಹುದು ಭಾಗವತದಲ್ಲಿ ದೇವಹೂತಿ ಅಂತ ಒಬ್ಬಳು ಭಕ್ತಳು ಅವಳು ಮೊದಲು ಮಾಡಿದ ಸೇವೆ ಕರ್ದಮ ಋಷಿಗಳ ಸೇವೆ ಕರ್ದಮರ ಸೇವೆಯ ಪ್ರಭಾವದಿಂದ ಅವಳಿಗೇನಾಯಿತು ಅಂದರೆ ಕರ್ದಮ ತಮ್ಮ ಯಜಮಾನನೂ ಆಗಿದ್ದ ಅವಳ ಹೊಟ್ಟೆಯಲ್ಲೇ ಕರ್ದಮರಂಥ ಮಹಾನುಭಾವರನ್ನು ಸೇವಿಸಿದ್ರ ಫಲವಾಗಿ ಕಪಿಲನಂಥ ಭಗವಂತನನ್ನು ಸೇವಿಸುವ ಅವಕಾಶ ಸಿಕ್ತಂತ ಅವಳಿಗೆ ಇದು ಏನಿದು ದೃಢ ಉತ್ತಮರ ಸೇವೆಯಿಂದ ಉತ್ತಮನಾದ ಪರಮಾತ್ಮ ಸಿಗ್ತಾನೆ ಯೋಚನೆ ಮಾಡಿದರೆ ಆಶ್ಚರ್ಯ ಆಗ್ತದೆ ಪ್ರಲ್ಹಾದ ನಾರದರನ್ನು ವಿಶೇಷವಾಗಿ ಸೇವಿಸಿದ ನಾರದರನ್ನು ಸೇವಿಸಿದ್ರ ಪ್ರಭಾವವನ್ನು ಪ್ರಲ್ಯಾದನೇ ಹೇಳ್ಕೊಳ್ತಾನೆ ಮಹೀಯಸಾಂ ಪಾದರಜೋಭಿಷೇಕಾತ್ ನಾನು ಮಹಾತ್ಮರಾದ ನಾರದರನ್ನು ಸೇವಿಸಿದೆ ಅದಕ್ಕೆ ಇವತ್ತಿಂಥ ಶಕ್ತಿ ಬಂತು ಅಂತ ನಾರದರ ಸೇವೆ ಮಾಡಿದ್ದರಿಂದ ಲಕ್ಷ್ಮೀ ನೃಸಿಂಹನನ್ನು ಜಗತ್ತಿಗೆ ತೋರಿಸುವ ಶಕ್ತಿ ಬಂತಂತ. ಹಾಗೆ ಭಾಗವತದಲ್ಲಿ ದಯಮಾಡಿ ಯಾರೂ ಮಾತಾಡಬಾರ್ದು ಭಾಗವತದಲ್ಲಿ ನಾರದರಂಥವರ ಸೇವೆಯನ್ನು ಪ್ರಲ್ಹಾದ ಮಾಡಿದ ಅದು ಉತ್ತಮರ ಸೇವೆ ಮಾಡಿದ್ದರ ಪ್ರಭಾವದಿಂದ ಪ್ರಲ್ಹಾದರಾಜರಿಗೆ ಲಕ್ಷ್ಮೀ ನರಸಿಂಹನನ್ನೇ ಜಗತ್ತಿಗೆ ತೋರಿಸೋ ಒಂದು ಭಾಗ್ಯ ಒದಗಿತು ಅಂತ ಹೇಳ್ತದೆ ಹೀಗೆ ದೇವರ ಸೇವೆ ದೇವರ ಭಕ್ತರ ಸೇವೆ ಇವೆರಡೂ ಅತ್ಯಂತ ಅವಶ್ಯಕ ಅನ್ನೋ ಅಂಶವನ್ನು ಭಾಗವತದೊಳಗೆ ನಮಗೆ ನಿರೂಪಿಸಿ ಹೀಗೆ ಮಾಡಿದರೆ ಸೇವೆಯಿಂದ ವಿಶಿಷ್ಟವಾದ ಭಕ್ತಿ ಮಾಡಿದಾಗ ಆಗ್ತದೆ ಈ ವಿಶಿಷ್ಟ ಭಕ್ತಿಯಿಂದಲೇ ಭಗವಂತ ಪ್ರೀತನಾಗ್ತಾನೆ ಅಂತ ತಿಳಿಸ್ತಾರೆ ಹರೇ ಶ್ರೀನಿವಾಸ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಅಂತಿಮ ಗಳಿಗೆಗಳಿಗೆ ಬೆಳಗ್ಗಿನ ಜ್ಞಾನ ಕಾರ್ಯಕ್ರಮ ಪ್ರಾರಂಭವಾಗಿದ್ದು ಇದೀಗ ಆಗಮಿಸಿ ಅನುಗ್ರಹಿಸಲು ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀಪಾದ ಶ್ರೀ ಶ್ರೀಪಾದರಾಜ ಮಠದ ಮಠಾಧೀಶರಾಗಿರ್ತಕ್ಕಂಥ ಸುಜಯ ನಿಧಿ ತೀರ್ಥ ಶ್ರೀಪಾದ್ ಉಭಯ ಸಮಿತಿಗಳ ಪರವಾಗಿ ನಮನ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಉಭಯ ಶ್ರೀಪಾದಂಗಳವರ ಅಡಿದಾವರಿಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಇಷ್ಟರವರೆಗೂ ನಿಮ್ಮೆಲ್ಲರ ಜೊತೆಗೆ ನಾನಾ ಜನಸ್ಯ ಶುಶ್ರೂಷಾ ಅನ್ನುವ ವಿಷಯದ ಬಗ್ಗೆ ಯಥಾಮತಿಯಾಗಿ ಪ್ರವಚನ ಮಾಡಿ ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದರ ಫಲವಾಗಿ ಉತ್ತಮರ ದರ್ಶನ ಮಾಡುವಂಥ ಒಂದು ಭಾಗ್ಯ ದೇವರು ಒದಗಿಸಿದ್ದಾನೆ ಅಂತ ಭಾವಿಸ್ತೇನೆ ಈ ಉತ್ತಮರ ಸೇವೆಯಿಂದ ರಾಘವೇಂದ್ರ ಸ್ವಾಮಿಗಳ ಚರಣಾರವಿಂದಗಳ ದರ್ಶನ ಆಗುವ ಭಾಗ್ಯ ನಮಗೆಲ್ಲ ಒದಗುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಎರಡು ಮಾತನ್ನು ಆಡಿದ್ದೇನೆ ಇದರಲ್ಲಿ ಏನೇ ಲೋಪದೋಷಗಳಿದ್ರೂ ಅದು ಬುದ್ಧಿಯಿಂದ ಬಂದದ್ದು ಅಂತ ಹೇಳ್ತಾ ಈ ಬಾರಿಯ ದಾವಣಗೆರೆಯ ರಾಘವೇಂದ್ರ ಸಪ್ತಾಹ ನಿಜವಾಗಲೂ ಎಲ್ಲರೂ ಮೆಚ್ಚಿಕೊಳ್ಳುವಂಥ ಕಾರ್ಯಕ್ರಮ ಆಗಿದೆ ಕಂಪ್ಲಿ ಆಚಾರ್ ಕೈ ಹಾಕಿದ್ದಾರೆ ಅಂದರೆ ಉಳಿದ ಊರಿನವರೆಲ್ಲ ಹೇಗೆ ಕಾರ್ಯಕ್ರಮ ಮಾಡಬೇಕು ಅನ್ನೋದು ದಾವಣಗೆರೆಯಲ್ಲಿ ನೋಡಿ ಕಲಿಬೇಕು ಅಂತ ದಾವಣಗೆರೆಯ ಜನಗಳು ಸೇರಿದ್ದಾರೆ ಅಂದರೆ ಬೇರೆ ಊರಿನ ಜನಗಳು ಇಲ್ಲಿಗೆ ಬಂದು ನಾವು ಕಾರ್ಯಕ್ರಮ ಮಾಡಿದರೆ ಹೀಗೆ ಸೇರಬೇಕಾ ಅಂತ ನೋಡಿ ಹೋಗಬೇಕು ಹಾಗೆ ಕಾರ್ಯಕ್ರಮ ದಾವಣಗೆರೆಯಲ್ಲಿ ನಡೆದಿದೆ ಬಹಳ ವಿಜೃಂಭಣೆಯಿಂದ ನಡೆಸಿದ್ದಾರೆ ಇಲ್ಲಿಯ ಜನಗಳ ಸಹಕಾರದೊಂದಿಗೆ ಅರ್ಚಕ್ ಪರಿಮಳಾಚಾರ್ಯರು ತಮ್ಮ ಸಹಕಾರದೊಂದಿಗೆ ವಿಶೇಷವಾಗಿ ಈ ರಾಘವೇಂದ್ರ ಸಪ್ತಾಹವನ್ನು ಮೂವತ್ತು ವರ್ಷಕ್ಕೂ ಹೆಚ್ಚು ಮೂವತ್ತೊಂದು ವರ್ಷ ಮುಂಬೈಯಲ್ಲಿ ಚಿತ್ರದುರ್ಗದಲ್ಲಿ ಹೊಸಪೇಟೆಯಲ್ಲಿ ಹೀಗೆ ವಿಧ ವಿಧ ಊರು ಊರುಗಳಲ್ಲಿ ರಾಯರ ಮಹಿಮೆಯ ಶಕ್ತಿಯಿಂದ ಎಲ್ಲ ಸದ್ಭಕ್ತರನ್ನು ಸೇರಿಸಿ ಇದು ಒಂದು ಅರ್ಥದಲ್ಲಿ ನಾನಾ ಜನಸ್ಯ ಶುಶ್ರೂಷ ಅನ್ನುವ ಕಾರ್ಯಕ್ಕೆ ಮಾತಿಗೆ ಅನುಗುಣವಾಗಿ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಹಾಗಾಗಿ ಪರಿಮಳಾಚಾರ್ಯರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ಲ ಆಫ್ಲೈನ್ ಆನ್ಲೈನ್ ಮೂಲಕ ಶ್ರೋತೃಗಳಾದಂಥ ಎಲ್ಲರನ್ನು ವಿಶೇಷ ಅಭಿನಂದಿಸಿ ಪೂಜ್ಯ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಮತ್ತೊಮ್ಮೆ ಸಲ್ಲಿಸಿ ಅಸ್ಮತ್ ಗುರುವಂತರ್ಗತ ತತ್ವಾಭಿಮಾನಿ ದೇವತಾ ಪ್ರೇರೇಪಕ ಹನುಮದ್ಭೀಮ ರಾಮಕೃಷ್ಣ ವೇದವ್ಯಾಸಾತ್ಮಕ ಬಿಂಬರೂಪಿ ಭಗವಂತನ್ ಪಾದದಲ್ಲಿ ಅರ್ಪಿಸ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು ಹರೆಯೇ ನಮಃ ಹರಯೇ ನಮಃ ಹರೆಯೇ ನಮಃ ಹರೇ ಶ್ರೀನಿವಾಸ ತಿರುಪತಿಯಿಂದ ಆಗಮಿಸಿರ್ತಕ್ಕಂಥ ವಿದ್ವಾನ್ ಶ್ರೀಹರಿಯು